ಮುಚ್ಚೇನೆ. ಇದೊಂದು ಸಿಸ್ಟಮಿನ ವ್ಯಾಪ್ತಿ ಒಳಗಡೆನೆ ನಾವು ಈ ಒಂದು ಬಿಸ್ನೆಸ್ ಅನ್ನು ಬಹಳ ದೊಡ್ಡ ಮಟ್ಟಕ್ಕೆ ತಂದು ಹೋಗಬೇಕಾಗಿರೋದ್ರಿಂದ ಇದು ಪ್ರತಿಯೊಬ್ಬರು ಆರ್ಸಿಎಂನ ಒಳಗಡೆ ಬಂದ ನಂತರ ಈ ಸಿಸ್ಟಮ್ ನಲ್ಲಿ ತೊಡಸ್ಕೊಳ್ಬೇಕಾಗ್ತದೆ. ಹಾಗೇನೆ ಇವತ್ತು ಇದನ್ನ ತಿಳಿಸ್ಕೊಡೋದಕ್ಕೆ ಮತ್ತು ಕಲಿಯೋದಕ್ಕೆ ತುಂಬಾ ಜನ ಸೇರ್ಕೊಂಡಿದೀವಿ. ಈ ಇವತ್ತಿನ ಈ ಕಾರ್ಯಕ್ರಮವನ್ನು ತಿಳಿಸ್ಕೊಡೋದಕ್ಕೆ ನಿಮ್ಮ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಶುಭಾ ಮೇಡಮ್, ಸುಮಾ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ ಮತ್ತು ಸಿಕ್ಸ್ ಬೇಸಿಕ್ ಅಲ್ಲಿ ಇರ್ತಕ್ಕಂಥ ಮಹತ್ವ ಗುಣಗಳನ್ನ ನಮಗೆ ಅರ್ಥ ಮಾಡಿಸೋದಕ್ಕೆ ಅವರೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗೇನೆ ಈ ಕಾರ್ಯಕ್ರಮದ ರೂವಾರಿ ಅವ್ರ ನಾಯಕತ್ವದಲ್ಲಿ ನಡ್ಸ್ಕೊಂಡು ಬಂದಿರತಕ್ಕಂಥ ನಮ್ಮ ವೆಂಕಟೇಶ್ ಸರ್ ಅವರು ತುಂಬಾ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೇನೆ ಅದಕ್ಕೆ ಪೂರಕವಾಗಿ ಎಲ್ಲಾ ಟೆಕ್ನಿಕಲ್ ಚೋರ್ಸ್ಗಳು ಕೂಡ ಅವರವರ ಟೀಮಿನ ಸದಸ್ಯರುಗಳನ್ನ ಕರೆದು ಕೂರಿಸಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕಾರ ಕೊಡ್ತಿದ್ದಾರೆ. ಜೊತೆಗೆ ಪ್ರಯಾರಿಟಿ ಮತ್ತು ಲೀಡರ್ಶಿಪ್ ಇನ್ನೋ ಚೋರ್ಸ್ ಕೂಡ ಈ ಬಂದಿರತಕ್ಕಂಥ ಹೊಸ ಜೊತೆಗೆ ಕಲಿಯೋದ್ರ ಜೊತೆಗೆ ಪ್ರತಿಯೊಬ್ಬರು ಅನುಕೂಲ ಆಗುತ್ತೆ ಅನ್ನೋದು ಅವರ ಮಾತುಗಳು ತುಂಬಾ ಮುಖ್ಯವಾಗಿರೋದ್ರಿಂದ ನಾನು ಈ ಕಾರ್ಯಕ್ರಮ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಕೇಳಿಸ್ತಾ ಇದೆಯಾ ನನ್ ವಾಯ್ಸ್? ನನ್ ವಾಯ್ಸ್ ಕೇಳಿಸ್ತಿದ್ಯಾ? ಅದೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀನಿ ಮೇಡಮ್ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಸ್, ನನ್ ವಾಯ್ಸ್ ಕೇಳಿಸ್ತಿದೆ ಅಲ್ವಾ? ನೆಟ್ವರ್ಕ್ ಇಶ್ಯೂ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಜೆ ಆರ್ ಸಿ ಎಂ ನನ್ನ ಚಾರ್ಜ್, ನ್ಯೂಟ್ರಿ ಚಾರ್ಜ್. ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ. ಹಾ, ಮ್ಯೂಟ್ ಆಲ್ ಮಾಡಿಲ್ಲ. ಓಕೆ, ಮಾಡ್ಬಿಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಇವಾಗ. ಓಕೆ, ಕೇಳಿಸ್ತಿದ್ಯಾ ವಾಯ್ಸು? ಒಂದೇ ಒಂದ್ ನಿಮಿಷ ನಾನು ಮಾತಾಡ್ಬೋದಾ? ಹಾ, ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಜೆ ಆರ್ ಸಿ ಎಂ ಇವತ್ತಿನ ಒಂದು ಪ್ರೋಗ್ರಾಮ್ ಏನಿದೆ, ಸಿಕ್ಸ್ ಬೇಸಿಕ್ಸ್ ಏನಿದೆ, ಬಹಳ ಮುಖ್ಯವಾಗಿ ಎಲ್ಲರಿಗೂ ಬೇಕೇ ಬೇಕಾಗಿರುವಂತದ್ದು. ಇದ್ರಲ್ಲಿ ಯಾವ್ದು ಶಾರ್ಟ್ ಕಟ್ ಇಲ್ಲ. ಈ ಬಿಸ್ನೆಸ್ ನಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಶಾರ್ಟ್ ಕಟ್ ಏನು ಇಲ್ಲ. ಶಾರ್ಟ್ ಕಟ್ ಏನಾದ್ರೂ ಇದೆ ಅಂದ್ರೆ ಅದು ಸಿಕ್ಸ್ ಬೇಸಿಕ್ಸ್ ಮಾತ್ರನೇ. ಈ ಸಿಕ್ಸ್ ಬೇಸಿಕ್ಸ್ ಅನ್ನೋದ ನಾವು ತುಂಬಾ ಸರಿ ಹೇಳಿದೀವಿ. ಇಲ್ಲಿ ನಾನ್ ಮಾತಾಡಿದೀನಿ, ಲೋಭ ಸರ್ ಮಾತಾಡಿದ್ದಾರೆ, ಲಕ್ಷ್ಮಣ್ ಸರ್ ಕೂಡ ಮಾತಾಡಿದ್ದಾರೆ, ಚಕ್ರಧರ್ ಸರ್ ಕೂಡ ಮಾತಾಡಿದ್ದಾರೆ, ಸಾಕಷ್ಟು ಲೀಡರ್ಸ್ ಇದ್ರ ಬಗ್ಗೆ ಹೇಳ್ತಾನೆ ಬರ್ತಾ ಇದೀವಿ. ಬಟ್ ಸಿಕ್ಸ್ ಬೇಸಿಕ್ಸ್ ಏನಿದೆ, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಂತೂ, ಈ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಏನ್ ಹೇಳ್ತೀವಿ, ಡೈರೆಕ್ಟ್ ಸೆಲ್ಲಿಂಗ್ ಮೆಥಡ್ ಅಂತ ಏನ್ ಹೇಳ್ತೀವಿ, ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಮೆಥಡ್ ಇದೆ, ಬಹಳ ಮುಖ್ಯವಾದದ್ದು. ನಾವು ಅದನ್ನ ಗಮನಹರಿಸಿ ಮಾಡಿದ್ದೇ ಅದಲ್ರಿ, ನೀವು 6 ತಿಂಗಳಿಂದ 1 ವರ್ಷದೊಳಗಡೆ ಟೆಕ್ನಿಕಲ್ ಅಂತ ಒಂದು ಪಿನ್ನ ತಗೊಂಡ್ಬರ್ಬೋದು ವಿತೌಟ್ ಎನಿ ಕಂಡೀಷನ್ ಅಂತ ಹೇಳ್ತೀನಿ. ಇದು ನಾನು ಅಪ್ಲೈ ಮಾಡ್ಬೇಕು, ಇದು ನಾನ್ ಮಾಡ್ಬೇಕು, ಇದು ಅವ್ರು ಮಾಡ್ಬೇಕು, ಇದು ನಾ ಮಾಡ್ಬೇಕು ಅನ್ನೋದನ್ನ ಬೈಫೋಕೇಟ್ ಮಾಡ್ದೇನೆ. ಒಬ್ರು ಕರೆಕ್ಟ್ ಆಗಿ ಸಿಕ್ಸ್ ಬೇಸಿಕ್ಸ್ ಮೇಲೆ ಕೆಲಸ ಮಾಡ್ಬಿಟ್ರೆ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿ ಕೂಡ ನಾವು ಒಳ್ಳೆ ಇನ್ಕಮ್ ತಗೊಳ್ಳುವಂತ ಒಂದು ಲೆವೆಲ್ ಬರ್ಬೋದು. ಯಾಕೆಂದ್ರೆ ಯಾವ್ದೇ ಒಂದು ನಾವು ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಮೆಥಡ್ ಅಲ್ಲಿ ನಾವು ತಗೊಂಡ್ರೆ ನೆಟ್ವರ್ಕ್ ಬಿಲ್ಡ್ ಮಾಡೋದೇ ಬಹಳ ಇಂಪಾರ್ಟೆಂಟ್. ನೆಟ್ವರ್ಕ್ ಎಲ್ಲಿವರೆಗೂ ಬಿಲ್ಡ್ ಮಾಡಲ್ಲ ಅಲ್ಲಿವರೆಗೂ ಕೂಡ ಕೆಲಸ ನಡೆಯಲ್ಲ. ಆ ನೆಟ್ವರ್ಕ್ ಬಿಲ್ಡ್ ಮಾಡೋದಕ್ಕೆ ಬೇಕಾಗಿರುವಂತದ್ದು ನಿಮ್ಗೆ ಸಿಕ್ಸ್ ಬೇಸಿಕ್ಸ್. ಈ ಸಿಕ್ಸ್ ಬೇಸಿಕ್ಸ್ ಏನ್ ಕೆಲಸ ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಆರ್ ಸಿ ಎಂ ಅಲ್ಲಿ ಜಾಯ್ನ್ ಆದ್ಮೇಲೆ ಏನೆಲ್ಲ ಕೆಲಸನ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ.
ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಮೇಡಮ್ ತಗೊಳ್ತಾ ಇರೋದು ಒಂದು ಅಡ್ವಾನ್ಸ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಅಡ್ವಾನ್ಸ್ ಸಿಕ್ಸ್ ಬೇಸಿಕ್, ಏನೋ ಒಂದು ಆರು ಪಾಯಿಂಟ್ ಹೇಳಿದ್ವಿ, ಸಿಕ್ಸ್ ಬೇಸಿಕ್ಸ್ ಹೇಳಿದ್ವಿ ನಾವು ಅಂತ ಹೇಳ್ಬಿಟ್ಟು ಹೋಗೋದಲ್ಲ, ಇದು ಅಡ್ವಾನ್ಸ್ ಟ್ರೈನಿಂಗು. ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ಎರಡನೇ ಬೇಸಿಕ್ ಮೇಲೆ ಮೇಡಮ್ ಇವತ್ತು ತುಂಬಾ ಪಾಯಿಂಟ್ಸ್ ನ ಒತ್ತು ಹೇಳ್ತಾರೆ. ದಯವಿಟ್ಟು ಪ್ರತಿಯೊಬ್ರು ಕೂಡ ಒಂದು ನೋಟ್ ಪ್ಯಾಡ್ ಇಟ್ಕೊಳ್ಳಿ, ಪೆನ್ ಇಟ್ಕೊಳ್ಳಿ, ಜೊತೆಗೆ ನೀವು ಒಂದ್ ಕಡೆ ಕುತ್ಕೊಂಡು ಅದನ್ನ ನೋಟ್ ಮಾಡಿ. ದೇರ್ ಇಸ್ ನೋ ಶಾರ್ಟ್ ಕಟ್ ಅಂತ ಮತ್ತೆ ಹೇಳ್ತಾ ನಾನು ಮೇಡಮ್ ಅವ್ರಿಗೆ ನಾನು ಈ ಒಂದು ಸ್ಟೇಜ್ ನ ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಆರ್ಸಿ. ಥ್ಯಾಂಕ್ ಯು. ಅಂಡ್ ಎಸ್, ಕಾರ್ಯಕ್ರಮದಲ್ಲಿ ಪೀಠಿಕೆಯನ್ನ ಕೊಟ್ಟಂತ ನಮ್ಮ ಲಕ್ಷ್ಮಣ್ ಸರ್ಗೆ ಮತ್ತೆ ನಮ್ಮ ವೆಂಕಟೇಶ್ ಸರ್ಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ನೇರವಾಗಿ ನಾವು ಕಾರ್ಯಕ್ರಮನ ಶುರು ಮಾಡೋಣ. ಬಿಕಾಸ್ ತುಂಬಾ ಸಮಯ ಬೇಕು ಈ ಒಂದು ಸಬ್ಜೆಕ್ಟ್ ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ಪಿಪಿಟಿ ನ ಶೇರ್ ಮಾಡ್ತಾ ಇದ್ದೀನಿ. ಪಿಪಿಟಿ ಕಾಣಿಸ್ತಾ ಇದೆ ಅಲ್ವಾ? ಪಿಪಿಟಿ ಕಾಣಿಸ್ತಾ ಇದ್ರೆ ಒಂದ್ಸತಿ ಹೇಳಿ, ಕನ್ಫರ್ಮ್ ಮಾಡಿ. ಎಸ್, ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ಸರ್ ಹೇಳ್ದಂಗೆ ಯಾವ ರೀತಿಯಾಗಿ ಒಂದು ದೊಡ್ಡ ನೆಟ್ವರ್ಕ್ ನ ಬಿಲ್ಡ್ ಮಾಡುವಂತದ್ದು ಅಂತ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಜೀವಾಳನೇ ನೆಟ್ವರ್ಕ್. ಇಲ್ಲಿ ನೆಟ್ವರ್ಕ್ ಇಲ್ಲದೆ ನಿಮ್ಗೆ ಫೈನಾನ್ಷಿಯಲ್ ಫ್ರೀಡಮ್ ತಗೊಳ್ಳಿ, ಇನ್ಕಮ್ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಅದ್ರ ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾವೇನ್ ಹೇಳ್ತೀವಿ, ಉದ್ದೇಶ ನಾವು ಆರ್ಸಿಎಂ ಬಿಸ್ನೆಸ್ ಮಾಡುವಂತದ್ದು, ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡುವಂತದ್ದು ಏನಪ್ಪಾ ಅಂದ್ರೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಯಾವ ಮಟ್ಟನ ನಾವು ತಲುಪಬೇಕು ಅಂತಂತಂದ್ರೆ, ಇನ್ ಕೇಸ್ ನಮ್ಮ ಜೀವನ ಕಾಲದಲ್ಲಿ ನಮ್ಗೆ ಕೆಲಸ ಮಾಡೋದಿಕ್ಕೆ ಶಕ್ತಿ ಇಲ್ದಂಗೆ ಆಗಬಹುದು, ಏನಾದ್ರೂ ಆಗ್ಬಹುದು. ಜೀವನ ಲೈಫ್ ಇಸ್ ವೆರಿ ಅನ್ಸರ್ಟೇನ್, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ನಾವು ಒಂದು ಒಳ್ಳೆ ನೆಟ್ವರ್ಕ್ ನ ಬಿಲ್ಡ್ ಮಾಡಿದ್ರೆ ಒಂದು ಆ ಒಂದು ಸಮಯದಲ್ಲೂ ಕೂಡ ನಮ್ ಕೈಯಲ್ಲಿ ಕೆಲಸ ಮಾಡಕ್ ಆಗದೆ ಇರತಕ್ಕಂತ ಸಮಯದಲ್ಲೂ ಕೂಡ ಒಂದು ನಾವು ಕಟ್ಟಿರ್ತಕ್ಕಂತ ಬಿಸ್ನೆಸ್ ಕೆಳಗಡೆ ಬಿಡಬಾರ್ದು, ಅಲ್ಲಿಂದ ಇನ್ಕಮ್ ಬರ್ತಾ ಹೋಗ್ಬೇಕು. ಸೊ ಅದು ಈ ಒಂದು ಆರ್ಸಿಎಂ ಬಿಸ್ನೆಸ್ ನ ಒಂದು ಜೀವಾಳ ಅಂತ ಹೇಳ್ಬೋದು. ಮತ್ತೆ ನಮ್ ನಂತರ ಈ ಒಂದು ಬಿಸ್ನೆಸ್ ಇಂದ ಬರುವಂತ ಇನ್ಕಮ್ ನಮ್ಮ ಮುಂದಿನ ಪೀಳಿಗೆ, ಮುಂದಿನ ಜನರೇಷನ್ ಏನಿದೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಏಳು ತಲೆಮಾರುಗಳ ಕಾಲ ಅವರು ಕೂಡ ಈ ಬಿಸ್ನೆಸ್ ನ ಫ್ರೂಟ್ ನ ಎಂಜಾಯ್ ಮಾಡ್ತಕ್ಕಂತ ಒಂದು ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕು ಅಂತಂದ್ರೆ ನಾವೊಂದು ದೊಡ್ಡ ಪ್ರಮಾಣದ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಬೇಕಾಗತ್ತೆ. ಸೊ ಆ ತರದ ಒಂದು ನೆಟ್ವರ್ಕ್ ಅನ್ನ ಹೇಗೆ ಬಿಲ್ಡ್ ಮಾಡುವಂತದ್ದು, ಆ ತರದ ಒಂದು ಹಂತಕ್ಕೆ, ಆ ತರದ ಒಂದು ಅಲ್ಟಿಮೇಟ್ ಸಕ್ಸಸ್ ನ ಯಾವ ತರ ತಗೊಳ್ಳೋದು ಅಂತ ಹೇಳೋದಿಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮ. ಸೊ ಇಲ್ಲೊಂದು ಹ್ಯೂಜ್ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಮೊದ್ಲಾಗಿ ನಿಮ್ಮಲ್ಲಿ ಕ್ವಾಲಿಟೀಸ್ ಏನಿರ್ಬೇಕು, ನಮ್ಮಲ್ಲಿ ಏನೊಂದು ಕ್ವಾಲಿಫಿಕೇಶನ್ಸ್ ಅಥವಾ ಕ್ವಾಲಿಟೀಸ್ ಅಂತ ಹೇಳ್ತೀವಲ್ಲ, ಏನ್ ಕ್ವಾಲಿಟೀಸ್ ಇರ್ಬೇಕು ಅಂತ ನೋಡ್ಬೇಕು ಅಂತಂದ್ರೆ ಕೇವಲ ಎರಡು. ಒಂದು ಹಂಗರ್ ಫಾರ್ ಸಕ್ಸಸ್, ಅಂತಂದ್ರೆ ನಾನು ಯಶಸ್ ಆಗ್ಬೇಕು, ಆ ಒಂದು ಮಟ್ಟನ ತಲುಪ್ಬೇಕು ಅನ್ನುವಂತ ಒಂದು ಹಸಿವು, ಆ ಹಸಿವು ಏನಿದೆ ಆ ಹಸಿವು ಇರ್ಬೇಕು. ಎರಡನೇದು ನಿಮ್ಗೆ ಆಲ್ವೇಸ್ ಕೋಚಬಲ್, ಅಂದ್ರೆ ಪ್ರತಿ ಒಂದು ಕ್ಷಣದಲ್ಲೂ ಕೂಡ, ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಕೂಡ ಏನನ್ನಾದ್ರೂ ಕಲಿಯುವಂತ ಮತ್ತು ಕಲಿಸುವಂತ ಒಂದು ಹುಮ್ಮಸ್ ಏನಿದೆ ಅದು ಸದಾ ಕಾಲ ನಿಮ್ ಒಳಗಡೆ ಇರ್ಬೇಕು. ಪ್ರತಿ ಕ್ಷಣ ಅದು ಯಾವುದೇ ಒಂದು ಹಂತ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪ್ರೊಫೆಷನಲ್ಲಿ ನೀವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಇರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ನೀವು ಯಾವುದೇ ಒಂದ್ ತರದ ಅಚೀವ್ಮೆಂಟ್ ಮಾಡಿರ್ಬೋದು, ಅದ್ ಎಲ್ಲಾ ನೆಟ್ವರ್ಕ್ ಈ ಒಂದು ಬಿಸ್ನೆಸ್ ಬಂದಾಗ ಹೊಸದಾಗತ್ತೆ. ಇಲ್ಲಿ ಎಲ್ಲಾನು ಹೊಸದಾಗಿ ಕಲಿಬೇಕಾಗತ್ತೆ. ಸೊ ಆವಾಗಿ ಆ ಒಂದು ಈಗೋನ ಬಿಟ್ಟು, ಆ ಒಂದು ನಾನು ಇಷ್ಟು ದೊಡ್ಡವನಾಗಿದ್ದೀನಿ, ನನ್ಗೆ ಇಷ್ಟು ವಯಸ್ಸಾಗಿದೆ, ನಾನು ಈ ಪ್ರೊಫೆಷನ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ, ಈ ಎಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನ ಒಂದು ಪಕ್ಕಕ್ಕಿಟ್ಟು ಹೊಸದನ್ನ ಕಲಿಯೋದಕ್ಕೆ ಯಾವಾಗ ನೀವು ಆಸಕ್ತಿ ಉಳ್ಳವರಾಗಿರ್ತೀರೋ, ಅದನ್ನ ಕಲ್ತು ಮತ್ತೊಬ್ಬರಿಗೆ ಕಲ್ಸೋದಕ್ಕೆ ಆಸಕ್ತಿ ಇರುತ್ತೋ, ಈ ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡೋದಕ್ಕೆ ನೀವು ಅರ್ಹರು ಅಂತ ಹೇಳ್ಬೋದು. ಏನು ಒಂದು ಹಸಿವಿರ್ಬೇಕು, ಯಾಕಂದ್ರೆ ಊಟ ಚೆನ್ನಾಗಿ ಯಾರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ, ಹಸಿವಿರೋರು ಮಾತ್ರನೇ ಮಾಡಕ್ ಸಾಧ್ಯ ಆಗುವಂತದ್ದು. ಸೊ ಹಾಗಾಗಿ ಆ ಒಂದು ಸಕ್ಸಸ್ಗೆ ಹಸಿವು, ಮತ್ತು ಯಾವಾಗ್ಲೂ ಕೂಡ ಎಲ್ಲ ಕ್ಷಣದಲ್ಲೂ ಒಂದು ಪಾಸಿಟಿವ್ ಸಿಚುವೇಶನ್ ಇರ್ಬೋದು ಅಥವಾ ಒಂದು ನೆಗೆಟಿವ್ ಸಿಚುವೇಶನ್ ಇರ್ಬೋದು, ಎಲ್ಲಾ ಸಂದರ್ಭದಲ್ಲೂ ಅಲ್ಲಿಂದ ಒಂದು ಪಾಠನ ಕಲಿತು ಮುಂದೆ ಹೋಗುವಂತ ಒಂದು ಆಟಿಟ್ಯೂಡ್ ನಿಮ್ಮ ಹತ್ರ ಇತ್ತು ಅಂತಂತಂದ್ರೆ ಈ ಬಿಸ್ನೆಸ್ ಗೆ ನಾವು ಅರ್ಹರಾಗಿರ್ತಕ್ಕಂತ ವ್ಯಕ್ತಿಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡ್ಬೇಕು. ನೆಟ್ವರ್ಕ್ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಈ ಬಿಸ್ನೆಸ್ ಅನ್ನುವಂಥದ್ದು ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ. ಇದು ಒಂದು ಸಿಸ್ಟಮ್ ಅಂತ ಹೇಳಿದ್ರೆ ಏನು, ಸಿಸ್ಟಮ್ ಅನ್ನುವಂಥದ್ದು ಒಂದು ಸೆಟ್ ಆಫ್ ಕನೆಕ್ಟೆಡ್ ಥಿಂಗ್ಸ್, ಕೆಲವೊಂದು ಕನೆಕ್ಟ್ ಆಗಿರ್ತಕ್ಕಂತ ವಸ್ತುಗಳ ಅಥವಾ ವಿಷಯದ ಒಂದು ಸೆಟ್ ಏನಿರುತ್ತೆ ಅದನ್ನ ನಾವು ಸಿಸ್ಟಮ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ನೋಡಿ ನಿಮ್ಗೊಂದು ಫ್ಯಾನ್ ಕಾಣಿಸ್ತಾ ಇದೆ. ಫ್ಯಾನ್ ಒಂದು ಸಿಸ್ಟಮ್, ಇದನ್ನ ಒಂದು ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ. ಇದಕ್ಕೆ ನಾವೇನ್ ಮಾಡ್ಬೇಕು, ನಾವ್ ಹೆಚ್ಚಿನದಾಗಿ ಏನು ಮಾಡ್ಬೇಕಾಗಿಲ್ಲ, ಪ್ಲಗ್ ಹಾಕ್ಬೇಕು, ಸ್ವಿಚ್ ಆನ್ ಮಾಡ್ಬೇಕು. ಈ ಪ್ಲಗ್ ಹಾಕಿ ಸ್ವಿಚ್ ಆನ್ ಮಾಡೋದನ್ನ ಹೆಂಗಸ್ರು ಹಾಕಿದ್ರು ಫ್ಯಾನ್ ಓಡುತ್ತೆ, ಗಂಡಸ್ರು ಹಾಕಿದ್ರು ಫ್ಯಾನ್ ಓಡುತ್ತೆ, ಮಗು ಹಾಕಿದ್ರು ಫ್ಯಾನ್ ಓಡುತ್ತೆ, ಒಬ್ಬ ಕುರುಡ ಹಾಕಿದ್ರು ಫ್ಯಾನ್ ಓಡುತ್ತೆ,
ಕುಂಟ ಹಾಕಿದ್ರು ಫ್ಯಾನ್ ಓಡುತ್ತೆ, ಯಾರಾದ್ರೂ ಹಾಕಿ ಸಿಸ್ಟಮ್ ಏನು ಸ್ವಿಚ್ ಹಾಕ್ಬೇಕು, ಲೈಟ್ ಪ್ಲಗ್ ಹಾಕ್ಬೇಕು, ಸ್ವಿಚ್ ಹಾಕ್ಬೇಕು. ಸೊ ಆಲ್ರೆಡಿ ಅದು ಸಿಸ್ಟಮ್ ಡೆವಲಪ್ ಆಗಿರ್ತಕ್ಕಂಥದ್ದು. ಸೊ ಹಾಗೆ ಇದನ್ನ ಸಿಸ್ಟಮ್ ಅಂತ ಕರೀತಾರೆ, ಆಲ್ರೆಡಿ ಕಲೆಕ್ಟೆಡ್ ಥಿಂಗ್ಸ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಬೇಕಂದ್ರೆ ಒಂದು ಬುಲೆಟ್, ಒಂದು ಬುಲೆಟ್ ನ ಕೈಗೆತ್ಕೊಳ್ಳಿ. ಈ ತರದ ಒಂದು ಬುಲೆಟ್ ನ ಕೈಗೆತ್ಕೊಂಡು ಒಬ್ಬ ವ್ಯಕ್ತಿ ಮೇಲೆ ಹಾಕಿದ್ರೆ ಏನಾಗ್ಬೋದು, ಆ ವ್ಯಕ್ತಿಗೆ ಒಂದು 5 ನಿಮಿಷ ನೋವಾಗ್ಬೋದೇನೋ ಅಷ್ಟೇ, ಅಮ್ಮ ತಲೆ ಒಂಥರ ನೋವಾಯ್ತು ಅಂತ ಕೂತ್ಕೊಂಡ್ಬೋದೇನೋ, ತಲೆ ಹೊಡೆದ್ರೆ ಏನಾಗುತ್ತೆ, ಒಂದು 5 ನಿಮಿಷ ನೋವಾಗ್ಬೋದು ಅಷ್ಟೇನೆ. ಆದ್ರೆ ಇದನ್ನೇ ಒಂದು ಸಿಸ್ಟಮ್ ಪ್ರಕಾರ ಈ ಬುಲೆಟ್ ನ ಹೊಡೆದ್ರೆ ಒಬ್ಬ ವ್ಯಕ್ತಿ ಮೇಲೆ ಆ ವ್ಯಕ್ತಿಯ ಪ್ರಾಣನೇ ಹೋಗ್ಬೋದು. ಒಂದು ಗನ್ ಒಳಗಡೆ ಈ ಬುಲೆಟ್ ನ ಹಾಕಿ, ಅದೊಂದು ಗನ್ ಅನ್ನುವಂಥದ್ದು ಒಂದು ಸಿಸ್ಟಮ್. ಸೊ ಆ ಬುಲೆಟ್ ನ ಹಾಕಿ ಹೊಡೆದ್ರೆ ಒಬ್ಬ ವ್ಯಕ್ತಿಯ ಜೀವನೇ ಹೋಗ್ಬೋದು. ಸೊ ಒಂದು ಸಿಸ್ಟಮ್ ಏನಿದೆ ಅಲ್ಲಿ ನಿಮ್ಗೆ ವರ್ಕ್ಔಟ್ ಆಗುತ್ತೆ. ಇಲ್ಲೂ ಅಷ್ಟೇನೆ, ನಾವು ಒಂದು ಸಿಸ್ಟಮ್ಗೆ ಕನೆಕ್ಟ್ ಆದಾಗ ಯಾಕೆ ವ್ಯವಸ್ಥೆಯಲ್ಲಿ ನಾವ್ ಯಾಕೆ ಇರ್ಬೇಕು ಅಂತ ನೋಡೋದಾದ್ರೆ, ಈ ಒಂದು ವ್ಯಾಪಾರ ಏನಿದೆ, ದಟ್ ಈಸ್ ಆರ್ ಸಿ ಎಂ ಬಿಸ್ನೆಸ್ ಏನಿದೆ, ಇದು ಒಂದು ಬಿಸ್ನೆಸ್ ಆಫ್ ಡೂಪ್ಲಿಕೇಶನ್, ಅಂದ್ರೆ ನಕಲು ಮಾಡುವಂತ ಬಿಸ್ನೆಸ್. ನಾನೇನ್ ಮಾಡ್ತೀನೋ ಅದನ್ನ ನನ್ನ ಟೀಮ್ ಏನ್ ಮಾಡುತ್ತೆ, ನನ್ನ ಟೀಮ್ ಏನ್ ಮಾಡುತ್ತೋ ಅದನ್ನ ಮುಂದೆ ಬರ್ತಕ್ಕಂತ ಜನ ಅದನ್ನ ನೋಡಿ ಮಾಡ್ಕೊಳ್ತಾ ಹೋಗ್ತಾರೆ. ಒಬ್ಬರನ್ನ ನೋಡಿ ಒಬ್ರು ಆ ರೀತಿಯಾಗಿ ಕಾಪಿ ಮಾಡಿ ಬಿಸ್ನೆಸ್ ನ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಒಂದು ಡೂಪ್ಲಿಕೇಶನ್ ಬಿಸ್ನೆಸ್ ಅಲ್ಲಿ ಇರುವಾಗ ಏನನ್ನ ಡೂಪ್ಲಿಕೇಶನ್ ಮಾಡ್ಬೇಕು? ನಾನೊಂಥರ ಕೆಲಸ ಮಾಡ್ತೀನಿ, ವೆಂಕಟೇಶ್ ಸರ್ ಒಂಥರ ಕೆಲಸ ಮಾಡ್ತಾರೆ, ಚಕ್ರಧರ್ ಸರ್ ಒಂಥರ ಕೆಲಸ ಮಾಡ್ತಾರೆ, ರಮೇಶ್ ಸರ್ ಒಂಥರ ಹೇಳ್ತಾರೆ, ಜರ್ಮಿ ಲೋಗೋ ಸರ್ ಒಂಥರ ಹೇಳಿದ್ರು, ಲಕ್ಷ್ಮಣ್ ಸರ್ ಬಂದು ಒಂಥರ ಹೇಳಿದ್ರು, ಅವ್ರವ್ರ ಬಿಸ್ನೆಸ್ ಬೇರೆ, ಅವ್ರವ್ರ ಪ್ರೊಫೆಷನ್ ಬೇರೆ, ಅವ್ರವ್ರ ಅನುಭವ ಬೇರೆ. ಲೈಕ್ ಲಕ್ಷ್ಮಣ್ ಸರ್ ಲೋಗೋ ಸರ್ ಹೇಳಿದ್ರೆ ಅವ್ರ ರಾಜಕೀಯದ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ, ವೆಂಕಟೇಶ್ ಸರ್ ಹೇಳೋದಾದ್ರೆ ಅಕೌಂಟೆನ್ಸಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ, ನನ್ನನ್ನು ಕೇಳೋದಾದ್ರೆ ನಾನು ಟೀಚಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ಚಕ್ರಧರ್ ಸರ್ ಕೇಳೋದಾದ್ರೆ ಅವ್ರು ಬೇರೆ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ನೆಟ್ವರ್ಕ್ ನ ಸುಮಾರಷ್ಟು ಅನುಭವ ಅವ್ರ ಹತ್ರ ಇದೆ, ರಮೇಶ್ ಸರ್ ಒಂದು ವ್ಯವಸಾಯದ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ. ಸೊ ಈ ತರ ಒಬ್ಬೊಬ್ರು ಒಂದೊಂದರದ ಬ್ಯಾಕ್ ಗ್ರೌಂಡ್ ಇಂದ ಬಂದಾಗ ಒಬ್ಬೊಬ್ರು ಅನುಭವ ಬೇರೆ ಬೇರೆ ತರ ಇರುತ್ತೆ. ನಾವು ನಮ್ಮ ಅನುಭವದ ಆಧಾರದ ಮೇಲೆ ಎಲ್ರಿಗೂ ಕೋಚ್ ಮಾಡ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿ ಆ ಡೂಪ್ಲಿಕೇಶನ್ ಅನ್ನುವಂಥದ್ದಾಗಲ್ಲ, ಒಂದು ನಕಲು ಮಾಡುವಂಥದ್ದು ಅನ್ನೋದಾಗಲ್ಲ, ಒಂದು ಒಂದು ಸೆಕ್ಟರ್ಗೆ ಬಂದು ನಾವು ಕೂತ್ಕೊಳ್ಲಿಕ್ಕೆ ಆಗಲ್ಲ. ಹಾಗಾಗಿ ಸಿಸ್ಟಮ್, ಸೊ ಈ ಒಂದು ಸಿಸ್ಟಮೇ ಬೇರೆ ಇದೆ. ಸೊ ಇಲ್ಲಿ ಒಬ್ಬ ರೈತ ಬಂದ್ರೂ ಇದೇ ಸಿಸ್ಟಮ್ ನ ಫಾಲೋ ಮಾಡ್ಬೇಕು, ಒಬ್ಬ ಟೀಚರ್ ಬಂದ್ರೂ ಇದೇ ಸಿಸ್ಟಮು, ಒಬ್ಬ ಅಕೌಂಟೆಂಟ್ ಬಂದ್ರೂ ಇದೇ ಸಿಸ್ಟಮು, ಇನ್ನೊಬ್ರು ನೆಟ್ವರ್ಕ್ ಮಾಡಿರ್ತಕ್ಕ 10 ನೆಟ್ವರ್ಕ್ ಮಾಡಿರ್ತಕ್ಕಂಥವ್ರು ಬಂದ್ರು ಅದೇ ಸಿಸ್ಟಮು, ಅಥವಾ ನೀವ್ ಬೇರೆ ಏನೇ ಮಾಡ್ಕೊಂಡಿದ್ದು ಬಂದ್ರು ರಾಜಕೀಯದಿಂದ ಬಂದ್ರು ಕೂಡ ಅದೇ ಸಿಸ್ಟಮ್. ಸೊ ಆ ಒಂದು ಸಿಸ್ಟಮ್ ನ ಎಲ್ರೂ ಅಡಾಪ್ಟ್ ಮಾಡ್ಕೊಂಡಾಗ ಏನಾಗತ್ತೆ, ಒಂದು ಡೂಪ್ಲಿಕೇಶನ್ ಆಗತ್ತೆ. ಹಾಗಾಗಿ ಈ ಬಿಸ್ನೆಸ್ ಅಲ್ಲಿ ಸೂಪರ್ ಮ್ಯಾನ್ ಆಗೋದಿಕ್ಕೆ ಪ್ರಯತ್ನ ಮಾಡ್ಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಗೆ ನಿಮ್ಮ ಹಳೆ ಪ್ರಿವಿಯಸ್ ಎಕ್ಸ್ಪೀರಿಯನ್ಸಸ್ ಏನಿದೆ ಅಲ್ಲಿ ಅದು ಇಲ್ಲಿ ಖಂಡಿತವಾಗ್ಲೂ ವರ್ಕ್ಔಟ್ ಆಗಲ್ಲ. ಸೂಪರ್ ಮ್ಯಾನ್ ಆಗುವಂತ ಪ್ರಯತ್ನ ಮಾಡಬೇಡಿ. ಜಸ್ಟ್ ಸಿಸ್ಟಮ್ ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡಿ ಅಂಡ್ ಸಿಸ್ಟಮ್ ನ ಕ್ರಿಯೇಟ್ ಮಾಡುವಂತವ್ರಾಗ್ಲಿ, ಸಿಸ್ಟಮ್ ನ ನೀವು ವ್ಯವಸ್ಥೆಯನ್ನ ನಿರ್ಮಾಣ ಮಾಡುವಂತವ್ರಾದ್ರೆ ಈ ಬಿಸ್ನೆಸ್ ನಿಮ್ಗೆ ಬಹಳ ಸುಲಭ ಆಗತ್ತೆ. ಸೊ ಸಿಸ್ಟಮ್ ಅಲ್ಲಿ ಏನೇನ್ ಬರುತ್ತೆ ಅನ್ನೋದು ನೋಡೋದಾದ್ರೆ, ಮೀಟಿಂಗ್ ಸಿಸ್ಟಮ್, ನಾನು ನೀವು ಇವತ್ತು ಏನ್ ಕೂತಿದೀವಿ, ಇದನ್ನ ಸಿಸ್ಟಮ್ ಏನು ಅನ್ನೋದನ್ನ ಕಲ್ತ್ಕೊಳ್ತಾ ಇದೀವಿ, ದಿಸ್ ಇಸ್ ಅ ಮೀಟಿಂಗ್ ಸಿಸ್ಟಮ್, ಇದು ಒಂದು ವ್ಯವಸ್ಥೆಯ ಒಂದು ಭಾಗ. ಅದೇ ರೀತಿಯಾಗಿ ಎಜುಕೇಶನ್ ಸಿಸ್ಟಮ್, ಶಿಕ್ಷಣದ ಒಂದು ವ್ಯವಸ್ಥೆ. ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಥವಾ ಆರ್ ಸಿ ಎಂ ಬಿಸ್ನೆಸ್ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಏನ್ ಬರುತ್ತೆ, ದಟ್ ಈಸ್ ಬಿಸ್ನೆಸ್ ಅಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಬೇಸಿಕ್ ಸ್ಟೆಪ್ಸ್, ಫಾಲೋ ಮಾಡ್ಬೇಕಾಗಿರ್ತಕ್ಕಂಥ ಬೇಸಿಕ್ ಸ್ಟೆಪ್ಸ್ ಯಾವ್ದ್ಯಾವ್ದು, ಸ್ಟಾರ್ಟಿಂಗ್ ಇನಿಷಿಯಲಿ ನೀವು ಬಂದಿದ್ದೀರಾ ಈ ಬಿಸ್ನೆಸ್ಗೆ, ಏನೇನೇನೆಲ್ಲ ಫಾಲೋ ಮಾಡ್ಬೇಕು, ನಂಬರ್ ಒನ್. ಎರಡನೇದು, ಈ ಬಿಸ್ನೆಸ್ಗೆ ಬಂದ್ಮೇಲೆ ಒಬ್ಬ ಕೋರ್ ಡಿಸ್ಟ್ರಿಬ್ಯೂಟರ್ ಆಗಿ ನಿಂತ್ಕೊಳ್ಳೋದು ಹೇಗೆ, ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡುವಂಥದ್ದು ಹೆಂಗೆ, ಕೋರ್ ಸ್ಟೆಪ್ಸ್, ಕಾರ್ಡಿನಲ್ ರೂಲ್ಸ್, ನಾವು ಮಾಡುವಂತ ಕೆಲವೊಂದು ತಪ್ಪುಗಳಿಂದ ನಾವು ಕಟ್ಟಿರ್ತಕ್ಕಂಥ ನೆಟ್ವರ್ಕ್ ಡ್ಯಾಮೇಜ್ ಕೂಡ ಆಗ್ಬೋದು. ಸೊ ಆ ಸಾಮಾನ್ಯವಾಗಿರ್ತಕ್ಕಂಥ ತಪ್ಪುಗಳು ಯಾವ್ದ್ಯಾವ್ದು, ಯಾವ್ದನ್ನ ನಾವು ಈ ಬಿಸ್ನೆಸ್ ಅಲ್ಲಿ ಅವಾಯ್ಡ್ ಮಾಡ್ಬೇಕು, ಮಾಡಬಾರ್ದು ಅಂತ ಹೇಳುವಂಥದ್ದು ಎಜುಕೇಶನ್ ಸಿಸ್ಟಮ್, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಸೊ ಅದರಲ್ಲಿ ಮೊದಲನೇ ಭಾಗ ತಗೊಳ್ಳೋದಾದ್ರೆ 6 ಬೇಸಿಕ್ಸ್. ಲೈಕ್ ಇಲ್ಲಿ ನೋಡಿ, ಈಗ ಒಬ್ಬ ಒಳ್ಳೆ ಕ್ರಿಕೆಟರ್ ಆಗ್ಬೇಕು ಅಂತ ಇಟ್ಕೊಳ್ಳಿ, ಒಳ್ಳೆ ಒಬ್ಬ ಕ್ರಿಕೆಟ್ ಆಟಗಾರನ ಆಗ್ಬೇಕು ಅಂತಂತಂದ್ರೆ ಕ್ರಿಕೆಟ್ ನ ನಿಯಮಗಳನ್ನ ಫಾಲೋ ಮಾಡುವಂತವ್ರಾಗಿರ್ಬೇಕು. ಅವ್ರು ಇಷ್ಟ ಬಂದಂಗೆ, ನಾನು ರೈತಾಪಿ ವರ್ಗದಿಂದ ಬಂದಿದ್ದೀನಿ, ನನ್ನ ಮನೇಲಿ ಈ ತರ ಬ್ಯಾಕ್ ಗ್ರೌಂಡ್ ಇದೆ, ನನ್ನ ಅಪ್ಪ ಅಮ್ಮ ಈ ತರ ಹೇಳ್ಕೊಟ್ಟಿದ್ದಾರೆ, ನಾನು ಹೀಗೆ ಆಡ್ತೀನಿ ಅಂತ ಹೇಳಕ್ ಆಗಲ್ಲ. ಕ್ರಿಕೆಟರ್ ಆಗಬೇಕು ಅಂತ ಬಂದ್ರೆ ಕ್ರಿಕೆಟರ್ ಆಗೋದಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಮೂಲ ನಿಯಮಗಳೇನಿದಾವೆ, ಆ ನಿಯಮಗಳನ್ನ ಫಾಲೋ ಮಾಡ್ಬೇಕು, ಆವಾಗ ಮಾತ್ರನೇ ಒಳ್ಳೆ ಕ್ರಿಕೆಟರ್ ಆಗೋದಿಕ್ಕಾಗತ್ತೆ. ಮನ್ಸಿಗೆ ಬಂದಂಗೆ ಆಡೋರು ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ಆಟ ಆಡಕ್ಕಾಗಲ್ಲ, ರೋಡಲ್ಲಿ ಗಲ್ಲಿಯಲ್ಲಿ ಅವ್ರವ್ರ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ಕೊಂಡು ಇರ್ಬೇಕಾಗತ್ತೆ. ಅದೇ ರೀತಿ ಒಬ್ಬ ಒಳ್ಳೆ ಹಾಡುಗಾರರಾಗ್ಬೇಕು ಅಂತಂದ್ರೆ ಅದಕ್ಕೂ ಒಂದು ವ್ಯವಸ್ಥೆ ಇದೆ.
ಅದಕ್ಕೂ ಒಂದು ಸಿಸ್ಟಮ್ ಇದೆ. ಸಾರೆ ಗಮಪ ಬೇಸಿಕ್ ಇಂದ ಶುರು ಮಾಡಬೇಕು, ಹಂತ ಹಂತವಾಗಿ ಬೆಳೀತಾ ಹೋಗ್ಬೇಕು, ಹಂತ ಹಂತವಾಗಿ ಕೋರ್ಸ್ ಮಾಡ್ತಾ ಹೋಗ್ಬೇಕು, ಗುರುಗಳ ಹತ್ರ ಕೂತ್ಕೊಳ್ಬೇಕು, ಜ್ಞಾನನ ತಗೊಳ್ಬೇಕು. ಸೊ ಈ ಹಂತ ಹಂತವಾಗಿ ಬೆಳೆದಾಗ ಮಾತ್ರನೇ ಒಳ್ಳೆ ಪ್ರೊಫೆಷನಲ್ ಸಿಂಗರ್ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಒಬ್ಬ ಒಳ್ಳೆ ಡ್ರೈವರ್ ಆಗ್ಬೇಕು ಅಂತಂದ್ರೆ ಅಲ್ಲೂ ಒಂದು ಸಿಸ್ಟಮ್ ಇದೆ, ಅದನ್ನೂ ಕೂಡ ಕಲಿಬೇಕಾಗತ್ತೆ. ನೀವು ನಾನು ಗೇರ್ ಹಾಕೋ ಜಾಗದಲ್ಲಿ ಬ್ರೇಕ್ ಹಾಕ್ತೀನಿ, ಬ್ರೇಕ್ ಹಾಕೋ ಜಾಗದಲ್ಲಿ ಕ್ಲಚ್ ಹೊತ್ತುತ್ತೀನಿ, ನಿನ್ ರೈಟ್ ತಿರ್ಗಿಸೋ ಜಾಗದಲ್ಲಿ ರೆಫ್ಟ್ ತಗೊಳ್ತೀನಿ ಅಂತ ಹೇಳಿದ್ರೆ ಆ ಒಂದು ಸಿಸ್ಟಮ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬ್ರೇಕ್ ಏನು, ಕ್ಲಚ್ ಏನು, ಎಕ್ಸಿಲೇಟರ್ ಏನು, ಅಥವಾ ಸ್ಟೇರಿಂಗ್ ಏನು, ಇವು ಯಾವ್ದು, ಈ ಬೇಸಿಕ್ಸ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂತಂದ್ರೆ ನಾವು ಒಳ್ಳೆ ಡ್ರೈವರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬದಲಿಯಾಗಿ ಡ್ರೈವಿಂಗ್ ಮಾಡೋದಕ್ಕೆ ಹೋಗಿ ಆಕ್ಸಿಡೆಂಟ್ನ ಮಾಡ್ಕೊಂಡು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ, ಪ್ರತಿಯೊಂದು ಪ್ರೊಫೆಷನಲ್ಲೂ ಕೂಡ ಅದೇ ಅದರದೇ ಆಗಿರ್ತಕ್ಕಂಥ ನಿಯಮಗಳಿರ್ತವೆ, ಅದರದೇ ಆಗಿರ್ತಕ್ಕಂಥ ರೀತಿ ನೀತಿಗಳಿರ್ತವೆ. ಸೊ ಏಸ್ ಡೈರೆಕ್ಟ್ ಸೆಲ್ಲಿಂಗ್, ಡೈರೆಕ್ಟ್ ಸೆಲ್ಲಿಂಗು ಯಾವುದಕ್ಕಿಂತ ವ್ಯತ್ಯಾಸವಾಗಿಲ್ಲ. ಇದರಲ್ಲೂ ಕೂಡ ಈ ಒಂದು ಪ್ರೊಫೆಷನ್ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಸಿಸ್ಟಮ್ ಇದೆ, ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಸೊ ಇದನ್ನ ನಾವು ಫಾಲೋ ಮಾಡಿದಾಗ ಮಾತ್ರನೇ ಇದರಲ್ಲಿ ಫಾಸ್ಟ್ ಆಗಿ ದೊಡ್ಡ ಅಚೀವ್ಮೆಂಟ್ ನ ತಗೊಳ್ಳಿಕ್ಕಾಗತ್ತೆ. ಅಚೀವ್ಮೆಂಟ್ ಬರುತ್ತೆ ನಿಮ್ಗೆ, ಬಟ್ ಅದು ನಿಧಾನ ಆಗಬಾರ್ದು. ಫಾಸ್ಟ್ ಆಗಿ ದೊಡ್ಡ ಅಚೀವ್ಮೆಂಟ್ ನ ತಗೊಳ್ಬೇಕು ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ನ ಏನ್ ಹೇಳ್ತಾ ಇದೆ, ಸಿಸ್ಟಮ್ ಏನ್ ಹೇಳ್ತಾ ಇದೆ, ಅದನ್ನ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಸಿಸ್ಟಮ್ ಅಲ್ಲಿ ಮೊದಲನೇ ಭಾಗ ತಗೊಳ್ಳೋದಾದ್ರೆ ದೊಡ್ಡ ನೆಟ್ವರ್ಕ್ ನ ಬಿಲ್ಡ್ ಮಾಡುವಂತದ್ದು. ಅಂಡ್ ಈ ಒಂದು ದೊಡ್ಡ ನೆಟ್ವರ್ಕ್ ನ ಬಿಲ್ಡ್ ಮಾಡೋದಕ್ಕೆ ನಾವ್ ಏನ್ ಮಾಡ್ಬೇಕು, ಕೆಲವು 6 ಬೇಸಿಕ್ ಹೆಜ್ಜೆಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ನಾವು ನಿರಂತರವಾಗಿ ಪಾಲನೆ ಮಾಡ್ಬೇಕಾಗತ್ತೆ. ಯಾವ್ದು 6 ಬೇಸಿಕ್ಸ್? ಏನಪ್ಪಾ ಅಂತಂದ್ರೆ ನಿಮ್ಮ ಬಿಸ್ನೆಸ್ಗೆ ಒಂದು ಫೌಂಡೇಶನ್ ಇದ್ದ ಹಾಗೆ. ನೀವು ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೋಗಿರ್ತೀವಿ, ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಅಂತಂದ್ರೆ ಏನು, ಟೆಕ್ನಿಕಲ್ ಅಚೀವ್ಮೆಂಟ್ ಆಗಿರ್ಬೋದು, ಅಥವಾ ಎಮ್ರಾಲ್ಡ್, ರೂಬಿ, ಸ್ಟಾರ್ ರೂಬಿ, ಡೈಮಂಡ್ ಅಂತ ಹಂತ, ಏನ್ ದೊಡ್ಡ ದೊಡ್ಡ ಹಂತಗಳ ಬಗ್ಗೆ ನಾವು ಕನಸನ್ನ ಕಾಣ್ತೀವಿ. ಈ ಒಂದು ದೊಡ್ಡ ಬಿಸ್ನೆಸ್ ನ ಕಟ್ಟೋದಕ್ಕೆ ಮೂಲಭೂತ ಫೌಂಡೇಶನ್ ಅಂತ ಹೇಳಿದ್ರೆ, ಒಂದ್ ದೊಡ್ಡ ಬಿಲ್ಡಿಂಗ್ ಕಟ್ಟೋದಕ್ಕೆ ಯಾವ ತರ ಫೌಂಡೇಶನ್ ಬೇಕೋ ಅದೇ ರೀತಿ 6 ಬೇಸಿಕ್ಸ್ ಒಂದು ದೊಡ್ಡ ಬಿಸ್ನೆಸ್ ನ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಯಾವ್ದ್ಯಾವ್ದು 6 ಬೇಸಿಕ್ಸ್? ಮೊದಲನೇದು ಯೂಸ್ ದ ಪ್ರಾಡಕ್ಟ್ ಅಂಡ್ ರೀಟೇಲ್ ದ ಪ್ರಾಡಕ್ಟ್ ಅಂಡ್ ಡಿಸ್ಪ್ಲೇ ದ ಪ್ರಾಡಕ್ಟ್. ಡಿಸ್ಪ್ಲೇ ಮಾಡಿ ಪ್ರಾಡಕ್ಟ್ ನ, ರೀಟೇಲ್ ಮಾಡಿ ಪ್ರಾಡಕ್ಟ್ ನ, ಅಂಡ್ ಪದಾರ್ಥಗಳನ್ನ ಬಳಕೆ ಮಾಡಿ. ಎರಡನೇದು ಲಿಸ್ಟ್ ಆಫ್ ಡ್ರೀಮ್ಸ್ ಅಂಡ್ ಪ್ರಾಸ್ಪೆಕ್ಟ್. ಒಂದು ಡೈರಿಯಲ್ಲಿ ನಿಮ್ಮ ಪ್ರಾಸ್ಪೆಕ್ಟ್ ಮತ್ತು ಲಿಸ್ಟ್ ಡ್ರೀಮ್ಸ್ ನ ಒಂದು ಕನಸುಗಳ ಪಟ್ಟಿಯನ್ನ ತಯಾರು ಮಾಡುವಂಥದ್ದು. ನಂತರ ಕಾಂಟ್ಯಾಕ್ಟ್ ಅಂಡ್ ಇನ್ವೈಟ್, ಅವರನ್ನ ಮೀಟಿಂಗ್ಗೆ ಕರೆಯೋದು ಅಥವಾ ಅವ್ರನ್ನ ಸಂಪರ್ಕ ಮಾಡುವಂಥದ್ದು. ಪ್ಲಾನ್ ಅನ್ನ ತೋರಿಸುವಂಥದ್ದು, ಫಾಲೋ ಅಪ್ ಮಾಡುವಂಥದ್ದು, ಅಂಡ್ ಜಾಯ್ನಿಂಗ್ ಮಾಡಿಸುವಂಥದ್ದು. ಇದು 6 ಬೇಸಿಕ್ಸ್. ಸೊ ಒಂದೊಂದೇ ಬೇಸಿಕ್ ಬಗ್ಗೆ ನಾವು ಎಲಾಬ್ರೇಟೆಡ್ ಆಗಿ, ಒಂದೊಂದೇ ಬೇಸಿಕ್ ಬಗ್ಗೆ ತೀರಾ ಡೀಟೇಲ್ ಆಗಿ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯೂಸ್ ದ ಪ್ರಾಡಕ್ಟ್ ಅಂಡ್ ರೀಟೇಲ್ ದ ಪ್ರಾಡಕ್ಟ್ ಅಂಡ್ ಡಿಸ್ಪ್ಲೇ ದ ಪ್ರಾಡಕ್ಟ್. ಇದು ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಬೇಸಿಕ್. ಸೊ ಯಾಕೆ ನಾವು ಪದಾರ್ಥಗಳನ್ನ ಯಾಕೆ ಬೆಳೆಸ್ಬೇಕು? ನಾವು ಬೆಳೆಸ್ತೀರಾ ಬೇರೆಯವ್ರಿಗೆಲ್ಲ, ಇದು ತಗೊಳ್ಳಿ ಅಂತ ಹೇಳ್ಕೊಂಡು ಹೋಗ್ಬೋದಲ್ಲ, ಇದನ್ನ ಯಾಕೆ ಮಾಡ್ಬೇಕು ಅಂತಂತಂದ್ರೆ, ಮೊದಲನೇದು ಇಟ್ ಇಸ್ ಕಂಪ್ಲೀಟ್ಲಿ ಇನ್ ಯುವರ್ ಹ್ಯಾಂಡ್. ನೀವು ಬೇರೆಯವ್ರಿಗೆ ಹೇಳ್ದಾಗ, ಈ ಪದಾರ್ಥ ಚೆನ್ನಾಗಿದೆ ಕೊಂಡ್ಕೊಳ್ಳಿ ಅಂತ ಹೇಳ್ದಾಗ, ಅವ್ರು ಕೊಂಡ್ಕೊಳ್ಬಹುದು, ಕೊಂಡ್ಕೊಳ್ಳದೇನು ಇರಬಹುದು, ಅದು ನಿಮ್ ಕೈಯಲ್ಲಿಲ್ಲ, ಅದು ಕಸ್ಟಮರ್ನ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಪದಾರ್ಥನ ನಿಮ್ ಮನೆಗೆ ನೀವು ಬಳಕೆ ಮಾಡುವಂತದ್ದು ಕಂಪ್ಲೀಟ್ ಆಗಿ ನಿಮ್ ಕೈಯಲ್ಲೇ ಇರ್ತಕ್ಕಂಥದ್ದು. ಇದಕ್ಕೆ ಬೇರೆ ಯಾರನ್ನೂ ಕಂಟ್ರೋಲ್ ಮಾಡ್ತಾ ಇಲ್ಲ ನಿಮ್ಮನ್ನ. ಸೊ ನಿಮ್ ಮನ್ಸಿಗೆ ಅನ್ಸಿರ್ತಕ್ಕಂಥದ್ದು. ಸೊ ಒಂದು, ಇದು ನಿಮ್ ಕಂಪ್ಲೀಟ್ಲಿ ನಿಮ್ ಕೈಯಲ್ಲಿದೆ. ಎರಡನೇದೇನಪ್ಪಾ ಅಂತಂದ್ರೆ, ಪ್ರಾಡಕ್ಟ್ ನ ಬಳಕೆ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗತ್ತೆ. ಯಾಕಂದ್ರೆ ನಾವೇನಂತ ಹೇಳ್ತೀವಿ, ಇದು ಅಪ್ಪಟ ನಮ್ಮ ದೇಶಿ ಪದಾರ್ಥಗಳು, ಇದರಲ್ಲಿ ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವಂತ ಕೆಮಿಕಲ್ಗಳನ್ನ ಬಳಕೆ ಮಾಡಿಲ್ಲ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳುವಾಗ ನಿಮ್ಗೆ ಲೈಕ್ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಆ ಒಳಗಿಂದ ಕಾನ್ಫಿಡೆನ್ಸ್ ಬರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಬರುತ್ತೆ ಆ ಕಾನ್ಫಿಡೆನ್ಸ್? ನೀವ್ ಯಾವಾಗ ಬಳಕೆ ಮಾಡಿದೀರಾ ಅವಾಗ ಮಾತ್ರನೇ ಬರುತ್ತೆ. ನೀವ್ ಎಷ್ಟೇ ಒಳ್ಳೆ ಮಾತುಗಾರರಾಗಿದ್ರು ಕೂಡ ಸುಳ್ಳಿನ ಒಂದು ಕಾನ್ಫಿಡೆನ್ಸ್ಗೂ ನಿಜದ ಒಂದು ಕಾನ್ಫಿಡೆನ್ಸ್ಗೂ ವ್ಯತ್ಯಾಸ, ಒಂದು ಸಣ್ಣ ಲೈನ್ ಇದ್ದೇ ಇರುತ್ತೆ, ಆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಪ್ರಾಡಕ್ಟ್ ನ ಬಳಕೆ ಮಾಡಿದ್ದಾಗ ನಾವು ವಿಶ್ವಾಸದ ಜೊತೆಗೆ ಮತ್ತೊಬ್ಬರಿಗೆ ಹೇಳ್ಬೋದು, ಈ ಪ್ರಾಡಕ್ಟ್ ಚೆನ್ನಾಗಿದೆ, ನೀವು ಬಳಕೆ ಮಾಡಿ. ಮೂರನೇದೇನಪ್ಪಾ ಅಂತಂದ್ರೆ, ಇದು ಬಿಸ್ನೆಸ್ ಆಫ್ ಡೂಪ್ಲಿಕೇಶನ್. ನೀವು ಪದಾರ್ಥಗಳನ್ನ ಬಳಸದೆ ಎಲ್ಲರಿಗೂ ಹೇಳ್ಕೊಳ್ತಾ ಹೋದ್ರೆ, ನಿಮ್ ಕೆಳಗಡೆ ಬರ್ತಕ್ಕಂಥವ್ರು ಅವರು ಬಳಸದೆ ಎಲ್ಲರಿಗೂ ಹೇಳ್ಕೊಳ್ತಾ ಹೋಗ್ತಾರೆ. ಎಲ್ಲರೂ ಹೇಳೋರೇ ಆಗ್ಬಿಟ್ರೆ ಬಳಸೋರ್ ಯಾರು?
ಆರ್ಸಿಎಂ ಬಿಸ್ನೆಸ್ ಅಲ್ಲಿ ಟಿಸಿ ಚಾಬ್ರ ಅವರು ಬಿಸ್ನೆಸ್ ವಾಲ್ಯೂಮ್ ಪದಾರ್ಥಗಳ ಬಳಕೆಗೆ ಬೀವಿ ಕೊಡ್ತಾರೆ ಹೊರತು ನೀವು ಮಾತಾಡೋದಿಕ್ಕೆ, ನೀವು ಹೇಳೋದಿಕ್ಕೆ, ನೀವು ಜಾಯಿನಿಂಗ್ ಮಾಡೋದಿಕ್ಕೆ ಸಿಸ್ಟಮ್ ಅಲ್ಲಿ ಕರ್ಕೊಂಡು ಬಂದು ಬಿಸ್ನೆಸ್ ವಾಲ್ಯೂಮ್ ನ ಕೊಡೋದಿಲ್ವಲ್ಲ. ಸೊ ಹಾಗಾಗಿ ಬಿಸ್ನೆಸ್ ಆಫ್ ಡೂಪ್ಲಿಕೇಶನ್, ನೀವು ಬಳಸಿದ್ರೆ ಮತ್ತೊಬ್ರು ಕೂಡ ನಿಮ್ಮನ್ನ ನೋಡಿ ಬಳಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಈ ಯೂಸ್ ದ ಪ್ರಾಡಕ್ಟ್ ಅನ್ನುವಂತ ಮೊದಲನೇ ಬೇಸಿಕ್ ಏನಿದೆ, ಇಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ತಗೊಳ್ಳೋದಾದ್ರೆ ಎಸ್ ಪ್ರಾಡಕ್ಟ್ ಡಿಸ್ಪ್ಲೇ ವಾಲ್, ಇದ್ರ ಜೊತೆಗೆ ಯೂಸ್ ದ ಪ್ರಾಡಕ್ಟ್ ಜೊತೆಗೆ ರಿಟೇಲ್ ಅಂಡ್ ಡಿಸ್ಪ್ಲೇ ವಾಲ್ ಒಟ್ಟೊಟ್ಟಿಗೆ ಬರುತ್ತೆ. ನೀವ್ ನಿಮ್ ಮನೆಗೆ ಏನ್ ಪ್ರಾಡಕ್ಟ್ ನ ಕೊಂಡ್ಕೊಳ್ತೀರಾ, ಪ್ರಾಡಕ್ಟ್ ಏನ್ ಕೊಂಡ್ಕೊಳ್ತೀರಾ, ಇವಾಗ ಫಾರ್ ಎಕ್ಸಾಂಪಲ್ ತಿಂಗಳಿಗೆ ಯಾರ ಮನೆಯಲ್ಲೂ ಕೂಡ ನಿಮ್ಗೆ ಏನು ಒಂದ್ ತಿಂಗಳಿಗೆ ಒಂದೇ ಸೋಪ್ ಬೇಕು ಅಂತ ಏನಿಲ್ಲ. ಸೊ ಆರ್ಸಿಎಂ ಶಾಪಿಗೆ ಬಂದು ನೀವ್ ಒಂದೇ ಸೋಪ್ ಕೊಂಡ್ಕೊಂಡು ಹೋಗೋದಕ್ಕಿಂತ ಒಂದ್ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಸೋಪ್ ನ ಕೊಂಡ್ಕೊಳ್ಳಿ, ಒಂದನ್ನ ಬಳಕೆ ಮಾಡೋದಕ್ಕೆ ಹಾಕೊಳ್ಳಿ, ಮೂರನ್ನ ಎಲ್ಲೋ ಒಂದ್ ಕಡೆ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿಡೋದಕ್ಕಿಂತ ನಿಮ್ ಮನೆಯಲ್ಲಿ ಏನ್ ಒಂದು ಎಲ್ರು ನೆಂಟರು ಬಂದು ಸ್ನೇಹಿತರು ಬಂದು ಕೂತ್ಕೊಳ್ತಕ್ಕಂತ ಜಾಗ ಇರುತ್ತೆ, ಆ ಜಾಗದಲ್ಲಿ ನೀಟಾಗಿ ಡಿಸ್ಪ್ಲೇ ಮಾಡಿ. ಆ ಡಿಸ್ಪ್ಲೇ ಮಾಡೋದಕ್ಕೆ ನಿಮ್ ಶೋಕೇಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಏನು ಒಂದ್ ಟೇಬಲ್ ಹಾಕಿ ಮಾಡ್ಬೋದು, ಮನೇಲಿ ಟೀಪಾ ಇದ್ರೆ ಮಾಡ್ಬೋದು, ಟಿವಿ ಸ್ಟ್ಯಾಂಡ್ ಇದ್ರೆ ಮಾಡ್ಬೋದು, ಅಥವಾ ನಿಮ್ ಕೈ ಏನೂ ಜಾಗ ಇಲ್ಲ ಅಂತಂದ್ರೆ ಡಬ್ಬಾನ ಉಲ್ಟಾ ಮಾಡ್ಬಿಟ್ಟು ಅದ್ರ ಮೇಲೆ ಒಂದ್ ಬೆಡ್ಶೀಟ್ ಗಿಡ್ಶೀಟ್ ಒದಿಸ್ಬಿಟ್ಟು ನೀಟಾಗಿ ಡಿಸ್ಪ್ಲೇ ಮಾಡೋದಕ್ಕೆ ಇದ್ ಮಾಡಿ. ಸೊ ಹಾಗಾಗಿ ಹೇಗ್ ಬೇಕಾದ್ರೂ ನೀವು ಡಿಸ್ಪ್ಲೇ ಮಾಡ್ಬೋದು ನಿಮ್ ಅನುಕೂಲಕ್ಕೆ ತಕ್ಕಾಗಿ. ಸೊ ಜನ ಬರುವಂತ ಜಾಗದಲ್ಲಿ ಡಿಸ್ಪ್ಲೇ ಮಾಡುವಾಗ ಏನಾಗುತ್ತೆ, ಬಂದಂತ ಜನ ಅದನ್ನ ಯಾಕಲ್ಲಿ, ಸಾಮಾನ್ಯವಾಗಿ ಸೋಪ್ ನ ಜನ ಎಲ್ಲಿಡ್ತಾರೆ, ಟಾಯ್ಲೆಟ್ ಕ್ಲೀನರ್ ನ ಜನ ಎಲ್ಲಿರ್ತಾರೆ, ಎಲ್ಲ ಎಲ್ಲೂ ಕಾಣದೆ ಇದ್ದಂಗ ಇಟ್ಕೊಳ್ತಾರೆ. ಸೊ ನಿಮ್ಮನೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತೆ, ಇದ್ಯಾಕೆ ಇವ್ರು ಬಳಸುವಂತ ಸಾಮಾನ್ಯ ಎಲ್ಲ ಹಿಂಗ್ ತಂದು ಆಡ್ಕೊಂಡಿದಾರಲ್ಲ ಅಂತ ಜನ ಪ್ರಶ್ನೆ ಕೇಳ್ತಾರೆ. ಅವ್ರ ಪ್ರಶ್ನೆ ಕೇಳಿದಾಗ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗುತ್ತೆ, ಪ್ಲಾನ್ ಹೇಳಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನೀವು ಕೊಂಡ್ಕೊಂಡು ಹೋಗಿರ್ತಕ್ಕಂಥ ಪದಾರ್ಥಗಳನ್ನ ಡಿಸ್ಪ್ಲೇ ಮಾಡಿ, ಡಿಸ್ಪ್ಲೇ ವಾಲ್ ಅನ್ನ ಶುರು ಮಾಡಿ. ಸೊ ಇದು ಮಾಡುವಾಗ ಜನ ನಿಮ್ಮ ಮನೆಗೆ ಬರ್ತಾ ಇರ್ತಾರೆ, ಹೋಮ್ ಮೀಟಿಂಗ್ ಆಗ್ತಾ ಇರುವಾಗ ಆಟೋಮ್ಯಾಟಿಕ್ ಆಗಿ ನಿಮ್ಮ ಮನೆಯಲ್ಲಿ ಪದಾರ್ಥಗಳ ರೀಟೇಲ್ ಆಗೋದಕ್ಕೆ ಶುರುವಾಗುತ್ತೆ, ಪದಾರ್ಥಗಳ ಮಾರಾಟ ಆಗ್ಲಿಕ್ಕೆ ಆಟೋಮ್ಯಾಟಿಕ್ ಆಗಿ ಶುರುವಾಗತ್ತೆ. ಸೊ ಹಾಗಾಗಿ ಮೊದಲನೇ ಬೇಸಿಕ್ ಏನಪ್ಪಾ ಅಂತಂತಂದ್ರೆ, ಯೂಸ್ ದ ಪ್ರಾಡಕ್ಟ್ ಅಂಡ್ ರಿಟೇಲ್ ದ ಪ್ರಾಡಕ್ಟ್ ಅಂಡ್ ಡಿಸ್ಪ್ಲೇ ದ ಪ್ರಾಡಕ್ಟ್. ಡಿಸ್ಪ್ಲೇ ಮಾಡಿ ಪದಾರ್ಥಗಳನ್ನ, ಮಾರಾಟ ಮಾಡಿ ಪದಾರ್ಥಗಳನ್ನ, ಬಳಕೆ ಮಾಡಿ ಪದಾರ್ಥಗಳನ್ನ. ಸೊ ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ, ದಿಸ್ ಇಸ್ ವೆರಿ ಫಸ್ಟ್ ಸ್ಟೆಪ್. ಓಕೆ, ಈ ಹೆಜ್ಜೆನ ಮಾಡದೆ, ಈ ಕೆಲಸನ ಮಾಡದೆ ಇನ್ನೊಂದು ಎರಡನೇ ಬೇಸಿಕ್ ನಾನೇನ್ ಹೇಳ್ತೀನಿ, ಇದಕ್ಕೆ ಹೋಗಕ್ಕೆ ಹೋಗ್ಬೇಡಿ. ಮೊದಲನೇ ಕೆಲಸನೇ ಈ ಕೆಲಸ ಮಾಡ್ಬೇಕು. ಸೊ ಎರಡನೇ ಬೇಸಿಕ್ ಹೇಳೋದೇನು, ಎರಡನೇ ಬೇಸಿಕ್ ಲಿಸ್ಟ್ ಅಂಡ್ ಪ್ರಾಸ್ಪೆಕ್ಟ್ ನ, ನೀವು ಲಿಸ್ಟ್ ನ ತಯಾರು ಮಾಡ್ಬೇಕು, ಡ್ರೀಮ್ಸ್ ಅಂಡ್ ಪ್ರಾಸ್ಪೆಕ್ಟ್ ನ, ನಿಮ್ಮ ಕನಸುಗಳು ಮತ್ತು ನಿಮ್ಮ ಸಂಭಾವ್ಯ ಗ್ರಾಹಕರು, ಮುಂದೆ ಆಗಬಹುದಾದಂತ ಗ್ರಾಹಕರನ್ನ ನಾವು ಪ್ರಾಸ್ಪೆಕ್ಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಗ್ರಾಹಕರ ಪಟ್ಟಿಯನ್ನ ನೀವು ತಯಾರು ಮಾಡ್ಕೋಬೇಕು. ಸೊ ಮೊದಲನೇದಾಗಿ ಡ್ರೀಮ್ ಲಿಸ್ಟ್. ನೀವೆಲ್ಲ ಅನ್ಕೊಳ್ತಿರ್ಬೋದು ಜನರಲ್ ಲಿಸ್ಟ್ ಮಾಡೋದೇನೋ ಸರಿ, ಯಾಕೆಂತಂದ್ರೆ ಅವ್ರು ಬೇಕು ನಮ್ಗೆ ನೆಟ್ವರ್ಕ್ ಮಾಡೋದಿಕ್ಕೆ, ಬಟ್ ಕನಸುಗಳ ಲಿಸ್ಟ್ ಯಾಕೆ ಅಂತ ಅನ್ನಿಸ್ಕೊಳ್ತಿರ್ಬೋದು, ಯಾಕಂದ್ರೆ ಕನಸುಗಳ ಲಿಸ್ಟ್ ಮಾಡೋದ್ರಿಂದ ನಿಮ್ಗೆ ಮುಂದೆ ಕೆಲಸ ಮಾಡೋದಕ್ಕೆ ಒಂದು ಬಿಗ್ಗೆಸ್ಟ್ ಸೋರ್ಸ್ ಆಫ್ ಎನರ್ಜಿ. ನಮ್ಗೆ ಸಾಕಷ್ಟು ಕನಸುಗಳಿದ್ದಾವೆ, ಒಂದ್ ಒಳ್ಳೆ ಮನೆ ಮಾಡ್ಬೇಕು ಅನ್ನೋ ಕನಸಿದೆ, ಒಂದ್ ಒಳ್ಳೆ ಗಾಡಿ ತಗೊಳ್ಬೇಕು ಅನ್ನುವಂತ ಕನಸಿದೆ, ಮಕ್ಕಳನ್ನ ಒಳ್ಳೆ ಕಡೆ ಎಜುಕೇಶನ್ ಮಾಡಿಸ್ಬೇಕು ಅನ್ನುವಂತ ಕನಸಿದೆ, ಹೆಂಗಸರಿಗೆ ಒಡವೆ ಬಟ್ಟೆಗಳ ಮೇಲೆ ಕನಸಿರತ್ತೆ, ಸಾಕಷ್ಟು ನಮ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ. ನನ್ ವಾಯ್ಸ್ ಕೇಳಿಸ್ತಿದ್ಯಾ? ವೈಫೈ ಇಲ್ಲ. ಓಕೆ, ಸೊ ಈಗ ಓಕೆನಾ? ಮಾತಾಡಿ. ಓಕೆನಾ ಈಗ? ಎಸ್ ಮೇಡಮ್. ಓಕೆ, ಸೊ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಎನರ್ಜಿ ನಿಮ್ ಒಳಗಡೆ, ನನ್ಗೆ ಈ ತರದ ಕನಸುಗಳಿದೆ, ಇದಕ್ಕೋಸ್ಕರ ನಾನ್ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಭಾವನೆ ಬಂದಾಗ ಏನಾಗುತ್ತೆ, ನಿಮ್ ಒಳಗಡೆ ಒಂದ್ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಜನರೇಟ್ ಆಗುತ್ತೆ. ಅದ್ ನಿಮ್ಮನ್ನ ಕೂತ್ಕೊಳ್ಳೋದಕ್ ಬಿಡಲ್ಲ, ಮುಂದೆ ಹೋಗು ಏನಾದ್ರೂ ಮಾಡುವಂತ ನಿಮ್ಮನ್ನ ಪುಷ್ ಮಾಡ್ತಾ ಇರತ್ತೆ. ಸೊ ಹಾಗಾಗಿ ನಿಮ್ ಕನಸುಗಳು ಏನು ಅನ್ನೋದನ್ನ ರಿಯಲೈಸ್ ಆಗ್ಬೇಕು ಅಂತಂದ್ರೆ, ನಿಮ್ಗದು ಅದು ಜಾಗೃತಿ ಆಗ್ಬೇಕು ಅಂತಂದ್ರೆ ಅದೊಂದು ಪೇಪರ್ ಮೇಲೆ ಬರ್ಬೇಕು. ಅದೊಂದು ಪೇಪರ್ ಮೇಲೆ ಬಂದಾಗ ಏನಾಗುತ್ತೆ, ನಿಮ್ಮ ಒಂದ್ ಒಳಗಿರ್ತಕ್ಕಂಥ ಒಂದು ಆತ್ಮದ ಒಂದು ಜಾಗೃತಿ ಅಂತ ಹೇಳ್ತೀವಲ್ಲ, ಆ ಒಂದು ಜಾಗೃತಿ ಆಗತ್ತೆ. ಸೊ ಇಲ್ಲಿ ನಿಮ್ಗೆ ಲೇಜಿ ಅಂಡ್ ಎಂಥೂಸಿಯಾಸ್ಟಿಕ್ ಪೀಪಲ್ ಅಲ್ಲಿ ಇರ್ತಕ್ಕಂತ ವ್ಯತ್ಯಾಸ ಅಷ್ಟೇನೆ. ಸೊ ಹಾಗಾಗಿ ಮೇಕ್ ಅ ಲಿಸ್ಟ್ ಆಫ್, ಇದು ಒಂದು ಕನಸುಗಳ ಪಟ್ಟಿಯನ್ನ ಮಾಡ್ಕೊಳ್ಳಿ. ಎರಡನೇದು ಪ್ರಾಸ್ಪೆಕ್ಟ್,
ಅಂದ್ರೆ ಸಂಭಾವ್ಯ ಗ್ರಾಹಕರು ಯಾರ್ಯಾರನ್ನೆಲ್ಲ ನೀವು ಈ ಬಿಸ್ನೆಸ್ ಗೆ ಕರ್ಕೊಂಡು ಬರಬಹುದು, ಯಾರ್ಯಾರಿಗೆಲ್ಲ ನೀವು ಸ್ನಾನ ಮಾಡಿಸ್ಬೋದು, ಬಟ್ಟೆ ತೊಡಿಸ್ಬೋದು, ಹಲ್ಲು ಜದಿಕೆ ಹೆಲ್ಪ್ ಮಾಡ್ಬೋದು, ಯಾವುದು ಕೆಮಿಕಲ್ ಇಲ್ಲದೆ ಆರೋಗ್ಯನ ಉಳಿಸೋದಿಕ್ಕೆ. ಸೊ ಸಂಭಾವ್ಯ ಗ್ರಾಹಕರು ಯಾರ್ಯಾರು ಅಂತಂದ್ರೆ ಎಲ್ಲರೂ ಬರ್ತಾರೆ. ಸೊ ಪ್ರಾಸ್ಪೆಕ್ಟ್ ಲಿಸ್ಟ್ ನ ನೀವು ತಯಾರು ಮಾಡಬೇಕು. ಸೊ ಯಾಕೆ ಬೆನಿಫಿಟ್ ಆಫ್ ಮೇಕಿಂಗ್ ಪ್ರಾಸ್ಪೆಕ್ಟ್ ಲಿಸ್ಟ್ ಅಂದ್ರೆ ಸಂಭಾವ್ಯ ಗ್ರಾಹಕರ ಪಟ್ಟಿಯನ್ನ ಮಾಡೋದ್ರಿಂದ ಆಗುವಂತ ಬೆನಿಫಿಟ್ ಏನೇನು, ಲಾಭಗಳೇನೇನು. ಒಂದು, ಇದು ಬಿಸ್ನೆಸ್ ನ ಬ್ಯಾಕ್ ಬೋನ್, ಜನಾನೇ ನಿಮ್ಮ ಬಿಸ್ನೆಸ್ ನ ಬ್ಯಾಕ್ ಬೋನ್ ಸರ್. ನೀವು ಬಂದಂತ ತಿಂಗಳಲ್ಲಿ ಅಥವಾ ನೀವು ಬಿಸ್ನೆಸ್ ಮಾಡುವಾಗ ತಿಂಗಳಿಗೆ 50, 100, 200 ಜಾಯಿನಿಂಗ್ ಯಾವಾಗ ಮಾಡ್ತೀರಾ ಅವಾಗ್ಲೇ ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಒಂದ್ ಸ್ಪೀಡ್ ಅನ್ನೋದು ಸಿಗೋದು, ಒಂದು ಗೇರ್ ಅನ್ನೋದು ಸಿಗೋದು. ಸೊ ಹಾಗಾಗಿ ಇದು ಬ್ಯಾಕ್ ಬೋನ್ ಆಫ್ ದ ಬಿಸ್ನೆಸ್. ನಿಮ್ಮ ಹತ್ರ ಇರುವಂತ ಲಿಸ್ಟ್ ಏನಿದೆ ಈ ಬಿಸ್ನೆಸ್ ನ ಒಂದು ಜೀವಾಳ ಅಂತ ಹೇಳ್ಬೋದು. ಎರಡನೇದು, ಇದು ರಾ ಮೆಟೀರಿಯಲ್ ತರ ಕೆಲಸ ಮಾಡುತ್ತೆ. ನಿಮ್ಗೆ ನೀವೊಂದು ದೊಡ್ಡ ಒಂದು ಕಟ್ಟಡನ ಕಟ್ಟದಿಕ್ಕೆ ಹೊರಟಿದ್ದೀರಾ, ನೀವೊಂದು ದೊಡ್ಡ ಸಂಸ್ಥೆಯನ್ನ ಕಟ್ಟದಿಕ್ಕೆ ಹೊರಟಿದ್ದೀರಾ, ನಿಮ್ಮ ಹತ್ರ ಎಲ್ಲಾನು ಇದೆ. ಒಳ್ಳೆ ಮೆಷಿನರೀಸ್ ಹಾಕಿದೀರಾ, ಲೇಬರ್ ನ ಇಟ್ಕೊಂಡಿದ್ದೀರಾ, ಒಳ್ಳೆ ಫ್ಯಾಕ್ಟ್ರಿ ಇದೆ, ಪ್ರತಿಯೊಂದು ಇದೆ. ಆದ್ರೆ ಅದನ್ನ ಪ್ರೊಡಕ್ಷನ್ ಮಾಡೋದಿಕ್ಕೆ ಬೇಕಾಗಿರ್ತಕ್ಕಂತ ರಾ ಮೆಟೀರಿಯಲ್ ಇಲ್ಲ ಅಂತಂತಂದ್ರೆ ದೆನ್ ನಿಮ್ಮ ಒಂದು ಪ್ರೊಡಕ್ಷನ್ ಎಲ್ಲಿಗೂ ಹೋಗಲ್ಲ. ಎಲ್ಲಾ ಇನ್ವೆಸ್ಟ್ಮೆಂಟ್ ಇದ್ರೂ ಕೂಡ ವೇಸ್ಟ್ ಆಗುತ್ತೆ. ಸೊ ಆ ಸಿಎಂ ಬಿಸ್ನೆಸ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಏನು, ನಿಮ್ಮ ರಾ ಮೆಟೀರಿಯಲ್ ಏನು, ದಟ್ ಈಸ್ ಜನ. ಜನ ನಿಮ್ ಜೊತೆಯಲ್ಲಿ ಇದ್ರು ಅಂತಂತಂದ್ರೆ ರಾ ಮೆಟೀರಿಯಲ್ ಇದ್ದಂಗೆ. ಎಷ್ಟು ದೊಡ್ಡ ಪಟ್ಟಿ ನಿಮ್ಮ ಹತ್ರ ಇರುತ್ತೋ ಅಷ್ಟು ದೊಡ್ಡ ಸಕ್ಸಸ್ ನಿಮ್ಗೋಸ್ಕರ ಕಾದಿದೆ ಅಂತ ಹೇಳ್ಬೋದು. ಅಂಡ್ ಮೂರನೇದೇನು, ಪಟ್ಟಿ ನಿಮ್ಮ ಹತ್ರ ಇದ್ದಾಗ ಏನಾಗುತ್ತೆ, ಲಿಸ್ಟ್ ನಿಮ್ಮ ಹತ್ರ ಇದ್ದಾಗ ಏನಾಗುತ್ತೆ, ನಿಮ್ಮ ಸ್ವಾಭಿಮಾನನ ಇನ್ಕ್ರೀಸ್ ಮಾಡುತ್ತೆ, ಅದು ನಿಮ್ಮ ಕಾನ್ಫಿಡೆನ್ಸ್ ನ ಏನೋ ಆತ್ಮವಿಶ್ವಾಸನ ಜಾಸ್ತಿ ಮಾಡುತ್ತೆ. ಹೇಗೆ, ಈಗ ನಮ್ಮ ಹತ್ರ ಒಂದು ಕೇವಲ ಒಂದು 10 ಜನರದ್ದು ಲಿಸ್ಟ್ ಇದೆ ಅಂತ ಇಟ್ಕೊಳ್ಳಿ. 10 ಜನರ ಲಿಸ್ಟ್ ಅಲ್ಲಿ ನಾವ್ ಒಂದ್ 4 ಜನ 5 ಜನರ ಹತ್ರ ಹೋಗುವಾಗ ಏನಾಗುತ್ತೆ, ಅವ್ರು ನನಗೆ ಬೇಡ ಬಿಸ್ನೆಸ್ ಚೆನ್ನಾಗಿಲ್ಲ, ನಿಮ್ಮನ್ನೇ ಡಿಮೋಟಿವೇಟ್ ಮಾಡಿ ನಾನ್ ಬರಲ್ಲ ಅಂತ ಹೇಳಿ ಕಳಿಸ್ಬಿಟ್ರು ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಸಖತ್ ಬೇಜಾರಾಗತ್ತೆ, ಏ ಈ ಬಿಸ್ನೆಸ್ ಸರಿ ಇಲ್ಲಪ್ಪ, ಯಾರು ಒಪ್ಕೊಳ್ಳಲ್ಲಪ್ಪ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀರಾ. ಯಾಕೆ, ನಿಮ್ಮ ಹತ್ರ 10 ಜನದ ಲಿಸ್ಟ್ ಇರೋದು. ಅದೇ ನಿಮ್ಮ ಹತ್ರ 500 ಜನದ ಲಿಸ್ಟ್ ಇತ್ತು ಅಂತಂದ್ರೆ, 1000 ಜನದ ಲಿಸ್ಟ್ ಇತ್ತು ಅಂತಂದ್ರೆ ಏನಾಗುತ್ತೆ, 4 ಜನ ನೋಂದಿರೋದು, ಬಟ್ ಬಾಕಿ ಇನ್ನೂ 496 ಜನ ಇದಾರೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ನಿಮ್ ಒಳಗಡೆ ಉತ್ಪತ್ತಿ ಆಗುತ್ತೆ. ಇನ್ನೂ ಇಷ್ಟು ಜನ ಇದಾರೆ, ನಾ ಇನ್ನೂ ಇಷ್ಟು ಜನದ ಹತ್ರ ಹೋಗ್ತೀನಿ ಅಂತ. ಸೊ 4 ಜನರ ನೋಗೆ ನಿಮ್ ತಲೆ ಕೆಡೋದಿಕ್ ಹೋಗಲ್ಲ, ನೀವ್ ತಲೆ ಕೆಡಿಸ್ಕೊಳ್ಳೋದಿಕ್ ಹೋಗಲ್ಲ. ಸೊ ಹಾಗಾಗಿ ಇದು ನಿಮ್ಮ ಸೆಲ್ಫ್ ಎಸ್ಟೀಮ್, ನಿಮ್ಮ ಆತ್ಮವಿಶ್ವಾಸನ ಒಂದು ಜಾಸ್ತಿ ಮಾಡುವಂತ ಕೆಲಸನ ದೊಡ್ಡ ಲಿಸ್ಟ್ ಮಾಡುತ್ತೆ. ಅಂಡ್ 4ನೇದು, ಇದು ನಂಬರ್ ಗೇಮ್. ಅಂಡ್ ಬಿಸ್ನೆಸ್ ಇಟ್ ಸೆಲ್ಫ್ ಇಸ್ ಅ ನಂಬರ್ ಗೇಮ್. ಎಷ್ಟು ಜನ ಕೊಂಡ್ಕೊಳ್ಳೋರು ನಿಮ್ ಟೀಮ್ ಅಲ್ಲಿ ಇದಾರೋ ಅಷ್ಟು ದೊಡ್ಡ ಇನ್ಕಮ್. ಸೊ ಹಾಗಾಗಿ ಇದೊಂದು ನಂಬರ್ ಗೇಮ್ ಆಗಿರೋದ್ರಿಂದ ಈ ನಂಬರ್ ಸಂಖ್ಯೆಗಳನ್ನ ಇನ್ಕ್ರೀಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಜೊತೆಗೆ ಚಾಯ್ಸ್ ಆಫ್ ಸೆಲೆಕ್ಟಿಂಗ್ ಪೀಪಲ್ ಅಂದ್ರೆ, ನಿಮ್ಮ ಹತ್ರ ದೊಡ್ಡ ಪ್ರಮಾಣದ ಲಿಸ್ಟ್ ಇತ್ತು ಅಂತ ಇಟ್ಕೊಳ್ಳಿ, ನೀವ್ ಯಾರ ಜೊತೆಗೆ ಕೆಲಸ ಮಾಡ್ಬೇಕು ಅಂತ ಚಾಯ್ಸ್ ಮಾಡ್ಬೋದು. ಇಲ್ದಿದ್ರೆ ಏನಾಗತ್ತೆ, ನಿಮ್ಮ ಹತ್ರ ಒಂದು 10 ಜನರ ಲಿಸ್ಟ್ ಇದೆ, ಅದ್ರಲ್ಲಿ ಒಂದ್ 4 ಜನ ಬೇಡ ಅಂತ ಅನ್ಬಿಟ್ರು, ಒಂದ್ 5 ಜನ ಬೇಡ ಅಂತ ಹೇಳಿದ್ರು, ಒಂದ್ 5 ಜನ ಜಾಯಿನ್ ಆದ್ರು, ಆದ್ರೆ ಅವ್ರಲ್ಲಿ ಯಾರಲ್ಲೂ ಕನಸಿಲ್ಲ, ಅವ್ರಲ್ಲಿ ಯಾರಲ್ಲೂ ಉತ್ಸಾಹ ಇಲ್ಲ, ಅವ್ರನ್ನ ಎಷ್ಟು ಫಾಲೋ ಅಪ್ ಮಾಡಿದ್ರು ಮುಂದೆ ಬರ್ತಾ ಇಲ್ಲ, ನೀವ್ ಅವರಿಂದಾನೇ ಬಿದ್ದಿರ್ತೀರಾ. ಯಾಕಂದ್ರೆ ನಿಮ್ಮ ಹತ್ರ ಇನ್ಯಾವ್ದು ಲಿಸ್ಟ್ ಇಲ್ಲ, ಇರೋದೇ 5 ಜನ, 5 ಜನ ಜೊತೆನೆ ಕೆಲಸ ಮಾಡ್ಬೇಕು, ಅವ್ರು ಕೆಲಸ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ಆ ರೀತಿ ಪ್ರಾಬ್ಲಮ್ ಆಗೋದಕ್ಕೆ ಶುರುವಾಗುತ್ತೆ. ಬಟ್ ನಿಮ್ಮ ಹತ್ರ ದೊಡ್ಡ ಲಿಸ್ಟ್ ಇದ್ದಾಗ ಏನಾಗುತ್ತೆ, ನೀವ್ ಯಾರ ಜೊತೆಗೆ ಕೆಲಸ ಮಾಡ್ಬೇಕು ಅನ್ನುವಂತ ಆಯ್ಕೆ ನಿಮ್ ಕೈಯಲ್ಲಿರುತ್ತೆ. ಯಾಕಂದ್ರೆ 5 ಜನ ಕೆಲಸ ಮಾಡಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಇನ್ನೂ ದೊಡ್ಡ ಪಟ್ಟಿ ಇದೆ, ಇನ್ನೊಂದಷ್ಟು ಜನನ ಜಾಯಿನ್ ಮಾಡಿ, ಕೆಲಸ ಮಾಡೋರು ಯಾರೋ ಒಬ್ರು ಬರ್ತಾರೆ, ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇಲ್ದಿದ್ರೆ ನಮ್ಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗತ್ತೆ. ಸೊ ಚಾಯ್ಸ್ ನಿಮ್ ಕೈಯಲ್ಲಿರುತ್ತೆ ದೊಡ್ಡ ಲಿಸ್ಟ್ ನಿಮ್ಮ ಹತ್ರ ಇದ್ದಾಗ. ಈ ತರದ ಒಂದು ದೊಡ್ಡ ಲಿಸ್ಟ್ ನ ತಯಾರು ಮಾಡೋದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ ಈ ಲಿಸ್ಟ್ ನ ತಯಾರು ಮಾಡೋದಿಕ್ಕೆ ಒಂದು ಡೈರಿ ಅಥವಾ ಎಕ್ಸೆಲ್ ಶೀಟ್, ಡೈರಿಯಲ್ಲಿ ಇದನ್ನ ತಯಾರು ಮಾಡಿ ಅಥವಾ ನೀವು ಕಂಪ್ಯೂಟರ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ರಿ ಅಂತಂತಂದ್ರೆ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ನೀವು ಇದನ್ನ ತಯಾರು ಮಾಡ್ಕೊಳ್ತಾ ಹೋಗ್ಬೋದು. ಹ್ಯಾಂಡ್ ರೈಟಿಂಗ್ ಅಲ್ಲೂ ಮಾಡ್ಬೋದು ಅಥವಾ ನೀವು ಡಿಜಿಟಲ್ ಆಗಿ ಕೂಡ ಮಾಡ್ಬೋದು. ಅಂಡ್ ಈ ಒಂದು ಲಿಸ್ಟ್ ನ ತಯಾರು ಮಾಡುವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಲೈಕ್ ಇವಾಗ ನಿಮ್ ಮಗಳನ್ನೂ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ ಮಗಳ ಟೀಚರ್ಸು, ಅವಳ ಫ್ರೆಂಡ್ಸು, ಅವಳ ಫ್ರೆಂಡ್ಸ್ ಅಪ್ಪ ಅಮ್ಮಂದಿರು, ಅವರೆಲ್ಲ ನಿಮ್ ಲಿಸ್ಟ್ ಬರ್ತಾರೆ. ನಿಮ್ ವೈಫ್ ನ ಇನ್ಕ್ಲೂಡ್ ಮಾಡ್ಕೊಳ್ಳುವಾಗ ಎಲ್ಲೋ ಸಂಘಕ್ಕೆ ಹೋಗ್ತಾ ಇರ್ತಾರೆ, ನಿಮಗ್ ಗೊತ್ತೇ ಇರೋದಿಲ್ಲ. ಆ ಸಂಘದಲ್ಲಿ ಒಂದಷ್ಟು ಜನ ಇರ್ತಾರೆ,
ಅವ್ರದ್ದು ಲಿಸ್ಟ್ ನಿಮ್ ಒಳಗಡೆ ಬರುತ್ತೆ, ಇನ್ನೆಲ್ಲೋ ಮಹಿಳಾ ಮಂಡಳಿಗೆ ಹೋಗ್ತಾ ಇರ್ತಾರೆ ಆ ಲಿಸ್ಟ್ ನಿಮ್ ಒಳಗಡೆ ಬರುತ್ತೆ, ಇನ್ನೆಲ್ಲೋ ಬೇರೆ ಬೇರೆ ಸಂಪರ್ಕ ಹಾಲ್ ತರಕ್ ಹೋಗ್ತಾ ಇರ್ತಾರೆ, ತರಕಾರಿ ತರೋದಕ್ಕೆ ಹೋಗ್ತಾ ಇರ್ತಾರೆ, ಸ್ಕೂಲ್ ಅಲ್ಲಿ ಟೀಚರ್ಸ್ ಮೀಟಿಂಗ್ ಅಂತ ಹೋಗ್ತಾ ಇರ್ತಾರೆ. ಸೊ ಅವ್ರದೇ ಕಾಂಟ್ಯಾಕ್ಟ್ಸ್ ಬೇರೆ ತರ ಇರುತ್ತೆ, ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಅಪ್ಪ ಅಮ್ಮನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲೂ ಲಿಸ್ಟ್ ಸಿಗುತ್ತೆ. ಅವರೆಲ್ಲ ಹೊರಗಡೆ ಪಾರ್ಕ್ಗೆ ಅಂತ ವಾಕಿಂಗ್ ಹೋಗ್ತಾರೆ, ಅಲ್ಲೊಂದು ಲಾಫಿಂಗ್ ಕ್ಲಬ್ ಇರುತ್ತೆ, ಅಲ್ಲೊಂದಷ್ಟು ಜನ ಅಸೋಸಿಯೇಷನ್ ಇರುತ್ತೆ, ಅವ್ರ ಮಕ್ಕಳು ಬೇರೆ ಏನೋ ಮಾಡ್ತಾ ಇರ್ತಾರೆ. ಸೊ ಇವ್ರನ್ನ ಅವ್ರದ್ದು ಒಂದಷ್ಟು ಹೆಲ್ತ್ ಕನ್ಸರ್ನ್ಸ್ ಇರುತ್ತೆ, ಎಸ್ ಅವ್ರನ್ನು ನಿಮ್ ಲಿಸ್ಟ್ ಒಳಗಡೆ ತಗೊಂಡ್ ಬರ್ಬೋದು. ಸೊ ಈ ತರ ಇಡೀ ಫ್ಯಾಮಿಲಿನ ಇನ್ಕ್ಲೂಡ್ ಮಾಡ್ಕೊಳ್ಳುವಾಗ ಏನಾಗುತ್ತೆ, ನಿಮ್ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಅಂಡ್ ಎಷ್ಟು ದೊಡ್ಡ ಲಿಸ್ಟ್ ಅಷ್ಟು ದೊಡ್ಡ ಇನ್ಕಮ್, ಇದನ್ನ ಮರಿಬೇಡಿ. ಇನ್ಕ್ಲೂಡ್ ಎವ್ರಿ ಒನ್, ಯಾರನ್ನು ಬಿಡಬೇಡಿ. ಹಾಲ್ ಮಾರೋನಿಂದ ಹಿಡಿದು ಪೇಪರ್ ಮಾರೋನಿಂದ ಹಿಡಿದು ಸ್ಕೂಲ್ ಹೆಡ್ ಮೇಸ್ಟರ್ ಇಂದ ಹಿಡಿದು ಪ್ರಿನ್ಸಿಪಲ್ ಇಂದ ಹಿಡಿದು ಬ್ಯಾಂಕ್ ಮ್ಯಾನೇಜರ್ ಇಂದ ಹಿಡಿದು ಯಾರನ್ನೂ ಬಿಡಬೇಡಿ. ಪ್ರತಿ ಒಬ್ಬರನ್ನು ಈ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಬನ್ನಿ. ಯಾರನ್ನು ಪ್ರೀ ಜಡ್ಜ್ ಮಾಡಬೇಡಿ. ಪ್ರೀ ಜಡ್ಜ್ ಮಾಡೋದಂತಂದ್ರೆ ಏನು, ಇವ್ರು ಮಾಡ್ತಾರೆ ಮಾಡಲ್ಲ ಅಂತ ಅವ್ರಿಗೆ ಪ್ಲಾನ್ ಹೇಳೋದಕ್ಕೆ ಮುಂಚೆನೆ ನಾವೇ ಡಿಸೈಡ್ ಮಾಡ್ಬಿಡೋದು, ನಾವೇ ಡಿಸೈಡ್ ಮಾಡ್ಬಿಟ್ಟಿರ್ತೀವಿ ಇವ್ರು ಮಾಡ್ತಾರೆ ಇವ್ರು ಮಾಡಲ್ಲ ಅಂತ ಹೇಳ್ಬಿಟ್ಟು. ಡೋಂಟ್ ಡೂ ದಟ್. ಅವ್ರು ಮಾಡಲ್ಲ ಅಂತ ಅವ್ರು ಬಾಯಲ್ಲಿ ಹೇಳಿ, ಅಲ್ಲಿವರೆಗೂ ನೀವು ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಎಸ್ ಡಬ್ಲ್ಯೂ ರೂಲ್ ಏನ್ ಹೇಳತ್ತೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಒಂದಿದೆ ಪದ ಅಂದ್ರೆ, ನಮ್ಮನ್ನ ಸುಮಾರು ಜನ ವಿ ಆರ್ ಲುಕಿಂಗ್ ಫಾರ್ ಪೀಪಲ್ ಹೂ ಆರ್ ಲುಕಿಂಗ್ ಅಂಡ್ ವಿ ಡೋಂಟ್ ನೋ ಹೂ ಇಸ್ ಲುಕಿಂಗ್. ಅಂದ್ರೆ ನಾವು ಕೆಲವೊಂದಷ್ಟು ಜನನ್ನ ಹುಡುಕ್ತಾ ಇದೀವಿ. ಯಾವ ತರ ಜನ ಅಂತಂತಂದ್ರೆ, ಹುಡುಕಾಟ ಮಾಡ್ತಾ ಇರ್ತಕ್ಕಂತ ಜನ. ಯಾರು ಹುಡುಕಾಟ ಮಾಡ್ತಾ ಇದಾರೆ ನೋಡಿ, ಆ ತರ ಜನನ ನಾವು ಹುಡುಕ್ತಾ ಇದೀವಿ, ಆದ್ರೆ ನಮಗ್ ಗೊತ್ತಿಲ್ಲ ಯಾರು ಹುಡುಕಾಟ ಮಾಡ್ತಿದ್ದಾರೆ. ಸೊ ಮೇ ಬಿ ನೀವ್ ಅನ್ಕೊಳ್ತಾ ಇರ್ಬೋದು, ನಿಮ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂತ ಮ್ಯಾನೇಜರ್ಗೆ ಈ ಬಿಸ್ನೆಸ್ ನ ಅವಶ್ಯಕತೆ ಇಲ್ಲ, ಅವ್ನ್ಗೆ ಹೇಳಿದ್ರೆ ಅವ್ನ್ಗೆ ಹೇಳ್ಕೊಳ್ಳಲ್ಲ ಅಂತ. ಯಾರಿಗ್ ಗೊತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಮನುಷ್ಯ ಇದೇ ತರದ ಬಿಸ್ನೆಸ್ ಹುಡುಕಾಡ್ತಾ ಇರ್ಬೋದು, ಹತ್ತು ನೆಟ್ವರ್ಕ್ ಕೈ ಹಾಕಿರ್ಬೋದು, ಸುಟ್ಕೊಂಡಿರ್ಬೋದು. ಹೂ ನೋಸ್, ನೀವ್ ಮಾತಾಡ್ದಾಗ ಹೇಳ್ದಾಗ ತಾನೇ ಗೊತ್ತಾಗುವಂತದ್ದು. ಸೊ ಹಾಗಾಗಿ ನೆವರ್ ಪ್ರೀ ಜಡ್ಜ್, ಯಾರನ್ನು ಕೂಡ ಪ್ರೀ ಜಡ್ಜ್ ಮಾಡಬೇಡಿ. ನಿಮ್ಗೆ ಸಣ್ಣವರಿಂದ ಹಿಡಿದು ದೊಡ್ಡ ಪೊಸಿಷನ್ ಅಲ್ಲಿ ಇರೋವರೆಗೂ ಪ್ರತಿ ಒಬ್ಬರದ್ದು ಲಿಸ್ಟ್ ಅನ್ನು ನಿಮ್ಮ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ನಿಮ್ಮ ಪರ್ಸ್ಪೆಕ್ಟಿವ್ ಲಿಸ್ಟ್ ಮಾಡುವಾಗ ನಿಮ್ಮ ಪರ್ಸ್ಪೆಕ್ಟಿವ್ ಏನಿರ್ಬೇಕು, ಸೆಲ್ಲಿಂಗ್ ಇಂದ. ನಾವ್ ಲಿಸ್ಟ್ ಏನಕ್ಕೆ ಮಾಡ್ತಾ ಇದೀವಿ, ಇಲ್ಲಿರೋರ್ಗೆಲ್ಲಾನು ಪ್ರಾಡಕ್ಟ್ ನ ಸೇಲ್ ಮಾಡೋದಕ್ಕೆ ಲಿಸ್ಟ್ ಮಾಡ್ತಾ ಇಲ್ಲ, ಪ್ರಾಡಕ್ಟ್ ನ ಶೇರ್ ಮಾಡೋದಕ್ಕೆ ಲಿಸ್ಟ್ ಮಾಡ್ತಾ ಇದೀವಿ. ಅಂಡ್ ಸರ್ವ್ ಮಾಡೋದಕ್ಕೆ ಲಿಸ್ಟ್ ಮಾಡ್ತಾ ಇದೀವಿ. ಯಾಕೆ? ಬಿಕಾಸ್ ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿ ಈ ಪದಾರ್ಥನ ಯೂಸ್ ಮಾಡಿದ್ರೆ ದೇಶಕ್ಕೆ ಒಳ್ಳೇದಾಗತ್ತೆ. ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿ ಈ ಪದಾರ್ಥನ ಯೂಸ್ ಮಾಡಿದ್ರೆ ಅವನ್ ಮನೆಗೆ ಆದಾಯ ಬರುತ್ತೆ. ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ಯೂಸ್ ಮಾಡಿದ್ರೆ ಅವರ ಆರೋಗ್ಯ ಚೆನ್ನಾಗಾಗತ್ತೆ. ಸೊ ಪರ್ಸ್ಪೆಕ್ಟಿವ್ ಅಂದ್ರೆ ನೋಡುವಂತ ಒಂದು ಆಯಾಮ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಸೆಲ್ಲಿಂಗ್, ಸೆಲ್ಲಿಂಗ್ ಇಂದ ಶೇರಿಂಗ್, ನಾನು ಶೇರ್ ಮಾಡ್ತಾ ಇದ್ದೀನಿ, ಅಂಡ್ ಶೇರಿಂಗ್ ಇಂದ ಸರ್ವಿಂಗ್, ನಾನು ಸರ್ವ್ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ರೀತಿಯಲ್ಲಿ ನೀವು ಲಿಸ್ಟ್ ಮಾಡಿದ್ರೆ ನೀವು ಪ್ರೀ ಜಡ್ಜ್ ಮಾಡಕ್ಕೆ ಹೋಗಲ್ಲ. ಸರ್ವಿಸ್ ಕೊಡೋದಕ್ಕೆ ಯಾರಾದ್ರೇನು, ಈ ದೇಶದ ಪ್ರಧಾನ ಮಂತ್ರಿಗೂ ಕೂಡ ನೀವು ಸರ್ವಿಸ್ ಅನ್ನ ಕೊಡ್ಬೋದು. ಸೊ ಹಾಗಾಗಿ ಆ ಸರ್ವಿಸ್ ಮೈಂಡ್ ಸೆಟ್ ನಿಮ್ ಒಳಗಡೆ ನಾನ್ ಕೊಡ್ತಾ ಇರೋದು, ನಾನು ಅವ್ರಿಗೆ ಹೇಳಕ್ ಹೋಗ್ತಾ ಇರೋದೇನು, ನನ್ಗೇನೋ ಬರ್ಲಿ ಅಂತಲ್ಲ, ನಾನು ಕೊಡೋದಿಕ್ ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ಮೈಂಡ್ ಸೆಟ್ ಅಲ್ಲಿ ಲಿಸ್ಟ್ ಮಾಡ್ತಾ ಹೋಗಿ. ಸೊ ಪ್ರೀ ಜಡ್ಜ್ಮೆಂಟ್ ಅವಾಗ ಬರೋದಿಲ್ಲ. ಆರನೇದ್ ಏನಪ್ಪ ಅಂತಂದ್ರೆ, ನಿಮ್ಗಿಂತ ಬೆಟರ್ ಆಗಿರ್ತಕ್ಕಂತ ದೊಡ್ಡವರಾಗಿರ್ತಕ್ಕಂಥವ್ರನ್ನ, ಅಂದ್ರೆ ನಿಮ್ಮ ಪೊಸಿಷನ್ ಅಲ್ಲಿ ಇರ್ಬೋದು, ಫೈನಾನ್ಶಿಯಲ್ ಸ್ಟೇಟಸ್ ಅಲ್ಲಿ ಇರ್ಬೋದು, ಸೊ ಈ ತರದ ಯಾವ್ದ್ರಲ್ಲಾದ್ರೂ ಆಗಿರ್ಬೋದು, ನಿಮ್ಗಿಂತ ಬೆಟರ್ ಅಂಡ್ ದೊಡ್ಡದಾಗಿರ್ತಕ್ಕಂಥವ್ರನ್ನ ಕೂಡ ನಿಮ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ದೀವಿ ಅಂತ ಇಟ್ಕೊಳ್ಳಿ. ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ರೆ ನಮ್ ಲಿಸ್ಟ್ ಅಲ್ಲಿ ಯಾರು ಬರ್ತಾರೆ ಅಂತಂದ್ರೆ, ನಮ್ ಜೊತೆಗೆ ಕೆಲಸ ಮಾಡುವಂತ ಟೀಚರ್, ನಮ್ ಕೆಳಗಡೆ ಕೆಲಸ ಮಾಡ್ತಕ್ಕಂತ ಆಯಮ್ಮ, ವಾಚ್ ಮ್ಯಾನ್, ಇವ್ರ ಲಿಸ್ಟ್ ಅಲ್ಲಿ ಬರ್ತಾರೆ. ಹೆಡ್ ಮಾಸ್ಟರ್ ಹೋಗೋದೇ ಇಲ್ಲ, ನಾವು ನಮ್ ಮೇಲೆ ಕೆಲಸ ಮಾಡ್ತಕ್ಕಂತ ಹೆಡ್ ಮಾಸ್ಟರ್ನ ಲಿಸ್ಟ್ ಅಲ್ಲೇ ತರಕ್ ಹೋಗಲ್ಲ, ಅಲ್ಲೇನೋ ಒಂದು ಹೆಸಿಟೇಷನ್ ಶುರು ಆಗ್ಬಿಡುತ್ತೆ. ಬಟ್ ಹೆಡ್ ಮಾಸ್ಟರ್ನ ಒಳ್ಳೆ ತಗೊಂಬನ್ನಿ, ಹಂಗ್ ಮಾಡ್ಕೊಳ್ತಾ ನಾವು ನಮ್ಗಿಂತ ಕೆಳಗಡೆ ಇರೋರ್ನೇ ಲಿಸ್ಟ್ ಅಲ್ಲಿ ಸೇರ್ಸ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿ ನಿಮ್ಗೊಂದು ಕ್ವಾಲಿಟಿ ನೆಟ್ವರ್ಕ್ ನ ಕಟ್ಟೋದಿಕ್ಕೆ ಆಗಲ್ಲ. ನಿಮ್ ನೆಟ್ವರ್ಕ್ ಒಳಗಡೆ ಎಲ್ಲಾ ತರದ ಜನ ಬರ್ಬೇಕು. ಆ ಬರ್ಬೇಕು ಅಂತಂದ್ರೆ ನೀವು ನೆಟ್ವರ್ಕ್ ಅಲ್ಲಿ ಆ ಲಿಸ್ಟ್ ನ ನೀವು ರೆಡಿ ಮಾಡ್ಬೇಕು. ಸೊ ಹಾಗಾಗಿ ನಿಮ್ಗಿಂತ ಬೆಟರ್ ಆಗಿರ್ತಕ್ಕಂತ ದೊಡ್ಡವರಾಗಿರ್ತಕ್ಕಂತ ವ್ಯಕ್ತಿಗಳನ್ನ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಯಾವ ತರ ಲಿಸ್ಟ್ ಮಾಡ್ಬೇಕು, ಒಂದು ಇನ್ನೊಂದು ವಾಟ್ಸ್ಆಪ್, ನಿಮ್ಮ ಹತ್ರ ಒಂದು ವಾಟ್ಸ್ಆಪ್ ಇದೆ, ವಾಟ್ಸ್ಆಪ್ ಅಲ್ಲಿ ಗ್ರೂಪ್ಗಳಿರ್ತವೆ, ಸಾಕಷ್ಟು ಗ್ರೂಪ್ಗಳು ಸಿಗ್ತವೆ, ಅದ್ರಲ್ಲಿ ಎಷ್ಟೋ ಜನ ನಿಮ್ಗೆ ಗೊತ್ತೇ ಇರಲ್ಲ, ಅವ್ರನ್ನೆಲ್ಲ ಲಿಸ್ಟ್ ತಗೊಂಡ್ ಬನ್ನಿ. ಅದು ಇವತ್ತು ಈಗಲೇ ಲಿಸ್ಟ್ ತಗೊಂಡ್ ಬಂದಿದ ತಕ್ಷಣ ಅಪ್ರೋಚ್ ಮಾಡ್ಬೇಕು ಅಂತ ಏನಿಲ್ಲ, ಬಟ್ ಲಿಸ್ಟ್ ತಗೊಂಡ್ ಬನ್ನಿ. ಫೇಸ್ಬುಕ್ ಅಲ್ಲಿ ಎಷ್ಟೊಂದು ಕಾಂಟ್ಯಾಕ್ಟ್ಸ್ ಇರುತ್ತೆ ನಿಮ್ಗೆ, ಅವ್ರನ್ನೆಲ್ಲರನ್ನು ಲಿಸ್ಟ್ ತಗೊಂಡ್ ಬನ್ನಿ. ಅಸೋಸಿಯೇಷನ್ಗಳು ಯಾವ್ದ್ಯಾವ್ದೋ ಇರುತ್ತೆ, ಅಲ್ಲಿ ನಿಮಗ್ ಕಾಂಟ್ಯಾಕ್ಟ್ ಇರುತ್ತೆ, ಅದನ್ನ ಲಿಸ್ಟ್ ತಗೊಂಡ್ ಬನ್ನಿ. ಹಳೇದು ಫೋಟೋ ಆಲ್ಬಮ್ ತಿರುಗಿಸ್ತಾ ಹೋಗಿ. ಆಲ್ಬಮ್ ಅಲ್ಲಿ ನಾವು ಎಷ್ಟೋ ಜನನ ಮರ್ತೇ ಹೋಗ್ಬಿಟ್ಟಿರ್ತೀವಿ,
ಇವರು ನಮ್ಗೆ ಗೊತ್ತಿರೋರು ಪರಿಚಯದವರು ಅಂತ. ಸೊ ಅವ್ರನ್ನೆಲ್ಲ ನೀವು ಫೋಟೋ ನೋಡಿ ಓ ಇವ್ರು ಇಂಥವ್ರು, ಇವ್ರು ನನ್ನ ಕ್ಲಾಸ್ಮೇಟು, ಇವ್ರು ನನ್ನ ಕಾಲೇಜ್ ಮೇಟು, ಇವ್ರು ನನ್ನ ರೂಮ್ ಮೇಟು, ಇವ್ರು ನನ್ಗೆ ಬಸ್ ಅಲ್ಲಿ ಸಿಕ್ಕಿದ್ರು, ಇವ್ರು ನನ್ಗೆ ಈ ತರದ ಒಂದು, ಇವ್ರು ನನ್ನ ಪಕ್ಕದ ಮನೆಯವರು, ಹಳೆ ನೈಬರು, ಈ ತರದ್ದೆಲ್ಲಾನು ನಮ್ಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ಸೊ ಆಲ್ಬಮ್ ಅಲ್ಲಿ ನೋಡ್ತಾ ನೋಡ್ತಾ ಕೂಡ ನೀವು ಲಿಸ್ಟ್ ಮಾಡ್ಬೋದು. ಯಾವ ತರ ದೊಡ್ಡ ಲಿಸ್ಟ್, 500,000 ಲಿಸ್ಟ್ ಮಾಡೋದಕ್ಕೆ ನೀವು ಎಲ್ಲ ಟೆಕ್ನಿಕ್ ನ ಯೂಸ್ ಮಾಡ್ಬೋದು. ಅಂಡ್ ಮೆಮರಿ ಜಾಗರ್ ಟೆಕ್ನಿಕ್, ಮೆಮರಿ ಜಾಗರ್ ಟೆಕ್ನಿಕ್ ಅಂತಂದ್ರೆ ಏನು, ಯೋಚನೆ ಮಾಡೋದು. ಈಗ ನನಗೆ ಸಂಪರ್ಕದಲ್ಲಿರೋರು ದೊಡ್ಡ ದೊಡ್ಡ ಮೀಸೆ ಇರೋರು ಎಷ್ಟು ಜನ ಇದ್ದಾರೆ, ಕೂದಲೇ ಇಲ್ದೆ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ತುಂಬಾ ದಪ್ಪ ಇರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ, ತುಂಬಾ ಸಣ್ಣ ಇರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ, ಕನ್ನಡಕ ಹಾಕೊಳ್ತಕ್ಕಂಥವ್ರು ಯಾರ್ಯಾರಿದ್ದಾರೆ, ಸೊ ಈ ತರ ಮಕ್ಳು ಇರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ. ಸೊ ಈ ತರ ಮೆಮೊರಿ ಜಾಗರ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಸ್ವಲ್ಪ ಲಿಸ್ಟ್ ಅಲ್ಲಿ ನಿಮ್ಗೆ ಅಡಿಷನ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಲಿಸ್ಟ್ ಶುಡ್ ಬಿ ಏರಿಯಾ ವೈಸ್. ಈ ರೀತಿಯಾಗಿ ಲಿಸ್ಟ್ ನ ನಾವು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು, ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಅಂಡ್ ಈ ಲಿಸ್ಟ್ ನ ಆದಷ್ಟು ಏರಿಯಾ ವೈಸ್ ಮಾಡೋದಿಕ್ಕೆ ಪ್ರಯತ್ನ ಮಾಡಿ. ಬ್ಯಾಂಗ್ಳೂರಲ್ಲಿ ಇರೋರ್ನೆಲ್ಲ ಒಂದ್ ಪೇಜ್ ಅಲ್ಲಿ ಲಿಸ್ಟ್ ಮಾಡಿ, ತುಮಕೂರ್ಗೆ ಹೋದ್ರೆ ಇನ್ನೊಂದ್ ಪೇಜ್, ದಾವಣಗೆರೆಗೆ ಹೋದ್ರೆ ಮತ್ತೊಂದ್ ಪೇಜ್. ಸೊ ಆತರ ಏರಿಯಾ ವೈಸ್ ಲಿಸ್ಟ್ ಮಾಡ್ಕೊಳ್ತಾ ಹೋಗಿ. ಅಂಡ್ ಪ್ರತಿ ನಿಮ್ಮ ಲಿಸ್ಟ್ ಏನಿದೆ ಯಾವಾಗ್ಲೂ ಕೂಡ ಗ್ರೋಯಿಂಗ್ ಮಾಡೆಲ್ ಇರಬೇಕು, ಎಕ್ಸ್ಪಾಂಡ್ ಆಗ್ತಾ ಇರಬೇಕು. ಎಕ್ಸ್ಪಾಂಡ್ ಯುವರ್ ಲಿಸ್ಟ್. ಆ ಎಕ್ಸ್ಪಾಂಡ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಆಲ್ವೇಸ್ ಬಿ ಪ್ರಾಸ್ಪೆಕ್ಟಿವ್. ಅಂದ್ರೆ ಏನು, ಈಗ ನೀವು ಇಲ್ಲಿಂದ ತರಕಾರಿ ತಗೊಳ್ಳೋದಕ್ಕೆ ಒಂದು ಆಟೋದಲ್ಲಿ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಅಥವಾ ಇಲ್ಲಿಂದ ಎಲ್ಲೋ ಒಂದ್ ಕಡೆ ಮಾರ್ಕೆಟ್ಗೆ ಹೋಗ್ಬೇಕೋ ಎಲ್ಲೋ ಒಂದ್ ಕಡೆ ಹೋಗ್ತೀರಾ ಆಟೋದವ್ರು ಸಿಕ್ಕಿದ್ರು, ಆಲ್ವೇಸ್ ಬಿ ಪ್ರಾಸ್ಪೆಕ್ಟಿವ್ ಅಂತಂದ್ರೆ ಏನು, ಯಾವ ವ್ಯಕ್ತಿಯನ್ನ ನೋಡಿದ್ರು ಅವನಲ್ಲಿ ನಮ್ಗೆ ಗ್ರಾಹಕರು ಕಾಣ್ಬೇಕು. ಆಟೋ ಹತ್ತಿದ್ರೆ ಆಟೋ ಡ್ರೈವರ್ ನಮ್ಗೆ ಗ್ರಾಹಕನಾಗಿ ಕಾಣ್ಬೇಕು, ಕ್ಯಾಬ್ ಹತ್ತಿದ್ರೆ ಕ್ಯಾಬ್ ಡ್ರೈವರ್ ನಮ್ಗೆ ಗ್ರಾಹಕನಾಗಿ ಕಾಣ್ಬೇಕು. ಅಲ್ಲೇ ಸ್ಪಾಟ್ ಅಲ್ಲಿ ಬಿಸ್ನೆಸ್ ಹೇಳ್ಬೇಕು ಅಂತ ಏನಿಲ್ಲ, ಅಥವಾ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಬಿಸ್ನೆಸ್ ಮಾತಾಡ್ಬೇಕು ಅಂತ, ಅವ್ನ್ ಗ್ರಾಹಕನ ಕಾಣ್ಬೇಕು. ಅಲ್ಲೊಂದು ರಿಲೇಶನ್ಶಿಪ್ ನ ನೀವು ಡೆವಲಪ್ ಮಾಡ್ಬೇಕು. ಏನ್ ಮಾಡ್ತಾ ಇದ್ದೀರಾ, ಎಷ್ಟು ದಿಸ್ತಿಂದ ಕಾರ್ ಓಡಿಸ್ತಾ ಇದ್ದೀರಾ, ಎಷ್ಟು ದಿಸ್ತಿಂದ ಆಟೋ ಓಡಿಸ್ತಾ ಇದ್ದೀರಾ, ಹೇಗಿದೆ ಬಿಸ್ನೆಸ್. ಹೋಗ್ತಾ ಹೋಗ್ತಾ ಮಾತಾಡೋದಕ್ಕೆ ಏನ್ ಕಷ್ಟ, ಮಾತಾಡ್ತಾ ಮಾತಾಡ್ತಾ ನಿಮ್ ನಂಬರ್ ಅವ್ರು ಕೊಡಿ, ಅವ್ರ ನಂಬರ್ ನ ನೀವ್ ಇಸ್ಕೊಳ್ಳಿ, ಬಿಸ್ನೆಸ್ ಬಗ್ಗೆ ಏನು ಹೇಳ್ಬೇಡಿ. ಡೋಂಟ್ ಟಾಕ್ ಎನಿಥಿಂಗ್ ಅಬೌಟ್. ನಾವು ತಪ್ಪಲ್ಲಿ ಮಾಡೋದು ಅಂತಂದ್ರೆ ಆಟೋದಲ್ಲಿ ಹೋಗ್ತಾ 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 ಸ್ಟಾರ್ಟಿಂಗ್ ಅಲ್ಲೇನೆ ಮೊದಲನೇ ದಿನಾನೇ ಬಿಸ್ನೆಸ್ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅದನ್ನ ಮಾಡ್ಬೇಡಿ. ನಿಮ್ಗೆ ಆ ಮೊದಲನೇ ದಿವಸ ಮಾಡ್ಬೇಕಾಗಿರುವಂತ ಕೆಲಸ ಏನು, ಆಟೋದವ್ರು ನಿಮ್ ಲಿಸ್ಟ್ ಅಲ್ಲಿ ಬರ್ಬೇಕು, ಕ್ಯಾಬ್ ಅವ್ರು ನಿಮ್ ಲಿಸ್ಟ್ ಅಲ್ಲಿ ಬರ್ಬೇಕು. ಲಿಸ್ಟ್ ಅಲ್ಲಿ ಬರ್ಬೇಕಂದ್ರೆ ಏನ್ ಬೇಕು, ಏನ್ ಗೊತ್ತಾಗ್ಬೇಕು ನಿಮ್ಗೆ, ಅವ್ರ ಹೆಸರು, ಅವ್ರ ಫೋನ್ ನಂಬರು, ಅವ್ರ ಆಟೋದವರು, ಇಷ್ಟೇ ಗೊತ್ತಾಗ್ಬೇಕು. ಸೊ ಇಷ್ಟನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಆ ಲಿಸ್ಟ್ ಅಲ್ಲಿ ಆಡ್ ಮಾಡ್ತಾ ಹೋಗಿ. ಅವ್ರಿಗೆ ಬಿಸ್ನೆಸ್ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ, ಬಿಸ್ನೆಸ್ ನ ಆಮೇಲೆ ನೋಡ್ಕೊಳ್ಳೋಣ, ಅವ್ರು ಯಾವ ಲಿಸ್ಟ್ ಬರ್ತಾರೆ ಅನ್ನೋದನ್ನ ನೋಡ್ಕೊಂಡು ನಂತರ ಡಿಸೈಡ್ ಮಾಡುದು. ಬಟ್ ನಿಮ್ ಲಿಸ್ಟ್ ಪ್ರತಿ ದಿವಸ ನಿಮ್ ಲಿಸ್ಟ್ ಗ್ರೋ ಆಗ್ಬೇಕು. ಒಂದ್ ಬಸ್ ಅಲ್ಲಿ ಕೂತಿರ್ತೀರಾ, ಬಸ್ ಅಲ್ಲಿ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ, ಮಾತಾಡ್ಸಿ ಅವ್ರನ್ನ, ಏನ್ ಮಾಡ್ತಾರೆ ಅಂತ. ಒಂದ್ ನೀವು ಸ್ಮೈಲ್ ಕೊಟ್ರೆ ನಗುವಿಗೆ ಪ್ರತ್ಯುತ್ತರ ಏನು, ಇನ್ನೊಂದ್ ನಗು, ಎಲ್ಲಿಂದ ಬರ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಿಮ್ ಹೆಸರೇನು, ಏನ್ ಮಾಡ್ತಾ ಇದ್ದೀರಾ, ನಿಮ್ ಪರಿಚಯ ಹೇಳಿ. ಅವ್ರ ಪರಿಚಯ ಹೇಳ್ದೇ ಇರ್ತಾರಾ, ಖಂಡಿತವಾಗ್ಲೂ ಹೇಳ್ತಾರೆ, ಕೊನೆಯಲ್ಲಿ ಹೋಗುವಾಗ ನಿಮ್ಮನ್ನ ಮೀಟ್ ಮಾಡಿ ತುಂಬಾನೇ ಸಂತೋಷ ಆಯ್ತು, ಟಚ್ಚಲ್ಲಿ ಇರೋಣ, ನಿಮ್ ಊರಿಗೆ ಬಂದಾಗ ಸಿಗ್ತೀನಿ, ನಮ್ಮ ಊರಿಗೆ ಬಂದಾಗ ಬನ್ನಿ, ಈ ತರದ ಏನಾದ್ರು ಒಂದ್ ಹೇಳಿ ಫೋನ್ ನಂಬರ್ ಇಸ್ಕೊಳ್ಳಿ. ನಿಮ್ ಫೋನ್ ನಂಬರ್ ನ ಶೇರ್ ಮಾಡಿ ಲಿಸ್ಟ್ ಅಲ್ಲಿ ಆಡ್ ಮಾಡಿ. ಡೋಂಟ್ ಅಲ್ ಬಸ್ ಅಲ್ಲಿ ಕೂತ್ಕೊಂಡು ಬಿಸ್ನೆಸ್ ಹೇಳ್ಬೇಡಿ. ಕೇಳಿಸ್ತಿದ್ಯಾ? ತುಂಬಾ ಬ್ರೇಕ್ ಆಗ್ತಿದ್ಯಾ, ಏನ್ ಕತೆ? ಸರ್ ಕೇಳಿಸ್ತಿದ್ಯಾ? ವಾಯ್ಸ್ ಬ್ರೇಕ್ ಆಗಿ ಬ್ರೇಕ್ ಆಗಿ ಬರ್ತಾ ಇದೆ. ಅಲ್ಲ ತುಂಬಾ ಬ್ರೇಕ್ ಆಗ್ತಾ ಇದೆಯಾ? ಎಸ್ ಮೇಡಮ್. ಓಕೆ, ಏನು ಮಾಡೋಕ್ಕಾಗಲ್ಲ, ಇಂಟರ್ನೆಟ್ ಸ್ಟೆಬಿಲಿಟಿ ಇಲ್ಲ. ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದ್ಸತಿ ಮಾಡೋಣ ಬೇಕಾದ್ರೆ. ಓಕೆ, ಸೊ ಇದು ಈ ತರದ್ದು. ಸೊ ಯಾವುದೇ ವ್ಯಕ್ತಿಯನ್ನ ನೋಡಿದ್ರು ಕೂಡ ಆ ವ್ಯಕ್ತಿಯಲ್ಲಿ ನಿಮ್ಗೆ ಪ್ರಾಸ್ಪೆಕ್ಟ್ ಕಾಣಿಸ್ಬೇಕು. ಆ ಕ್ಷಣಕ್ಕೆ ನೀವು ಅವ್ರ ಜೊತೆಗೆ ರಿಲೇಶನ್ಶಿಪ್ ನ ಡೆವಲಪ್ ಮಾಡಿ ಫೋನ್ ನಂಬರ್ ಇಸ್ಕೊಳ್ಳುವಂತ ಕೆಲಸ ಮಾಡಿ ಅವ್ರನ್ನ ನಿಮ್ಮ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಅದೇ ಇಮ್ಮಿಡಿಯೇಟ್ ಆಗಿ ಬಿಸ್ನೆಸ್ ಹೇಳುವಂತ ಕೆಲಸನ ಮಾಡಬೇಡಿ, ಲಿಸ್ಟ್ ಅಲ್ಲಿ ಆಡ್ ಮಾಡುವಂತ ಕೆಲಸನ ಮಾಡಿ. ಸೊ ಇನ್ನೊಂದು ಮಾಡ್ಬೇಕಾಗಿರೋದು ಏನಾಗುತ್ತೆ ಹೇಳಿ? ನೀವ್ ಏನ್ ಹೇಳಿದ್ರಿ ಕೇಳಿಸ್ಲಿಲ್ಲ, ಮೋಸ್ಟ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಅನ್ಸುತ್ತೆ. ಅದೇ ಮೊಬೈಲ್ ಅಲ್ಲಿ ನಿಮ್ ವಾಯ್ಸ್, ಮೊಬೈಲ್ ಅಲ್ಲಿ ನಿಮ್ ಮೊಬೈಲ್ ಇಲ್ವಾ ಜೊತೆಲಿ? ಇಲ್ಲ, ನಾನು ಮೊಬೈಲ್ ಅಲ್ಲಿ ಲಾಗಿನ್ ಮಾಡೇ ಇಲ್ಲ. ಮೊಬೈಲ್ ಅಲ್ಲಿ ಲಾಗಿನ್ ಮಾಡ್ಕೊಂಡು ಜೊತೆನಲ್ಲಿ ಮಾಡಿ ಅಂತ, ಇಲ್ಲಾಂದ್ರೆ ಇಲ್ಲಿ ವಾಯ್ಸ್ ಡಿಸ್ಟರ್ಬ್ ಆಗ್ತಾ ಇದೆ. ಹೌದಾ?
ಬಟ್ ಎರಡಕ್ಕೆ ಇಂಟರ್ನೆಟ್ ಶೇರ್ ಮಾಡಿದ್ರೆ ಇಂಟರ್ನೆಟ್ ಸ್ವಲ್ಪ ಕಷ್ಟ ಆಗುತ್ತೆ ಸರಿ ಕಂಟಿನ್ಯೂ ಮಾಡಿ ಓಕೆ ಸಾರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮ್ಮ ಎಲ್ಲಾ ಡೈರೆಕ್ಟ್ ಸೆಲ್ಲರ್ಸ್ಗೂ ಕೂಡ ನಿಮ್ ಜೊತೆಗೆ ಜಾಯಿನ್ ಆಗುವಂತ ಪ್ರತಿಯೊಬ್ಬರಿಗೂ ಕೂಡ 7 ದಿನದ ಒಳಗಡೆ ಈ ಟೆಕ್ನಿಕ್ ನ ಯೂಸ್ ಮಾಡಿ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಈ ಟೆಕ್ನಿಕ್ ಗಳನ್ನ ಹೇಳ್ಕೊಡಿ ಯಾವ್ಯಾವ ತರ ಲಿಸ್ಟ್ ನ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು ಅಂತ ಸೊ ವಿತ್ ಇನ್ 7 ಡೇಸ್ 7 ದಿನಗಳ ಒಳಗಡೆ ಲಿಸ್ಟ್ ನ ಪ್ರಿಪೇರ್ ಮಾಡೋದಿಕ್ಕೆ ಅವರಿಗೆ ಹೆಲ್ಪ್ ಮಾಡಿ ಅವರಿಗೆ ಸಹಾಯ ಮಾಡಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಲಿಸ್ಟ್ ನ ತಯಾರ್ ಮಾಡಬೇಕು ಸೊ ಇದೊಂದು ನೆನಪಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನು ಲಿಸ್ಟ್ ಮೇಕಿಂಗ್ ಅಲ್ಲಿ ಇದು ಒಂದು ನಂಬರ್ ಗೇಮ್ ನಾವು ಲಿಸ್ಟ್ ಯಾಕೆ ಮಾಡ್ತಾ ಇದೀವಿ ನಂಬರ್ ನ ಇನ್ಕ್ರೀಸ್ ಮಾಡೋದಿಕ್ಕೆ ಸೊ ಪ್ರಾಸ್ಪೆಕ್ಟ್ ಲಿಸ್ಟ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಅಂಡ್ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಎಷ್ಟು ಜನ ಪ್ರಾಸ್ಪೆಕ್ಟ್ ನ ನೀವು ಲಾಸ್ಟ್ ವೀಕ್ ಅಲ್ಲಿ ನಿಮ್ಮ ಇದ್ರೊಳಗಡೆ ನೀವು ಎಷ್ಟೋ ಸಂದರ್ಭದಲ್ಲಿ ಎಷ್ಟೊಂದು ಜನನ ಮೀಟ್ ಮಾಡಿರ್ತೀರಾ ನೋಡಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು 193 ಜನ ಇದೀವಿ ನಾವು ಪ್ರತಿಯೊಬ್ರು ಒಂದಲ್ಲ ಒಂದ್ ರೀತಿಯಲ್ಲಿ ಹೊಸ ವ್ಯಕ್ತಿಗಳನ್ನ ಪ್ರತಿದಿನ ಮೀಟ್ ಮಾಡ್ತೀವಿ ಬಟ್ ನಾವು ಅವರಲ್ಲಿ ಗ್ರಾಹಕರನ್ನ ಕಾಣಲ್ಲ ಸೊ ಅದಕ್ಕೆ ಅವ್ರ ಫೋನ್ ನಂಬರ್ ಇಸ್ಕೊಳ್ಳೋದಕ್ಕೆ ಹೋಗಲ್ಲ ಅವ್ರ ಪರಿಚಯ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಸೊ ಹಾಗಾಗಿ ಒಂದ್ಸತಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ಜನನ ನೀವು ನಿಮ್ಮ ಲಿಸ್ಟ್ ಅಲ್ಲಿ ವಾರ ವಾರ ನೀವು ನೋಡ್ತಾ ಇರ್ಬೇಕು ಈ ವಾರದಲ್ಲಿ ನನ್ನ ಲಿಸ್ಟ್ ಅಲ್ಲಿ ಎಷ್ಟು ಜನ ಆಡ್ ಆದ್ರು ಅಂತ ಅಂಡ್ ಎಷ್ಟು ಅಪಾಯಿಂಟ್ಮೆಂಟ್ ನೀವು ಆ ಲಿಸ್ಟ್ ಇಂದ ಎಷ್ಟು ಅಪಾಯಿಂಟ್ಮೆಂಟ್ ನ ತಗೊಂಡ್ರಿ ಎಷ್ಟು ಜನನ ಸಂಪರ್ಕ ಮಾಡಿದ್ರಿ ಅನ್ನುವಂಥದ್ದನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಸೊ ಫೋಕಸ್ ಆನ್ ನಂಬರ್ಸ್ ಸಂಖ್ಯೆಯನ್ನ ಲಿಸ್ಟ್ ಪ್ರಾಸ್ಪೆಕ್ಟ್ ನ ಸಂಖ್ಯೆಯನ್ನ ಜಾಸ್ತಿ ಮಾಡೋದ್ರಲ್ಲಿ ಲಿಸ್ಟ್ ನ ಜಾಸ್ತಿ ಮಾಡೋದ್ರಲ್ಲಿ ಫೋಕಸ್ ನ ಕೊಡಿ ಅಂಡ್ ಇದು ನಿಮ್ಗೆ ಸಲ್ಯೂಷನ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡುತ್ತೆ ನಿಮ್ಗಿರುವಂತ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಇದು ಒಂದು ಪರಿಹಾರವಾಗಿ ಕೆಲಸ ಮಾಡುತ್ತೆ ಇದು ನಿಮ್ಗೆ ಸಲ್ಯೂಷನ್ ಓರಿಯೆಂಟೆಡ್ ಸೊ ರೇಷಿಯೋ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರೇಷಿಯೋ ಅಂದ್ರೆ ಏನು ರಿಲೇಷನ್ ಬಿಟ್ವೀನ್ ನಂಬರ್ಸ್ ಅಂತ ನಿಮ್ಗೆ ರಿಸಲ್ಟ್ ಬೇರೆ ಬರಬೇಕು ಅಂತಂತಂದ್ರೆ ಫಸ್ಟ್ ನಂಬರ್ ಚೇಂಜ್ ಮಾಡ್ಬೇಕು ನಂಬರ್ ಮೊದಲನೇದು ಚೇಂಜ್ ಆಯ್ತು ಅಂತಂತಂದ್ರೆ ನಿಮ್ಗೆ ಪರಿಣಾಮ ಅಂತಿಮವಾಗಿ ಬರ್ತಕ್ಕಂತ ಪರಿಣಾಮ ಕೂಡ ಚೇಂಜ್ ಆಗುತ್ತೆ ಸೊ ನಮ್ಮ ಒಂದು ರೇಷಿಯೋಸ್ ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ರೇಷಿಯೋ ಆಫ್ ಜಾಯಿನಿಂಗ್ ನಿಮ್ ಹತ್ರ ಒಂದು 100 ಜನರ ಲಿಸ್ಟ್ ಇದೆ ಅಂತ ಇಟ್ಕೊಳ್ಳಿ ಕಾಂಟ್ಯಾಕ್ಟ್ ಮಾಡಿದಾಗ ಒಂದ್ 60 ಜನ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಒಂದ್ 20 ಜನ ಜಾಯಿನಿಂಗ್ ಆಗ್ಬಹುದು ಅಂಡ್ ರೇಷಿಯೋ ಆಫ್ ಲೀಡರ್ಸ್ ತಗೊಳ್ಳೋದಾದ್ರೆ 100 ಜನ ಲೀಡರ್ಸ್ ಇದಾರೆ ಅಂತಂದ್ರೆ 50 ಜನ ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ ಲೀಡರ್ ಆಗಿ ಕನ್ವರ್ಟ್ ಆಗ 100 ಜನ ಜಾಯಿನ್ ಮಾಡಿದೀರಾ ಅಂತಂದ್ರೆ 50 ಜನನ ನಿಮ್ ಜೊತೆಗೆ ಪ್ರಾಡಕ್ಟ್ ಯೂಸ್ ಮಾಡೋರು ಬರ್ಬೋದು 10 ಜನ ಮಾತ್ರ ಲೀಡರ್ ಆಗಿ ನಿಂತ್ಕೊಳ್ತಾರೆ ಸೊ ಹಾಗಾಗಿ ಈ ಒಂದು ಪರಿಣಾಮ ಇಲ್ಲಿ ನೋಡಿ ತಿಂಗಳಿಗೆ 20 ಜನ ಜಾಯಿನ್ ಆಗುವಂತ ರೇಷಿಯೋನ ಚೇಂಜ್ ಮಾಡ್ಬೇಕು ಅಂತಂದ್ರೆ ನೀವು ಎಲ್ಲಿ ಚೇಂಜ್ ಮಾಡ್ಬೇಕು ಲಿಸ್ಟ್ ಇಲ್ಲಿ 1000 ಜನದ ಲಿಸ್ಟ್ ಇರ್ಬೇಕು ಅವಾಗ ಇಲ್ಲಿ ಸಂಪರ್ಕದ ನಂಬರು ಚೇಂಜ್ ಆಗುತ್ತೆ ಅಂಡ್ ಜಾಯಿನಿಂಗ್ ನಂಬರು ಚೇಂಜ್ ಆಗುತ್ತೆ ಸೊ ಹಾಗಾಗಿ ರೇಷಿಯೋ ಚೇಂಜ್ ಆಗ್ಬೇಕು ಇಲ್ಲಿ ಎಂಡ್ ಅಲ್ಲಿ ಪರಿಣಾಮ ಚೇಂಜ್ ಆಗ್ಬೇಕು ಅಂತಂದ್ರೆ ಬಿಗಿನಿಂಗ್ ಅಲ್ಲಿ ನಂಬರ್ ಚೇಂಜ್ ಆಗ್ಬೇಕು ಸೊ ಹಾಗಾಗಿ ನಮ್ಮ ರೇಷಿಯೋ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಬೆಟರ್ ಸ್ಪೋರ್ಟ್ಸ್ ಪರ್ಸನ್ ಯಾವಾಗ ಆಗ್ತಾರೆ ಅವರ ರೇಷಿಯೋನ ಪ್ರತಿ ರೇಷಿಯೋ ಪ್ರತಿ ಸೆಕೆಂಡ್ ಅಲ್ಲಿ ನಾನು ಅಥ್ಲೆಟಿಕ್ ನ ತಗೊಳ್ಳಿ ಸತಿ ನಾನು ಓಡಿರ್ತಕ್ಕಂತ ಮಿನಿಟ್ಸ್ ಅಂಡ್ ಸೆಕೆಂಡ್ಸ್ ಅದನ್ನ ಇಂಪ್ರೂವ್ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಒಬ್ಬ ಟೆನಿಸ್ ತಾರೆ ಆಗಿರ್ಬೋದು ಒಬ್ಬ ಕ್ರಿಕೆಟರ್ ಆಗಿರ್ಬೋದು ಪ್ರತಿ ಸತಿ ತಂದು ಏನೊಂದು ರೆಕಾರ್ಡ್ ಇರುತ್ತೆ ಅದನ್ನ ತನ್ನ ರೆಕಾರ್ಡ್ ನ ತಾನೇ ಬ್ರೇಕ್ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರತಿಯೊಬ್ರು ಕೂಡ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆಯಾ ಎಸ್ ಮೇಡಮ್ ಆಗ್ತಿದೆ ಡಿಸ್ಟರ್ಬ್ ಆಗ್ತಿದೆ ನನ್ ವಿಡಿಯೋ ಆಫ್ ಮಾಡ್ಬಿಡ್ಲಾ ಮಾಡಿ ಮಾಡಿ ಮೇಡಮ್ ಮಾಡಿ ಮಾಡಿ ಓಕೆ ಈಗ ನೋಡಿ ಬರ್ಬೋದೇನ ನೋಡೋಣ ಈ ಕೇಳಿಸ್ತಾ ಇದೆಯಾ ವಾಯ್ಸ್ ಎಸ್ ಮೇಡಮ್ ಸೊ ಇಲ್ಲಿ ನಿಮ್ಮ ರೇಷಿಯೋಸ್ ನ ಇಂಪ್ರೂವ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು ಲೈಕ್ ಈಗ ಸ್ಪೋರ್ಟ್ಸ್ ಪರ್ಸನ್ ಯಾವ ತರ ಅವ್ರದ ಪ್ರತಿಯೊಂದು
ಗೇಮ್ ಅಲ್ಲೂ ಕೂಡ ಅವರ ರೇಷಿಯೋಸ್ ನ ಇಂಪ್ರೂವ್ ಮಾಡ್ತಾ ಹೋಗ್ತಾರೋ ಅದೇ ತರ ರೇಷಿಯೋ ಇಂಪ್ರೂವ್ ಮಾಡ್ಬೇಕು. ಸ್ಟೂಡೆಂಟ್ಸ್ ಅವರ ಒಂದು ಟೆಸ್ಟ್ ಇಂದ ಟೆಸ್ಟ್ ಗೆ ಯೂನಿಟ್ ಟೆಸ್ಟ್ ಅಂತ ಕೊಡ್ತಾರೆ, ಅವರಿಗೆ ಮಂತ್ಲಿ ಟೆಸ್ಟ್ ಅಂತ ಕೊಡ್ತಾರೆ. ಸೊ ಟೆಸ್ಟ್ ಇಂದ ಟೆಸ್ಟ್ ಗೆ ಅವ್ರ ಒಂದು ರೇಷಿಯೋಸ್ ನ ಇಂಪ್ರೂವ್ ಮಾಡ್ಕೊಂತಾ ಹೋದ್ರೆ ಫೈನಲ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರೋದು ಸಾಧ್ಯ. ಸೈಂಟಿಸ್ಟ್ ಏನೋ ಒಂದು ಹೊಸದನ್ನ ಕಂಡಿಡಿಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಪ್ರತಿ ಸತಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಅವ್ರ ರೇಷಿಯೋಸ್ ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾವು ಕೂಡ ನಮ್ಮ ರೇಷಿಯೋನ ಇಂಪ್ರೂವ್ ಮಾಡಬೇಕು. ಈ ಲಿಸ್ಟ್ ನ ಈಗ ಏನ್ ಮಾಡಿದೀರಾ ನೀವು, ಎಲ್ಲಾನು ಮಾಡ್ಬಿಟ್ಟಿದೀರಾ ನೀವು, ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ದಾರೆ, ಸ್ಕೂಲಿನ ಏನು ಆಯಾನು ಆಗಿದ್ದಾರೆ, ವಾಚ್ಮ್ಯಾನು ನಿಮ್ ಲಿಸ್ಟ್ ಅಲ್ಲಿ ಇದಾರೆ, ನಿಮ್ ಆಟೋ ನೀವು ಆಟೋ ಹತ್ತಿದವರು ನಿಮ್ ಲಿಸ್ಟ್ ಅಲ್ಲಿ ಇದಾರೆ, ನೀವು ಟ್ಯಾಕ್ಸಿ ಹತ್ತಿದ್ರೆ ಅದರಲ್ಲೂ ಲಿಸ್ಟ್ ಅಲ್ಲಿ ಇದಾರೆ, ತರಕಾರಿಯವರು ಲಿಸ್ಟ್ ಅಲ್ಲಿ ಇದಾರೆ, ಪ್ರತಿಯೊಬ್ರು ನಿಮ್ ಅಣ್ಣತಮ್ಮದಿರು ಲಿಸ್ಟ್ ಅಲ್ಲಿ ಇದಾರೆ, ನಿಮ್ ಅಕ್ಕಪಕ್ಕದ ಮನೆಯವರು ಲಿಸ್ಟ್ ಅಲ್ಲಿ ಇದಾರೆ. ಸೊ ನಿಮ್ ಹತ್ರ ಫೋನ್ ನಂಬರ್ ಇರೋದೆಲ್ಲ ಲಿಸ್ಟ್ ಅಲ್ಲಿ ಬಂದ್ಬಿಡ್ತು. ಹಂಗಾದ್ರೆ ಹೋಗಿ ಇವ್ರಿಗೆಲ್ರಿಗೂ ಪ್ಲಾನ್ ಕೊಡ್ತೀರಾ? ಇಲ್ಲ. ಏನ್ ಮಾಡ್ಬೇಕು, ಈ ಲಿಸ್ಟ್ ನ ಕ್ಯಾಟಗರೈಸ್ ಮಾಡ್ಬೇಕು. ಕ್ಯಾಟಗರೈಸ್ ಮಾಡೋದು ಹೆಂಗೆ, ಮೊದಲನೇ ಲಿಸ್ಟ್ ಬಂದು ಹಾಟ್ ಲಿಸ್ಟ್ ಅಂತ ಮಾಡ್ಬೇಕು. ಹಾಟ್ ಲಿಸ್ಟ್ ಅಂತಂದ್ರೆ ಏನು, ಈಗ ಇಮ್ಮಿಡಿಯೇಟ್ ಆಗಿ ಇವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಪ್ಲಾನ್ ಹೇಳೋದೆ. ಸೊ ಹಾಟ್ ಲಿಸ್ಟ್, ಈ ಲಿಸ್ಟ್ ಅಲ್ಲಿ 500 ಜನ ಇದಾರೆ ನಿಮ್ ಹತ್ರ, 500 ಜನದಲ್ಲಿ ಹಾಟ್ ಲಿಸ್ಟ್ ನ ಸಪರೇಟ್ ಮಾಡಿ. ಯಾರ್ಯಾರನ್ನ ಹಾಟ್ ಲಿಸ್ಟ್ ಅಲ್ಲಿ ತಗೊಂಡ್ ಬರ್ಬೋದು ನೀವು? ಒಂದು ಡ್ರೀಮರ್ಸ್, ದೊಡ್ಡ ದೊಡ್ಡ ಕನಸುಗಳಿರುತ್ತೆ ಇವ್ರಿಗೆ, ಏನಾದ್ರೂ ಮಾಡ್ಬೇಕು ಅನ್ನುವಂತ ಒಂದು ಹುಮ್ಮಸ್ ಇರುತ್ತೆ. ಸೊ ಇವ್ರನ್ನ ನೀವು ತಗೊಂಡ್ ಬರ್ಬೋದು. ನಿಮ್ಗೆ ಐಡೆಂಟಿಫಿಕೇಶನ್ ಆಗುತ್ತೆ, ಯಾಕಂದ್ರೆ ನೀವು ಅವ್ರ ಸಂಪರ್ಕದಲ್ಲಿ ಇರ್ತೀರಾ, ನಿಮ್ಗೆ ಐಡೆಂಟಿಫಿಕೇಶನ್ ಆಗುತ್ತೆ. ಎರಡನೇದೇನಪ್ಪ ಅಂತಂದ್ರೆ, ಪೀಪಲ್ ವಿತ್ ಹ್ಯೂಜ್ ಲಿಸ್ಟ್. ಸುಮಾರು ಜನಕ್ಕೆ ತುಂಬಾ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇರುತ್ತೆ, ತುಂಬಾ ದೊಡ್ಡ ಲಿಸ್ಟ್ ಇರುತ್ತೆ, ಅವ್ರ ಸಂಪರ್ಕ ದೊಡ್ಡದಾಗಿರತ್ತೆ. ಸೊ ಅವ್ರನ್ನ ಸಂಪರ್ಕ ಅವ್ರನ್ನ ಹಾಟ್ ಲಿಸ್ಟ್ ಅಲ್ಲಿ ತಗೊಂಡ್ ಬರ್ಬೋದು. ಇನ್ಫ್ಲೂಯೆನ್ಷಿಯಲ್ ಪೀಪಲ್, ಕೆಲವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಅವ್ರಿಗೆ ಅರ್ಥ ಆಯ್ತು ಇದರಿಂದ ಆರೋಗ್ಯ ಸಿಗುತ್ತೆ ಅಂತ ಗೊತ್ತಾಯ್ತು ಅಂತಂದ್ರೆ ಒಂದಷ್ಟು ಜನನ ಇನ್ಫ್ಲೂಯೆನ್ಸ್ ಮಾಡಿ ಅವರು ಈ ಬಿಸ್ನೆಸ್ ತಗೊಂಡ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಗಳಿರ್ಬೋದು ಅಥವಾ ನರ್ಸ್ ಗಳಿರ್ಬೋದು. ಸೊ ಈ ತರದ್ದು ಸ್ಕೂಲ್ ಪ್ರಿನ್ಸಿಪಲ್ ಇರ್ಬೋದು, ಇವರೆಲ್ಲ ಕೆಲವೊಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥವ್ರು, ಅವ್ರನ್ನ ಹಾಟ್ ಲಿಸ್ಟ್ ಅಲ್ಲಿ ತಗೊಂಡ್ ಬನ್ನಿ. ಅಂಡ್ ಪೀಪಲ್ ಇನ್ ನೀಡ್, ಯಾರಿಗೆ ಈ ಬಿಸ್ನೆಸ್ ನ ಅವಶ್ಯಕತೆ ಇದೆಯೋ, ಆ ತರದ ಜನನ ಇಮಿಡಿಯೇಟ್ ಆಗಿ ಇವ್ರು ಕೊಟ್ರೆ ಅವ್ರು ಮಾಡ್ಬೋದು, ಇವ್ರಿಗೆ ಅವಶ್ಯಕತೆ ಇದೆ ಅಂತನ್ನೋರ್ನ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಹಾಟ್ ಲಿಸ್ಟ್ ಗೆ ತಗೊಂಡ್ ಬರ್ಬೋದು. ಸೊ ಈಗ ದೊಡ್ಡ ಲಿಸ್ಟ್ ನ ಮಾಡಿದ್ಮೇಲೆ ನಂತರ ಇದನ್ನ ಕ್ಯಾಟಗರೈಸ್ ಮಾಡಿ ಹಾಟ್ ಲಿಸ್ಟ್ ಅಂಡ್ ವಾರ್ಮ್ ಲಿಸ್ಟ್ ಅಂಡ್ ಕೋಲ್ಡ್ ಲಿಸ್ಟ್. ವಾರ್ಮ್ ಲಿಸ್ಟ್ ಅಂತಂತಂದ್ರೆ ಏನು, ಸ್ವಲ್ಪ ಸಮಯ ಬೇಕು ಇದಕ್ಕೊಂಚೂರು, ನಿಮ್ಗೆ ಎಕ್ಸ್ಪರ್ಟೈಸೇಷನ್ ಬೇಕು. ಹಾಟ್ ಲಿಸ್ಟ್ ಅಲ್ಲಿ ಹೋಗಿ ಹೇಳುವಾಗ ಏನಾಗುತ್ತೆ ನಿಮ್ಗೆ, ಲೈಕ್ ನಿಮ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲ್ಲ, ಚೆನ್ನಾಗಿ ನಿಮ್ಗೆ ಅಷ್ಟು ನೀಟಾಗಿ ಹೇಳಕ್ ಬರ್ತಾ ಇರಲ್ಲ. ಸೊ ಹಾಗಾಗಿ ನಿಮ್ಗೆ ಈ ತರ ಹಾಟ್ ಲಿಸ್ಟ್ ಅಲ್ಲಿ ಏನಂತಂದ್ರೆ, ನಿಮ್ಮ ಲೆವೆಲ್ ಗೆ ಓಕೆ ಇವ್ರು ನನಗೆ ಮ್ಯಾಚ್ ಆಗ್ತಾರೆ ಅಂತನ್ನೋರ್ಗೆ ನೀವು ಹಾಟ್ ಲಿಸ್ಟ್ ಅಲ್ಲಿ ಮೊದಲು ತಗೊಂಡ್ ಬರ್ಬೇಕು. ವಾರ್ಮ್ ಲಿಸ್ಟ್ ಏನಂತಂದ್ರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ, ಸ್ವಲ್ಪ ಕಲಿಬೇಕಾಗತ್ತೆ ನೀವು, ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ ಅಂತವ್ರನ್ನ ವಾರ್ಮ್ ಲಿಸ್ಟ್ ಅಲ್ಲಿ. ನಂತರ ಕೋಲ್ಡ್ ಲಿಸ್ಟ್, ಕೋಲ್ಡ್ ಲಿಸ್ಟ್ ಅಂತಂದ್ರೆ ಇವ್ರನ್ನ ಸಂಖ್ಯೆ ಜಾಸ್ತಿ ಮಾಡೋದಕ್ಕೋಸ್ಕರ ನಾವು ಇದ್ರ ಒಳಗಡೆ ಇಟ್ಕೊಂಡಿದೀವಿ. ಲೈಕ್ ಫಾರ್ ಎಕ್ಸಾಂಪಲ್, ವಾರ್ಮ್ ಲಿಸ್ಟ್ ಅಂತ ನೀವು ಯಾರನ್ನ ಕನ್ಸಿಡರ್ ಮಾಡ್ಬೋದು ಅಂತಂತಂದ್ರೆ, ನೀವು ಆಟೋದಲ್ಲಿ ಹೋಗ್ತಾ ಹೋಗ್ತಾ ಒಬ್ಬ ವ್ಯಕ್ತಿನ ಸಂಪರ್ಕ ಮಾಡಿದ್ರಿ, ಟ್ಯಾಕ್ಸಿ ಡ್ರೈವರ್ನ ಸಂಪರ್ಕ ಮಾಡಿದ್ರಿ, ಸೊ ಆ ಬಸ್ ಅಲ್ಲಿ ಪಕ್ಕದಲ್ಲಿ ಕೂತಿರ್ತಕ್ಕಂಥವ್ರನ್ನ ಸಂಪರ್ಕ ಮಾಡಿದ್ರಿ, ಅವ್ರಿಗೆ ಇಮಿಡಿಯೇಟ್ ಬಿಸ್ನೆಸ್ ಹೇಳಕ್ ಆಗದೆ ಇರ್ಬೋದು, ಅವ್ರನ್ನ ವಾರ್ಮ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ವಿ. ಸೊ ಕೋಲ್ಡ್ ಲಿಸ್ಟ್ ಅಂತಂದ್ರೆ ಸಂಖ್ಯೆನ ಜಾಸ್ತಿ ಮಾಡೋದಕ್ಕೋಸ್ಕರ ಇವ್ರನ್ನ ನಮ್ಮ ಇದ್ರೊಳಗಡೆ ಹಾಕಿದೀನಿ. ಇವ್ರನ್ನ RCM ಬಿಸ್ನೆಸ್ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ ನಿಮ್ದೊಂದು ರಾಯಲ್ಟಿ ಅಚೀವ್ಮೆಂಟ್ ಆಗ್ಬೇಕು, ನಿಮ್ ಹತ್ರ ಒಂದ್ ದುಡ್ಡು ಬರಬೇಕು, ನಿಮ್ದೊಂದು ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕು. ಅದಾಗದೆ ಹೊರತು ಇವರು ನಿಮ್ಮ ಬಿಸ್ನೆಸ್ ಒಳಗಡೆ ಬರೋದಿಲ್ಲ. ಇವ್ರನ್ನ ಕೋಲ್ಡ್ ಲಿಸ್ಟ್ ಒಳಗಡೆ ಇಟ್ಕೊಳ್ಳಿ. ಸೊ ಈ ತರ ನೀವು ಮಾಡಿರ್ತಕ್ಕಂಥ ಲಿಸ್ಟ್ ನ ಹಾಟ್, ವಾರ್ಮ್ ಅಂಡ್ ಕೋಲ್ಡ್ ಅಂತ ನೀವು ಕ್ಯಾಟಗರೈಸ್ ಮಾಡ್ತಾ ಬರ್ಬೋದು, ಬೇರೆ ಬೇರೆ ಮಾಡ್ತಾ ಬರ್ಬೋದು ನೀವು. ಕೋಲ್ಡ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥವ್ರನ್ನ ವಾರ್ಮ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥವ್ರನ್ನ ಅವಾಗವಾಗ ಒಂದ್ ಮೆಸೇಜ್ ಕಳಿಸಿ, ಅವ್ರಿಗೆ ಸಂಪರ್ಕದಲ್ಲಿ ಇಟ್ಕೊಳ್ಳಿ. ಒಂದು ಏನಾದ್ರೂ ಆನಿವರ್ಸರಿ ಯೂನಿವರ್ಸರಿ ಇದ್ದಾಗ ವಿಶ್ ಮಾಡಿ, ಒಳ್ಳೊಳ್ಳೆ ಮೆಸೇಜಸ್ ಮಾಡಿ, ಅವಾಗವಾಗ ಸಂಪರ್ಕ ಮಾಡಿ, ಒಂದ್ ರಿಲೇಶನ್ಶಿಪ್ ನ ಡೆವಲಪ್ ಮಾಡ್ಬೇಕು. ಮೊದಲನೇದಾಗಿ ಇವಾಗ ನಾನು ಆಲ್ರೆಡಿ ಹೇಳಿದ್ನಲ್ಲ, ನಿಮ್ ಲಿಸ್ಟ್ ಅಲ್ಲಿ ಸ್ಟ್ರೇಂಜರ್ಸ್ ಬಂದಿರ್ತಾರೆ, ಸೊ ಅವ್ರಿಗೆ ಸಡನ್ ಆಗಿ ನೀವು ಬಿಸ್ನೆಸ್ ಹೇಳೋದಕ್ ಆಗಲ್ಲ. ಸೊ ಫಸ್ಟ್ ರಿಲೇಶನ್ಶಿಪ್ ನ ನೀವು ಡೆವಲಪ್ ಮಾಡಿ, ವಾಟ್ಸಪ್ ಅಲ್ಲಿ ಅವ್ರಿಗೆ ಮೆಸೇಜ್ ಕಳ್ಸೋದು, ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸೋದು, ಅವ್ರನ್ನ ಅಪ್ರಿಷಿಯೇಟ್ ಮಾಡೋದಿಕ್ಕೆ ಚಾನ್ಸ್ ಸಿಕ್ಕಿದಾಗ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದು. ಸೊ ಇದೆಲ್ಲ ಮಾಡುವಾಗ ಏನಾಗುತ್ತೆ, ಒಂದ್ ರಿಲೇಶನ್ಶಿಪ್ ಡೆವಲಪ್ ಆಗುತ್ತೆ. ಆಮೇಲೆ ನಿಧಾನವಾಗಿ ಸ್ವಲ್ಪ ಸಮಯದ ನಂತರ ನಿಮ್ಗೆ ಬಿಸ್ನೆಸ್ ಹೇಳೋದಕ್ಕೆ ಅವಕಾಶ ಸಿಕ್ಕಿದಾಗ ಅವ್ರಿಗೆ ಬಿಸ್ನೆಸ್ ನ ಹೇಳ್ಬೋದು. ಸೊ ಈ ತರ ಮೂರ್ ತರದ ಲಿಸ್ಟ್ ನ ನೀವು ರೆಡಿ ಮಾಡ್ಕೊಳ್ಬೇಕು. ಇದಾದ್ಮೇಲೆ, ಲಿಸ್ಟ್ ಆದ್ಮೇಲೆ ನಾವೇನ್ ಮಾಡ್ಬೇಕು, ಕಾಂಟ್ಯಾಕ್ಟ್ ಅಂಡ್ ಇನ್ವೈಟ್. ಮೂರನೇ ಬೇಸಿಕ್, ಕಾಂಟ್ಯಾಕ್ಟ್ ಮಾಡುವಂತದ್ದು, ಅವ್ರನ್ನ ಸಂಪರ್ಕ ಮಾಡೋದು ಮತ್ತು ಅವ್ರನ್ನ ಬಿಸ್ನೆಸ್ ಗೆ ಇನ್ವೈಟ್ ಮಾಡುವಂತದ್ದು. ಸೊ ಇದು ಒಂದು ಕಲೆ.
ಈ ಕಾಂಟ್ಯಾಕ್ಟ್ ಮಾಡೋದು ಮತ್ತೆ ಇನ್ವೈಟ್ ಮಾಡೋದು ಅಂತಂತಂದ್ರೆ ಇದೊಂದು ಸ್ಕಿಲ್ ಇದು, ಇದೊಂದು ಕಲೆ ಇದು. ಈ ಕಲೆಯನ್ನ ಯಾರು ಬೇಕಾದ್ರೂ ಕಲಿಬಹುದು, ಪ್ರತಿಯೊಬ್ಬರಿಗೂ ಕೂಡ ಕಲೀಲಿಕ್ಕೆ ಸಾಧ್ಯ ಇದೆ. ಸೊ ನಿಮ್ಗೆ ಏನ ಈ ಬಿಸ್ನೆಸ್ ಮಾಡೋದಿಕ್ಕೆ ಅದರ್ ದನ್ ಲೇಸಿನೆಸ್ ಅಂದ್ರೆ ನಿಮ್ಗೆ ಸೋಮಾರಿತನ ಇಲ್ಲ, ಹಾರ್ಡ್ ವರ್ಕರ್ ನೀವು ಮಾಡೋದಕ್ಕೆ ರೆಡಿ ಆಗಿದ್ರೆ. ಸೋಮಾರಿತನ ಇದ್ರೆ ಗಾಡ್ ಕ್ಯಾನ್ ಹೆಲ್ಪ್, ದೇವ್ರೆ ಕಾಪಾಡ್ಬೇಕು, ದೇವ್ರೆ ನಿಮ್ಗೆ ಹೆಲ್ಪ್ ಮಾಡ್ಬೇಕು. ಆದ್ರೆ ನಿಮ್ಮಲ್ಲಿ ಸೋಮಾರಿತನ ಇಲ್ಲ, ನೀವು ಮನೆಯಿಂದ ಹೊರಗಡೆ ಬಂದು ಕಷ್ಟಗಳನ್ನ ಫೇಸ್ ಮಾಡಿ ನೀವು ಮಾಡೋದಕ್ಕೆ ರೆಡಿ ಇದ್ದೀರಾ. ಆದ್ರೆ ನಿಮ್ಗೆ ಅಂದ್ರೂ ಕೂಡ ನಿಮ್ಮನ್ನ ತಡೆಯುವಂತ ಅಥವಾ ನಿಮ್ಗೆ ಬೇಡ ಅಂತ ಹೇಳುವಂತ ಕೆಲವೊಂದ್ ಫ್ಯಾಕ್ಟರ್ಸ್ ಅಂತ ಹೇಳೋದಾದ್ರೆ, ಒಂದು ನಿಮ್ ಮನ್ಸಿನ ಒಳಗಡೆ ಇರುವಂತ ಭಯ ಅಥವಾ ಹೆಸಿಟೇಷನ್, ಒಂದ್ ಹಿಂಜರಿಕೆ ಇರುತ್ತೆ. ಅಯ್ಯೋ ಅವ್ರು ನೋ ಹೇಳ್ಬಿಟ್ರೆ, ಅವ್ರು ಬೇಡ ಅನ್ಬಿಟ್ರೆ ಏನ್ ಮಾಡೋದು ಅನ್ನುವಂತ ಒಂದು ಭಯ ಅಥವಾ ಒಂದು ಹಿಂಜರಿಕೆ ಇರುತ್ತಲ್ಲ, ಅದು ನಿಮ್ಮನ್ನ ಸ್ಟಾಪ್ ಮಾಡ್ಬೋದು. ಎರಡನೇದು ಲ್ಯಾಕ್ ಆಫ್ ಕಾಂಟ್ಯಾಕ್ಟಿಂಗ್ ಸ್ಕಿಲ್ಸ್, ಅಂದ್ರೆ ನೀವು ಅವ್ರನ್ನ ಸಂಪರ್ಕ ಮಾಡೋದಿಕ್ಕೆ ಬೇಕಾಗಿರ್ತಕ್ಕಂಥ ಕಲೆ ನಿಮ್ಮ ಹತ್ರ ಇಲ್ಲದೆ ಇದ್ದಾಗ ಕೂಡ ನೀವು ಫೇಲ್ಯೂರ್ ಆಗ್ಬೋದು. ಸೊ ಈ ಎರಡು ಕಾರಣಗಳಿಂದ ನಿಮ್ಗೆ ಇಲ್ಲಿ ಫೇಲ್ಯೂರ್ ಸಿಗಬಹುದು. ಸೊ ಹೆಸಿಟೇಷನ್ಗೆ ಎರಡು ರೀಸನ್ ತಗೊಳ್ಳೋದಾದ್ರೆ, ಒಂದು ಅವ್ರಿಗೆ ನಾನು ಈ ಬಿಸ್ನೆಸ್ ಹೇಳಿದಾಗ ನೆಗೆಟಿವ್ ರಿಪ್ಲೈ ಬಂದ್ಬಿಡ್ಬೋದೇನೋ, ಬೇಡ ಅಂತ ಹೇಳ್ಬಿಡ್ಬೋದೇನೋ, ನೋ ಹೇಳ್ಬಿಡ್ಬೋದೇನೋ ಅನ್ನುವಂಥದ್ದು ಮೊದಲೇ ನಮ್ಮ ಮನ್ಸು ಒಳಗಡೆ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಹೆಸಿಟೇಷನ್ ಬಂದ್ಬಿಡುತ್ತೆ, ಒಂದ್ ಹಿಂಜರಿಕೆ ಬಂದ್ಬಿಡತ್ತೆ. ಸೊ ಆ ಹಿಂಜರಿಕೆ ನಿಮ್ಮಿಂದ ಹೋಗ್ಬೇಕು, ಆ ಹೆಸಿಟೇಷನ್ ನಿಮ್ಮಿಂದ ಹೋಗ್ಬೇಕು ಅಂತಂದ್ರೆ, ಆಲ್ರೆಡಿ ನಿಮ್ಮ ಪರ್ಸ್ಪೆಕ್ಟಿವ್, ನಾನ್ ಮೊದಲೇ ಹೇಳಿದೀನಿ, ನಿಮ್ಮ ಒಂದು ಆಲೋಚನೆ ಏನಿದೆ, ಇದು ಸೆಲ್ಲಿಂಗ್ ಇಂದ ಸರ್ವಿಂಗ್ಗೆ ತಗೊಂಡ್ ಬನ್ನಿ. ನಾನ್ ಸರ್ವಿಸ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಏನ್ ಕೊಡ್ತಾ ಇದ್ದೀರಾ? ಯು ಆರ್ ಗೋಯಿಂಗ್ ಡೆಮ್ ಟು ಗಿವ್. ನೀವು ಅವ್ರಿಗೆ ಕೊಡೋದಿಕ್ಕೆ ಹೋಗ್ತಾ ಇದ್ದೀರಾ, ಅವರಿಂದ ಏನೋ ತರದಿಕ್ಕೆ ಹೋಗ್ತಾ ಇಲ್ಲ. ಬಿಕಾಸ್ RCM ಬಿಸ್ನೆಸ್ ಅಲ್ಲಿ ಕಸ್ಟಮರ್ಗೆ ಲಾಭ ಜಾಸ್ತಿ, ಯಾರು ಕೊಂಡ್ಕೊಳ್ತಾರೋ ಅವ್ರಿಗೆ ಲಾಭ ಜಾಸ್ತಿ. ಸೊ ಹಾಗಾಗಿ ಏನು ಇಮ್ಯುನಿಟಿ ಬೂಸ್ಟರ್ ಪ್ರಾಡಕ್ಟ್ ಇದೆ. ಸೊ ಅವ್ರ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ, ಅವ್ರ ಹಣ ಸೇವ್ ಆಗುತ್ತೆ. ಅಂಡ್ ಎರಡನೇ ಮೂರನೇದಾಗಿ ಅವ್ರಿಗೊಂದು ಬಿಸ್ನೆಸ್ ಮಾಡೋದಕ್ಕೂ ಕೂಡ ಆಪರ್ಚುನಿಟಿ ಅನ್ನ ಕೊಡ್ತಿದ್ರೆ, ನೀವೊಂದು ಅವಕಾಶ ಕೊಡೋದಿಕ್ ಹೋಗ್ತಾ ಇದ್ದೀರಾ, ಅವರಿಂದ ಏನು ತರದಿಕ್ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಇದೊಂದು ನಿಮ್ಮ ಮನ್ಸೊಳಗಡೆ ಕೂತ್ಕೊಳ್ತು ಅಂತಂತಂದ್ರೆ, ನಿಮ್ ಮನ್ಸಲ್ಲಿ ಇರ್ತಕ್ಕಂತ ಹೆಸಿಟೇಷನ್ ಏನಿದೆ, ಆ ಒಂದು ಭಯ ಹಿಂಜರಿಕೆ ಏನಿದೆ, ಅದು ಖಂಡಿತವಾಗ್ಲೂ ಹೊರಟೋಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಈ ದಿನ ನೀವು ಆ ಹಿಂಜರಿಕೆಯನ್ನ ಬಿಟ್ಬಿಡಿ. ಬಿಕಾಸ್ ನೀವು ಬಹಳ ಪುಣ್ಯವಾದಂತ ಕೆಲಸನ ಮಾಡೋದಿಕ್ ಹೋಗ್ತಾ ಇದ್ದೀರಾ, ಮತ್ತೊಬ್ಬರಿಗೆ ಜೀವನ ಕೊಡ್ತಕ್ಕಂತ ಕೆಲಸನ ಮಾಡಕ್ ಹೋಗ್ತಾ ಇದ್ದೀರಾ. ಮತ್ತೆ ನಿಮ್ಮನ್ನ ನೀವು ನಂಬೇಕಾಗತ್ತೆ. ಏನಂತ, ಜಸ್ಟ್ ಆ ನೆಗೆಟಿವ್ ಥಾಟ್ಸ್ ನೆಲ್ಲ ಬಿಟ್ಬಿಡಿ. ಫೋನ್ ಎತ್ತಿದಾಗ ನನ್ನ ಕಸ್ಟಮರ್, ನೀವ್ ಯಾರು ಪ್ರಾಸ್ಪೆಕ್ಟ್ ಫೋನ್ ಮಾಡ್ತಾ ಇದ್ದೀರಾ, ಅವ್ರ ಎತ್ತುವಾಗ ಅಯ್ಯೋ ಅವ್ರು ಇಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಏನ್ ಅನ್ಕೊಂತಾರೋ ಏನೋ, ಇದೆಲ್ಲ ಬಿಟ್ಟು ನಾನ್ ಫೋನ್ ಎತ್ತಿದಾಗ ಅವ್ರ ಖುಷಿ ಆಗ್ತಾರೆ. ಅಂಡ್ ಇದು ಅವರ ಅಗತ್ಯ, ಈ ಬಿಸ್ನೆಸ್ ನಾನ್ ಫೋನ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಅಗತ್ಯ ಇದೆ, ಬೇಕಿದೆ. ಹೆಲ್ತ್ ಪರ್ಸ್ಪೆಕ್ಟಿವ್ ಅಲ್ಲಿ ಇರ್ಬೋದು, ಅವ್ರಿಗೇನೋ ಕಾಯಿಲೆಗಳಿರ್ಬೋದು, ಹೆಲ್ತ್ ಚೆನ್ನಾಗಿಲ್ಲದೆ ಇರ್ಬೋದು, ವೀಕ್ನೆಸ್ ಇರ್ಬೋದು, ಈಗ ತಾನೇ ಕೋವಿಡ್ ಅಟ್ಯಾಕ್ ಆಗಿರ್ಬೋದು, ಏನೋ ಒಂದಾಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಅಥವಾ ದುಡ್ಡಿನ ಫೈನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು, ಸೊ ಅಥವಾ ಜಾಬ್ ಸೆಕ್ಯೂರಿಟಿ ಆಗಿರ್ಬೋದು, ಏನೋ ಒಂದಿರುತ್ತೆ, ಇದು ಅವ್ರಿಗೆ ಅಗತ್ಯ ಇದೆ ಅನ್ನುವಂತ ಒಂದು ರೀತಿಯಲ್ಲಿ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು. ನಿಮ್ಮ ಮನ್ಸಿನ ಒಳಗಡೆಯಿಂದ ಬರ್ತಕ್ಕಂತ ಒಂದು ಸಣ್ಣ ಸಣ್ಣ ವಾಯ್ಸ್ ಏನಿರುತ್ತೆ, ಬೇಡ ನೂಗ್ಬೇಡ ನಿಲ್ಲು ಅನ್ನುವಂತ ಒಂದ್ ಸಣ್ಣ ಸಣ್ಣ ವಾಯ್ಸ್ ಏನಿರುತ್ತೆ, ಅದನ್ನ ನೀವು ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ಈ ಬಿಸ್ನೆಸ್ ಅಲ್ಲಿ ದೊಡ್ಡದಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಒಂದು ಫಿಯರ್ ಅಂಡ್ ಹೆಸಿಟೇಷನ್ ಅಂದ್ರೆ ಭಯ ಮತ್ತು ಹಿಂಜರಿಕೆ ಏನಿದೆ ಅದನ್ನ ಬಿಟ್ಬಿಡಿ. ಎರಡನೇದು ಫೇಲ್ಯೂರ್ ಆಗೋದಿಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ, ಕಾಂಟ್ಯಾಕ್ಟಿಂಗ್ ಸ್ಕಿಲ್ಸ್ ಇಲ್ಲದೆ ಇರ್ತಕ್ಕಂಥದ್ದು, ನಿಮ್ಮ ಹತ್ರ ಕಲೆನೇ ಇಲ್ಲ, ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಂತಿದ್ರು ಕೂಡ ನಿಮ್ಮನ್ನ ಸ್ಟಾಪ್ ಮಾಡುತ್ತೆ ಅಲ್ಲಿ. ಹೇಗ್ ಕಮ್ಯುನಿಕೇಟ್ ಮಾಡ್ಬೇಕು? ಮೊದಲನೇದಾಗಿ ಒಬ್ಬ ಪ್ರೊಫೆಷನಲ್ ರೀತಿಯಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳೋದನ್ನ, ಪ್ರಾಪರ್ ಅಪಾಯಿಂಟ್ಮೆಂಟ್, ಅವ್ರಿಗೆ ಮಾತಾಡೋದಿಕ್ಕೆ, ಅವ್ರನ್ನ ಸಂಪರ್ಕ ಮಾಡೋದಿಕ್ಕೆ ಅಪಾಯಿಂಟ್ಮೆಂಟ್ ತಗೊಳ್ಳೋದನ್ನ ನೀವು ಕಲಿಬೇಕಾಗತ್ತೆ. ಇಲ್ಲಿ ನಿಮ್ಗೆ ಒಬ್ಬ ಪ್ರೊಫೆಷನಲ್ಗೂ ಒಬ್ಬ ಅಮೆಚೂರ್ಗೂ ಇರ್ತಕ್ಕಂತ ವ್ಯತ್ಯಾಸನ ನೋಡೋದಾದ್ರೆ, ಯಾರನ್ನ ನಾವು ಪ್ರೊಫೆಷನಲ್ ಅಂತ ಕರಿಬಹುದು, ಯಾರನ್ನ ನಾವು ಕನ್ನಡದಲ್ಲಿ ಏನ್ ಹೇಳ್ತಾರೆ ಪ್ರೊಫೆಷನಲ್ಗೆ, ಗೊತ್ತಿಲ್ಲ ನನ್ಗೆ ಕನ್ನಡದಲ್ಲಿ, ಯಾರಿಗಾದ್ರೂ ಫ್ಲಾಶ್ ಆದ್ರೆ ಹೇಳಿ. ವೃತ್ತಿಪರರು, ಪ್ರೊಫೆಷನಲ್ ಅಂತ ಹೇಳಿದ್ರೆ ವೃತ್ತಿಪರರು, ಮತ್ತೆ ಅಮೆಚೂರ್ ಅಂತ ಹೇಳಿದ್ರೆ ಮೆಚೂರಿಟಿ ಇಲ್ದೇ ಇರ್ತಕ್ಕಂಥವ್ರು. ಸೊ ಯಾರಿಗೆ ಏನಂತ ಹೇಳ್ಬೋದು ಅಂತಂದ್ರೆ, ಕೆಲವೊಂದು ಅಮೆಚೂರ್ ಆಗಿರ್ತಕ್ಕಂಥ ವ್ಯಕ್ತಿ ತುಂಬಾ ಮೂಡಿದ್ದಂಗೆ ಕೆಲಸ ಮಾಡ್ತಾರೆ. ಅವ್ರಿಗೇನ್ ಚೆನ್ನಾಗಿತ್ತು ಅಂತಂದ್ರೆ ಚಂದ ಇಲ್ಲ, ಮೂಡಿಲ್ಲ, ಪಕ್ಕದ ಮನೆಯಲ್ಲಿ ಯಾರಾದ್ರೂ ಸತ್ತೋದ್ರು ವಾರಗಟ್ಲೆ ರಜಾ ಹಾಕಿ ಮೂಡಿಲ್ದಂಗೆ ಕೂತಿರ್ತಾರೆ. ಲೇಜಿ, ಬೆಳಗ್ಗೆ ಎದ್ದು ಆಚೆ ಬರೋದಿಕ್ಕೆ ಲೇಜಿ ಇರುತ್ತೆ. ಕಾರಣಗಳ ಸಾವಿರ ಕಾರಣ ಇರುತ್ತೆ. ನನ್ನ ಮನೆಯಲ್ಲಿ ನನ್ನ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಹೆಂಡತಿನ ನೋಡ್ಬೇಕು, ಮಕ್ಕಳನ್ನ ನೋಡ್ಬೇಕು, ಪಕ್ಕದ ಮನೆಯವ್ರನ್ನ ನೋಡ್ಬೇಕು, ಏನು ಇವತ್ತು ಶುಕ್ರವಾರ, ಮಂಗಳವಾರ, ಸೋಮವಾರ,
ಅದಲ್ದೆ ಇನ್ನೊಂದಷ್ಟು ಕಾರಣಗಳು, ಲೇಜಿ ಆಗಿರೋದಕ್ಕೆ ಬೇಜಾನ್ ಕಾರಣ, ನಾನು ಏನು ಕೆಲಸ ಮಾಡಬಾರ್ದು ಅಂತ ಹೇಳೋದಕ್ಕೆ ಅವ್ರ ಹತ್ರ ಸಾವಿರ ಕಾರಣಗಳು ಇರುತ್ತೆ. ಅಂಡ್ ಕೀ ಫರಕ್ ಅಂದ್ರೆ ಏನ್ ವ್ಯತ್ಯಾಸ ಆಗುತ್ತೆ ಅನ್ನುವಂತ ಆಟಿಟ್ಯೂಡ್, ನಾನು ಮಾಡಿದ್ರೆ ಏನು ಮಾಡದಿದ್ರೆ ಏನು ಅಂತ. ಸೊ ಇದು ಒಬ್ಬ ಅಮೆಚೂರ್ ಆಟಿಟ್ಯೂಡ್. ಆದ್ರೆ ಒಬ್ಬ ಪ್ರೊಫೆಷನಲ್ ಯಾವಾಗ್ಲೂ ಸೆಲ್ಫ್ ಮೋಟಿವೇಟೆಡ್, ಅವರಿಗೆ ಬೇರೆ ಯಾರು ನೀವು ಹೋಗಿ ಕೆಲಸ ಮಾಡಿ ಅಂತ ಪುಷ್ ಮಾಡೋರು ಬೇಕಾಗಿಲ್ಲ. ಬೆಳಗ್ಗೆ ಎದ್ದೇಳ್ತಾರೆ, ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಸೆಲ್ಫ್ ಮೋಟಿವೇಟೆಡ್ ಅಂಡ್ ರಿಸಲ್ಟ್ ಓರಿಯೆಂಟೆಡ್. ಅನ್ಕೇರಿಂಗ್ ಆಟಿಟ್ಯೂಡ್ ಇರುತ್ತೆ ಯಾರಿಗೆ, ಅಮೆಚೂರ್ಗೆ ಅನ್ಕೇರಿಂಗ್ ಆಟಿಟ್ಯೂಡ್, ಕೇರೇ ಮಾಡಲ್ಲ. ಅವ್ರಿಗೋಸ್ಕರನೂ ಅವ್ರು ಕೇರ್ ಮಾಡಲ್ಲ, ಅವ್ರ ಟೀಮಲ್ಲಿ ಬಂದಿರೋರ್ಗೋಸ್ಕರನೂ ಅವ್ರು ಕೇರ್ ಮಾಡಲ್ಲ. ಅನ್ಕೇರಿಂಗ್ ಆಟಿಟ್ಯೂಡ್. ಬಟ್ ಪ್ರೊಫೆಷನಲ್ ರಿಸಲ್ಟ್ ಓರಿಯೆಂಟೆಡ್ ಇರ್ತಾರೆ, ಒಂದು ಪರಿಣಾಮಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅಮೆಚೂರ್ ತಗೊಳ್ಳೋದಾದ್ರೆ ಡಸಂಟ್ ಹ್ಯಾವ್ ಲರ್ನಿಂಗ್ ಆಟಿಟ್ಯೂಡ್, ನನಗೆಲ್ಲ ಗೊತ್ತು ಅನ್ನುವಂತ ಆಟಿಟ್ಯೂಡ್ ಇರುತ್ತೆ. ಕಲಿಯುವಂತ ಆಟಿಟ್ಯೂಡ್ ಅವ್ರ ಒಳಗಡೆ ಇರಲ್ಲ, ಕಲಿಯುವಂತ ಮನೋಭಾವ ಇರಲ್ಲ. ನನಗೆಲ್ಲ ಗೊತ್ತು ಅಂತ ಹೇಳ್ಕೊಂಡು ತಿರ್ಗಾಡ್ತಿರ್ತಾರೆ, ಅದು ಬಿವಿ ಮಾತ್ರ ಬರ್ತಾ ಇರಲ್ಲ. ಬಿವಿ ಮಾತ್ರ ಸೊನ್ನೆ ಇರುತ್ತೆ. ಎಲ್ಲಾರ್ಗು ಗೊತ್ತಿರೋರ್ಗೆ ಬಿವಿ ಬರೋದು ಹೇಗೆ ಅಂತ, ಆರ್ ಸಿ ಎಂ ಬಿಸ್ನೆಸ್ ಅಲ್ಲಿ ಬೇಕಾಗಿರೋದೇ ಬಿವಿ. ಬಿವಿ ಹೇಗ್ ತರೋದು ಅಂತ ಗೊತ್ತಿದ್ರೆ ಎಲ್ಲ ಗೊತ್ತಿದೆ ಅಂತ ಅರ್ಥ. ಸೊ ಬಿವಿ ಬರ್ತಾ ಇಲ್ಲ, ನನ್ಗೆಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇದ್ರೆ ಏನು ಗೊತ್ತಿದೆ. ಒಂದು ಅಬ್ಬ ಅಮೆಚೂರ್ ಇರ್ತಕ್ಕಂತ ಒಂದು ಕ್ವಾಲಿಟಿ. ಪ್ರೊಫೆಷನಲ್ಗೆ ಏನಂತಂದ್ರೆ ಅವರಿಗೆ ಎಲ್ಲಾನು ಗೊತ್ತು, ಪ್ರತಿಯೊಂದು ಗೊತ್ತು, ಆದ್ರೆ ಯಾವಾಗ ಮಾಡ್ಬೇಕು ಅಂತ ಗೊತ್ತು, ಯಾಕೆ ಮಾಡ್ಬೇಕು ಅಂತ ಗೊತ್ತು, ಹೇಗ್ ಮಾಡ್ಬೇಕು ಅಂತ ಗೊತ್ತು, ಆದ್ರೆ ಅದನ್ನ ದಂಡೋರ ಹೊಡಿತಾ ಓಡಾಡೋದಿಲ್ಲ. ಇದು ಒಬ್ಬ ಪ್ರೊಫೆಷನಲ್ ನ ರಕ್ಷಣ. ಸೊ ಹಾಗಾಗಿ ನಾವು ಅಮೆಚೂರ್ ಅಲ್ಲದೆ ಸ್ವಲ್ಪ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಸೊ ಕಾನ್ವರ್ಸೇಷನ್ ನಾವು ಓವರ್ ದ ಫೋನ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಹೇಳೋದಾದ್ರೆ, ಮೊದಲು ಫೋನ್ ತಗೊಳ್ಳುವಾಗ ಶಾರ್ಟ್ ಇಂಟ್ರೊಡಕ್ಷನ್ ಇಂದ ಶುರು ಮಾಡ್ಕೊಳ್ಳಿ. ಫೋನ್ ಎತ್ತಿದ ತಕ್ಷಣ ನಾನು ಇಂಥವ್ರು ಮಾತಾಡ್ತಾ ಇರೋದು, ಹೇಗಿದ್ದೀರಾ ಏನು ಅಂತ ಹೇಳಿ ಶಾರ್ಟ್ ಇಂಟ್ರೊಡಕ್ಷನ್ ಇಂದ. ಸೊ ಇದರಲ್ಲಿ ಯಾವ್ದಾದ್ರೂ ಒಂದು ಅಪ್ರೋಚ್ ನ ಟ್ರೈ ಮಾಡಿ, ಒಂದು ಡೈರೆಕ್ಟ್ ಅಪ್ರೋಚ್. ಕೆಲವರಿಗೆ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು, ನಾನು ಈ ತರದ ಒಂದು ಬಿಸ್ನೆಸ್ ಶುರು ಮಾಡಿದೀನಿ, ಇದು ನಿಮ್ಗೂ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ, ನೀವು ಬಂದ್ರೆ ನಿಮ್ ಹತ್ರ ನಾವು ಡಿಸ್ಕಸ್ ಮಾಡೋಣ ಅಂತ ಇದೀವಿ ಅಂತ. ಕೆಲವೊಬ್ರಿಗೆ ನೀವು ಅದನ್ನ ಅನಲೈಸ್ ಮಾಡ್ಬೇಕಾಗತ್ತೆ, ಯಾರಿಗೆ ಡೈರೆಕ್ಟ್ ಅಪ್ರೋಚ್ ನ ಕೊಡ್ಬಹುದು ಅಂತ. ಇನ್ ಕೆಲವೊಬ್ರಿಗೆ ಒಪಿನಿಯನ್ ಟೇಕಿಂಗ್ ಅಪ್ರೋಚ್ ನ ಮಾಡ್ಬೋದು. ಏನ್ ಹೇಳ್ಬೋದು ಅವ್ರಿಗೆ ಫೋನ್ ಮಾಡಿ, ನಾನು ಈ ತರ ಯಾವ್ದೋ ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಇದೀನಿ, ಅಥವಾ ನನ್ನ ಸ್ನೇಹಿತರು ನನ್ಗೆ ಈ ತರದ ಒಂದು ಆಪರ್ಚುನಿಟಿಯನ್ನ ಹೇಳಿದ್ದಾರೆ, ಬಟ್ ನನ್ಗನ್ನಿಸ್ತು ಈ ತರದ್ದೆಲ್ಲದ್ರಲ್ಲೂ ನಿಮ್ಮ ಒಪಿನಿಯನ್ ತಗೊಳ್ಳೋದು ತುಂಬಾ ಸೂಕ್ತ ಅಂತ. ಬಿಕಾಸ್ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ ಅಲ್ಲಿ, ನಿಮ್ಗೆ ಅವ್ರದ್ದು ಬ್ಯಾಕ್ ಗ್ರೌಂಡ್ ಗೊತ್ತಿರುತ್ತೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ನೀವು ನನಗೆ ಸಜೆಷನ್ ಕೊಡ್ಬೋದು, ನಾನು ಇದನ್ನ ಮಾಡಬಹುದಾ ಇಲ್ವಾ ಅಂತ. ಸೊ ಹಾಗಾಗಿ ಇದನ್ನ ಚರ್ಚೆ ಮಾಡೋದಕ್ಕೋಸ್ಕರ ನನ್ಗೆ ನಿಮ್ಮ ಅಪಾಯಿಂಟ್ಮೆಂಟ್ ಬೇಕು, ಒಂದ್ ದಿವಸ ನನಗೆ ಟೈಮ್ ಕೊಡಿ, ನಾನು ನಿಮ್ಗೆ ಹೇಳ್ತೀನಿ, ಸೊ ದಟ್ ನಿಮ್ಮ ಒಪಿನಿಯನ್ ನನಗೆ ಹೇಳಿ ಅಂತ ಹೇಳ್ಬಿಟ್ಟು ಒಪಿನಿಯನ್ ಟೇಕಿಂಗ್ ಅಪ್ರೋಚ್ ನ ಕೂಡ ಮಾಡ್ಬೋದು. ಅಂಡ್ ಮೂರನೇದು ಇಂಡೈರೆಕ್ಟ್ ಅಪ್ರೋಚ್. ಇಂಡೈರೆಕ್ಟ್ ಅಪ್ರೋಚ್ ಅಂತಂದ್ರೆ ಏನು, ನಾನು ಇಲ್ಲೆಲ್ಲೋ ಬಂದಿದ್ದೆ, ಹೀಗೆ ಎಲ್ಲೋ ಬೇರೆ ಕಡೆ ಬಂದಿದೆ, ನಿಮ್ ಏರಿಯಾದಲ್ಲೇ ಇದ್ದೀನಿ, ನಿಮ್ಮನ್ನ ಬಂದು ಸಂಪರ್ಕ ಮಾಡಬಹುದಾ ಅಂತ. ಇಂಡೈರೆಕ್ಟ್ ಅಪ್ರೋಚ್, ಎಲ್ಲೋ ಬಂದಿದ್ದೆ ಅಂತ ಹೇಳೋಂಗ್ ಹೋಗಿ ಅವ್ರಿಗೆ ಬಿಸ್ನೆಸ್ ನ ಏನು ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದು ಅಂತ ಹೇಳ್ತಾರಲ್ಲ ಆತರ. ನಾಲ್ಕನೇದ ಏನಪ್ಪಾ ಅಂತಂದ್ರೆ ಎಕ್ಸ್ಪಾನ್ಷನ್ ಅಪ್ರೋಚ್. ಅಂದ್ರೆ ನಾನು ಒಂದು ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇದ್ದೀನಿ, ಇದನ್ನ ಈಗ ನೀವು ಬೆಂಗಳೂರಲ್ಲಿ ಇದ್ದೀರಾ, ತುಮಕೂರಲ್ಲಿ ಇರೋರ್ಗೆ ಯಾರಿಗೂ ಅಪ್ರೋಚ್ ಮಾಡ್ತೀರಾ ಅಂತಂದ್ರೆ, ನಾನು ಈ ಬಿಸ್ನೆಸ್ ನ ತುಮಕೂರಲ್ಲೂ ಕೂಡ ಎಕ್ಸ್ಪಾನ್ಷನ್ ಮಾಡ್ಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ನೀವು ಈ ಒಂದು ಎಕ್ಸ್ಪಾನ್ಷನ್ಗೆ ಸೂಕ್ತ ಅಂತ ಅನ್ನಿಸ್ತು, ನಾನು ನಿಮ್ಮನ್ನ ಸಂಪರ್ಕ ಮಾಡ್ಬೇಕು, ಸಂಪರ್ಕ ಮಾಡಿದಾಗ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಎಕ್ಸ್ಪಾನ್ಷನ್. ಸೊ ಇದರಲ್ಲಿ ಯಾವ್ದಾದ್ರು ಒಂದ್ ಅಪ್ರೋಚ್, ನಾಲ್ಕ ತರದ ಅಪ್ರೋಚ್ ಇದೆ, ಯಾವ್ದಾದ್ರು ಒಂದ್ ಅಪ್ರೋಚ್ ನ ನೀವು ಬಳಕೆ ಮಾಡಿಕೊಂಡು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಅವ್ರ ಹತ್ರ ಒಂದು ಬಿಸ್ನೆಸ್ ಹೇಳಕ್ ಹೋಗ್ಬೇಡಿ, ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಈ ಅಪ್ರೋಚ್ ನ ಟ್ರೈ ಮಾಡಿ. ಅವ್ರು ಇದನ್ನ ಕೇಳುವಾಗ ಯಾವ ಬಿಸ್ನೆಸ್ ಏನು ಎತ್ತ ಅಂತೆಲ್ಲ ಕೇಳ್ತಾರೆ, ನಾನ್ ಬರ್ತೀನಿ, ಬಂದು ನೇರವಾಗಿ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಕಟ್ ಮಾಡೋದನ್ನ ಕಲಿಯಿರಿ. ಸೊ ಹಾಗಾಗಿ ಈ ನಾಲ್ಕು ಅಪ್ರೋಚ್ ಅಲ್ಲಿ ಯಾವ್ದಾದ್ರು ಒಂದು ಅಪ್ರೋಚ್ ನ ಟ್ರೈ ಮಾಡ್ಬೋದು. ಸೊ ಯಾವ ತರ ಕ್ವಾಲಿಟಿ ಅಪಾಯಿಂಟ್ಮೆಂಟ್ಸ್ ತಗೊಳ್ಳೋದು ಅನ್ನೋದನ್ನ ನೋಡೋದಾದ್ರೆ, ಒಂದು ಪಾಸಿಟಿವ್ ಆಟಿಟ್ಯೂಡ್ ಜೊತೆಗೆ ಸ್ಟಾರ್ಟ್ ಮಾಡಿ. ನಿಮ್ಮ ವಾಯ್ಸ್ ಅಲ್ಲಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಆ ಉತ್ಸಾಹ ಇರಬೇಕು. ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಸ್ಟಾರ್ಟ್ ಮಾಡಿ. ಅಂಡ್ ಹ್ಯಾವ್ ಅ ಪ್ರಾಪರ್ ಡ್ರೆಸ್ ಕೋಡ್. ನೀವು ಫೋನಲ್ಲಿ ಮಾತಾಡ್ತಿದ್ದೀರಲ್ಲ, ಡ್ರೆಸ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ಅನ್ಕೊಂಬೇಡಿ. ನೀವು ಹಾಕಿರ್ತಕ್ಕಂತ ಡ್ರೆಸ್ ನಿಮ್ಮ ಆಟಿಟ್ಯೂಡ್ ನ ಕೂಡ ಚೇಂಜ್ ಮಾಡುತ್ತೆ. ಇಟ್ ಇಸ್ ಅ ಸೈಕೊಲಾಜಿಕಲ್ ಥಿಂಗ್ ಅಂಡ್ ಪ್ರೂವ್ ಒನ್ ಥಿಂಗ್. ಸೈಕೊಲಾಜಿಕಲಿ ಡಾಕ್ಟರ್ಗಳು ಪ್ರೂವ್ ಮಾಡಿರ್ತಕ್ಕಂಥದ್ದು, ನೀವು ಡ್ರೆಸ್ ಅಪ್ ಯಾವ ತರ ಆಗಿರ್ತಿರೋ ನಿಮ್ದು ಆ ತರದ ಮಾತುಕತೆನೂ ಆಚೆ ಬರುತ್ತೆ ಅಂತ. ಅಂಡ್ ಸ್ಟಾರ್ಟ್ ವಿತ್ ಸ್ಮೈಲ್. ನಗುಮುಖದಿಂದ ಸ್ಟಾರ್ಟ್ ಮಾಡಿ, ಬಿಕಾಸ್ ಅಲ್ಲಿಗೇನ್ ಎದುರುಗಡೆ ಇರೋರು ಕಾಣಿಸುತ್ತ, ಆ ಗಂಟ ಹಾಕೊಂಡು ಮಾತಾಡಿದ್ರೆ ಏನ್ ವ್ಯತ್ಯಾಸ ಆಗತ್ತೆ ಅಂತ ಹೇಳ್ಬೋದು. ಬಟ್ ನಿಮ್ ವಾಯ್ಸ್ ಅಲ್ಲಿ ಆ ಮಾಡ್ಯುಲೇಷನ್ ಬರಲ್ಲ, ವ್ಯತ್ಯಾಸ ಆಗತ್ತೆ, ಆ ಟೋನ್ ಅಲ್ಲಿ ವ್ಯತ್ಯಾಸ ಆಗತ್ತೆ. ಸೊ ಸ್ಮೈಲ್ ಜೊತೆಗೆ ಸ್ಟಾರ್ಟ್ ಮಾಡಿ. ಅಂಡ್ ಅವರ ಒಂದು ವೆಲ್ ಬೀಯಿಂಗ್ ನ, ಅಂದ್ರೆ ಅವ್ರು ಹೇಗಿದ್ದಾರೆ ಏನು, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಕ್ಕಿಂತ ಮನೆಯಲ್ಲಿ ಯಾವ ತರ ನಡೀತಾ ಇದೆ, ಆರೋಗ್ಯವಾಗಿದ್ದಾರಾ,
ಕೆಲಸ ಚೆನ್ನಾಗಿ ನಡೀತಿದ್ಯಾ. ಸೊ ಈ ತರ ಅವರ ವೆಲ್ ಬೀಯಿಂಗ್ ನ ವಿಚಾರಿಸ್ಕೊಳ್ಳೋದ್ರೊಂದಿಗೆ ಸ್ಟಾರ್ಟ್ ಮಾಡಿ ಅಂಡ್ ಕಾಂಪ್ಲಿಮೆಂಟ್ ದೇಮ್. ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ ಅವ್ರಿಗೆ ಹೊಗಳುವಂತ ಅವಕಾಶ ನಿಮ್ಗಿತ್ತು ಅಂತಂದ್ರೆ, ಏನೋ ಮಾಡಿರ್ತಾರೆ, ಒಳ್ಳೆ ಮನೆ ಕಟ್ಟಿರ್ತಾರೆ, ಇಲ್ಲ ಒಳ್ಳೆ ಗಾಡಿ ತಗೊಂಡಿರ್ತಾರೆ, ಫೇಸ್ಬುಕ್ ಅಲ್ಲಿ ಹಾಕಿರ್ತಾರೆ, ಇಲ್ಲ ಎಲ್ಲ ಒಂದ್ ಕಡೆ ಟೂರ್ ಹೋಗಿ ಬಂದಿರ್ತಾರೆ, ಇಲ್ಲ ಯಾವುದೋ ಒಂದು ಪಿಕ್ಚರ್ ನ ಅಪ್ಲೋಡ್ ಮಾಡಿರ್ತಾರೆ, ಡಿಪಿ ನ ಅಪ್ಲೋಡ್ ಮಾಡಿರ್ತಾರೆ, ಫೇಸ್ಬುಕ್ ಅಲ್ಲಿ ಯಾವುದೋ ಒಂದು ಡಿಪಿ ಅಪ್ಲೋಡ್ ಮಾಡಿರ್ತಾರೆ, ಯಾವುದೋ ಒಂದು ಫ್ಯಾಮಿಲಿ ಫೋಟೋ ಹಾಕಿರ್ತಾರೆ, ಎನಿಥಿಂಗ್ ಹೊಗಳೋದಕ್ಕೆ ಒಂದು ಕಾರಣನ ಹುಡುಕಿ ಕಾಂಪ್ಲಿಮೆಂಟ್ ಕೊಡಿ ಅವರಿಗೆ. ಸೊ ಎಲ್ರಿಗೂ ಕೂಡ ಹೊಗಳಿಕೆ ಇಷ್ಟ ಆಗುತ್ತೆ, ಕಾಂಪ್ಲಿಮೆಂಟ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕಾಂಪ್ಲಿಮೆಂಟ್ ಇಂದ ಶುರು ಮಾಡಿ ಅಂಡ್ ಇನ್ವೈಟ್ ದೆಮ್ ವಿತ್ ಎನಿ ಒನ್ ಅಪ್ರೋಚ್. ಈಗ ಆಲ್ರೆಡಿ ನನ್ನ ನಾಲ್ಕು ಯಾವ್ಯಾವ ತರದ ಅಪ್ರೋಚ್ ನೀವು ಮಾಡಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವ ಅಪ್ರೋಚ್ ಅವ್ರಿಗೆ ಮಾಡಿದ್ರೆ ಸೂಟಬಲ್ ಆಗುತ್ತೆ ಅಂತ ಅನ್ಕೊಂಡು ಆ ಒಂದು ಅಪ್ರೋಚ್ ನ ಯೂಸ್ ಮಾಡ್ಕೊಂಡು ಅವ್ರನ್ನ ಇನ್ವೈಟ್ ಮಾಡಿ ಅಂಡ್ ಕನ್ಫರ್ಮೇಶನ್ ತಗೊಳ್ಳಿ. ನೀವು ಬರ್ತಿದ್ದೀರಾ ಅಲ್ವಾ, ಅಥವಾ ನಾನ್ ಮೀಟ್ ಮಾಡ್ತಿದ್ದೀನ ಅಲ್ವಾ, ಆ ತರದ ಒಂದು ಕನ್ಫರ್ಮೇಶನ್ ತಗೊಂಡು ಕಮಿಟ್ಮೆಂಟ್. ಕಮಿಟ್ಮೆಂಟ್ ಅಂತಂದ್ರೇನು, ನೋಡಿ ಇಷ್ಟೊತ್ತಿಗೆ ಇಂಥ ಟೈಮ್ಗೆ ನೀವ್ ಇಲ್ಲಿಗೆ ಬರ್ತಾ ಇದ್ದೀರಾ, ಅಥವಾ ಇಷ್ಟೊತ್ತಿಗೆ ಇಂಥ ಟೈಮ್ಗೆ ನಾನ್ ಇಲ್ಲಿಗೆ ಬರ್ತಾ ಇದ್ದೀನಿ. ಅವ್ರನ್ನ ಕರೆಸ್ಕೋಬಹುದು ಅಥವಾ ನೀವೇ ಅವ್ರ ಜಾಗಕ್ಕೆ ಹೋಗ್ಬೋದು, ಬಟ್ ಅದೊಂದು ಕಮಿಟ್ಮೆಂಟ್ ನ ತಗೊಳ್ಳಿ. ಅಂಡ್ ಒಳ್ಳೆ ಪಾಸಿಟಿವ್ ಆಗಿರ್ತಕ್ಕಂತ ವಾತಾವರಣದಲ್ಲಿ ಕಾಲ್ ನ ಎಂಡ್ ಮಾಡಿ. ಅಂಡ್ ಅವ್ರ ಏನಾದ್ರೂ ಅಡಿಷನಲ್ ಇನ್ಫಾರ್ಮೇಶನ್, ಲೈಕ್ ನೀವು ಅವ್ರ ಬರೋದಕ್ಕೆ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿರ್ಬೋದು, ಅಥವಾ ಏನೋ ಬೇರೆ ಏನಾದ್ರೂ ಇನ್ಫಾರ್ಮೇಶನ್, ಅಡ್ರೆಸ್ ಕಳಿಸ್ತೀನಿ ಅಂತ ಹೇಳಿರ್ಬೋದು. ಸೊ ಈ ತರದ ಏನಾದ್ರೂ ಕಮಿಟ್ ಆಗಿದ್ರೆ ಇಮಿಡಿಯೇಟ್ ಆಗಿ ಆ ಬೇಕಾಗಿರ್ತಕ್ಕಂತ ಇನ್ಫಾರ್ಮೇಶನ್ ನ ಅವ್ರಿಗೆ ಕೊಡಿ. ಸೊ ದಟ್ ಅದನ್ನ ನೋಡಿ ಅವ್ರು ಸೀರಿಯಸ್ ಆಗಿ ತಗೊಂಡು ಬರ್ತಾರೆ. ಗೋಲ್ಡನ್ ರೂಲ್ಸ್ ಆಫ್ ಅಪಾಯಿಂಟ್ಮೆಂಟ್. ಅಪಾಯಿಂಟ್ಮೆಂಟ್ ತಗೊಳ್ಳೋದ್ರಲ್ಲಿ ಕೆಲವೊಂದು ಗೋಲ್ಡನ್ ನಿಯಮಗಳೇನಪ್ಪ ಅಂತಂತಂದ್ರೆ, ಒಂದು ಕಮಾಂಡ್ ಏನಿದೆ ಕಾನ್ವರ್ಸೇಷನ್ ಅಲ್ಲಿ, ಕಮಾಂಡ್ ನಿಮ್ ಕಡೆಗಿರ್ಬೇಕು. ನೀವು ಮಾತಾಡುವಂತ ಕಮಾಂಡ್ ಏನಿದೆ ಅದು ನಿಮ್ ಕಡೆಗಿರ್ಬೇಕು. ಆ ಕಮಾಂಡ್ ಅನ್ನ ನಿಮ್ ಕಡೆಗೆ ಇಟ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು, ಯಾವಾಗ್ಲೂ ಎರಡ್ ಆಪ್ಷನ್ಸ್ ಕೊಡಿ. ನೀವು ಇವಾಗ ನಾಳೆ ಅವ್ರನ್ನ ಕರಿಬೇಕು ಅಂತ ಇದ್ದೀರಿ ಅಂತ ಇಟ್ಕೊಳ್ಳಿ, ನಾಳೆ ನೀವು ಮಧ್ಯಾಹ್ನ ಬರ್ತೀರಾ ಅಥವಾ ಸಾಯಂಕಾಲ ಬರ್ತೀರಾ, ಬರಲ್ಲ ಅನ್ನುವಂತ, ನೀವ್ ಯಾವಾಗ ಬರ್ತೀರಾ ಅನ್ನುವಂತ ಓಪನ್ ಎಂಡೆಡ್ ಕ್ವಶನ್ಸ್ ನ ಕೇಳ್ಬೇಡಿ. ನೀವು ಮಧ್ಯಾಹ್ನ ಬರ್ತೀರಾ, ನೀವು ಸಾಯಂಕಾಲ ಬರ್ತೀರಾ. ಸೊ ಈ ತರ ಎರಡೆರಡು ಆಪ್ಷನ್ಸ್ ನ ನೀವು ಯೂಸ್ ಮಾಡಿಕೊಂಡು ನೀವು ಕಾನ್ವರ್ಸೇಷನ್ ಕಮಾಂಡ್ ನ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ. ಡೋಂಟ್ ಬಿ ಎಮೋಷನಲ್, ಮಾತಾಡುವಾಗ ತುಂಬಾ ಭಾವುಕರಾಗಿ ಮಾತಾಡಬೇಡಿ. ಯಾವುದೇ ಅಪಾಯಿಂಟ್ಮೆಂಟ್ ತಗೊಳ್ಳುವಾಗ ಕಂಪನಿ ಬಗ್ಗೆ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಅಥವಾ ಇನ್ಕಮ್ ಬಗ್ಗೆ, ಬಿಸ್ನೆಸ್ ಪ್ಲಾನ್ ಬಗ್ಗೆ ಅಪಾಯಿಂಟ್ಮೆಂಟ್ ತಗೊಳ್ಳುವಾಗ ಚರ್ಚೆ ಮಾಡಬೇಡಿ. ನೋಟ್ ದಿಸ್ ಪಾಯಿಂಟ್. ನಾವು ಫೋನ್ ಅಲ್ಲೇ ಎಲ್ಲಾನು ಮುಗಿಸುವಂತ ಪ್ರಯತ್ನ ಮಾಡ್ತೀವಿ, ಇದು ಬೇಡ. ಅಂಡ್ ಯೂಸ್ ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್. ಅಂತಂದ್ರೆ ಕಾನ್ವರ್ಸೇಷನ್ ಫೋನ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳುವಾಗ ಯಾವಾಗ್ಲೂ ಕೂಡ ಸ್ವಲ್ಪ ಶಾರ್ಟ್ ಆಗಿರ್ತಕ್ಕಂಥದ್ದನ್ನ ಕಾನ್ವರ್ಸೇಷನ್ ಇರ್ಲಿ, ಗಂಟೆ ಗಟ್ಟಲೆ ಅವ್ರ ಜೊತೆಗೆ ಮಾತಾಡಬೇಡಿ. ಅಂಡ್ ಇಟ್ಸ್ ಅ ನಂಬರ್ ಗೇಮ್, ನೆನ್ಪಿರ್ಲಿ, ಇದು ಒಂದು ನಂಬರ್ ನ ಗೇಮ್. ಬಿ ಹಾನೆಸ್ಟ್, ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿ, ಸುಳ್ಳು ಕಮಿಟ್ಮೆಂಟ್ ನೆಲ್ಲ ಕೊಡೋದಕ್ಕೆ ಹೋಗ್ಬೇಡಿ. ಅಂಡ್ ಫಾರ್ ಫ್ಯೂಚರ್ ಪ್ರಾಸ್ಪೆಕ್ಟ್, ಅಂದ್ರೆ ಕೋಲ್ಡ್ ಲಿಸ್ಟ್ ಅಲ್ಲಿ ಅಥವಾ ವಾರ್ಮ್ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ಪ್ರಾಸ್ಪೆಕ್ಟ್ ಏನ್ ಮಾಡ್ಬೇಕು, ಇಟ್ಸ್ ಫಾರ್ ಕೋಲ್ಡ್ ಲಿಸ್ಟ್. ಪರ್ಪಸ್ ಏನು, ನಾವು ಅವ್ರಿಗೆ ಫೋನ್ ಮಾಡ್ತಾ ಇದೀವಿ, ವಾಟ್ಸ್ಆಪ್ ಮಾಡ್ತಾ ಇದೀವಿ, ಮೆಸೇಜ್ ಕಳಿಸ್ತಾ ಇದೀವಿ, ಬಟ್ ಕಾರಣ ಏನು, ಪರ್ಪಸ್ ಏನು, ಅವ್ರ ಜೊತೆಗೆ ರಿಲೇಷನ್ಶಿಪ್ ಬಿಲ್ಡ್. ಫ್ಯೂಚರ್ ಅಲ್ಲಿ ಯಾವಾಗೋ ಒಂದ್ ದಿವಸ ಅವ್ರಿಗೆ ಪ್ರೆಸೆಂಟೇಶನ್ ನ ಕೊಡೋದಿಕ್ಕೆ ನಾವು ಅವ್ರ ಜೊತೆಗೆ ಸಂಬಂಧನ ಡೆವಲಪ್ ಮಾಡ್ಕೊಳ್ತಾ ಇದೀವಿ. ಸೊ ಹಾಗಾಗಿ ಆ ಒಂದು ಸ್ಟ್ರೇಂಜರ್ ವ್ಯಕ್ತಿ ಯಾರಿರ್ತಾರೆ ಅಥವಾ ಕೋಲ್ಡ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರಿರ್ತಾರೆ, ಅವ್ರಿಗೆ ಮಾತಾಡ್ತಾ ಇದ್ದೀರಾ, ಮಾತಾಡ್ತಾ ಇರ್ಬೇಕು, ಬಟ್ ಬಿಸ್ನೆಸ್ ಹೇಳ್ಬೇಡಿ. ಬಿಸ್ನೆಸ್ ಅವ್ರ ಜೊತೆಗೆ ಒಂದು ಲೈಕ್ ಸಂಬಂಧನ ಬಿಲ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಇರುವಂತ ಕೆಲವೊಂದ್ ಸಜೆಷನ್ಸ್ ಏನು, ಕೋಲ್ಡ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಏನ್ ಮಾಡ್ಬೋದು, ಸ್ಪೆಷಲ್ ಒಕೇಶನ್ಸ್ ಅಲ್ಲಿ ಏನೋ ಹಬ್ಬ ಬಂತು, ಬರ್ತ್ಡೇ ಬಂತು, ಅವ್ರಿಗೊಂದ್ ಮೆಸೇಜಸ್ ನ ಕಳಿಸಿ. ಆಪರ್ಚುನಿಟಿ ಸಿಗ್ದಾಗೆಲ್ಲ ಏನೋ ಒಂದ್ ಒಳ್ಳೇದು, ಫೇಸ್ಬುಕ್ ಅಲ್ಲಿ ಏನೋ ಒಳ್ಳೇದು ಅಪ್ಲೋಡ್ ಮಾಡಿದ್ರು, ಒಂದ್ ವಿಡಿಯೋ ಬಂತು, ಒಂದು ಪ್ರೊಫೈಲ್ ಪಿಕ್ಚರ್ ಬಂತು, ಏನೋ ಒಂದು ಬಂತು, ಅವ್ರು ಏನೋ ಒಂದ್ ಕೆಲಸ ಮಾಡಿರೋದು ಸ್ಟೇಟಸ್ ಅಲ್ಲಿ ಹಾಕಿದ್ರು, ನೀವು ನೋಡಿದ್ರಿ, ಸೊ ತಕ್ಷಣ ಫೋನ್ ಮಾಡಿ ಕಾಂಪ್ಲಿಮೆಂಟ್ ಮಾಡಿ ಅವ್ರಿಗೆ, ಅಥವಾ ವಾಟ್ಸಪ್ ಅಲ್ಲೇ ರಿಪ್ಲೈ ಮಾಡಿ. ಸೊ ಕಾಂಪ್ಲಿಮೆಂಟ್ ಮಾಡುವಂತ ಕೆಲಸ ಮಾಡಿ, ಅವ್ರು ನಿಮ್ಮನ್ನ ಮರ್ತ್ ಹೋಗ್ಬಾರ್ದು. ಅಂಡ್ ಅವ್ರು ಏನಾದ್ರೂ ಹೇಳ್ತಿದ್ದಾರೆ ಅಂತಂದ್ರೆ ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಬಿಕಾಸ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ನಿಮ್ಮ ಬಿಸ್ನೆಸ್ ಹೇಳುವಂತ ಅವಕಾಶ ನಿಮ್ಗೆ ಸಿಗ್ಬೋದು, ಅವಕಾಶಕ್ಕೋಸ್ಕರ ನೀವು ಕಾಯ್ಬೇಕಾಗತ್ತೆ. ಸೊ ಹಾಗಾಗಿ ಕೇಳಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಡೆವಲಪ್ ಹೆಲ್ಪಿಂಗ್ ಆಟಿಟ್ಯೂಡ್, ಅವ್ರಿಗೆ ಸಹಾಯ ಮಾಡ್ತಕ್ಕಂತ ಆಟಿಟ್ಯೂಡ್ ನ ಡೆವಲಪ್ ಮಾಡ್ಕೊಳ್ಳಿ. ಇದು ಕೋಲ್ಡ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಜೆಷನ್ಸ್, ಮುಂದೆ ಯಾವತ್ತೋ ಒಂದ್ ದಿವಸ ಅವ್ರಿಗೆ ಬಿಸ್ನೆಸ್ ನ ಹೇಳೋದಿಕ್ಕೆ. ನಂತರ ಫೋರ್ತ್ ಅಂತಂದ್ರೆ ಎಲ್ಲ ತಲೆ ಒಳಗಡೆ ಹೋಗಲ್ಲ, ಇವತ್ತು ಸ್ಟಾರ್ಟ್ ಮಾಡಿ. ಸೊ ಎಸ್,
ಸರ್ ಎಲ್ಲಾ ತಲೆ ಒಳಗಡೆ ಹೋಗಲ್ಲ ಅಂತ ಹೇಳ್ತಿದ್ದಾರೆ ನಾನು ಕೂಡ ತುಂಬಾ ಸಮಯ ತಗೊಂಡ್ಬಿಟ್ಟೆ ಅಂತ ಅನ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ ಮಿಕ್ಕಿರೋದು ಶೋ ದ ಪ್ಲಾನ್ ಫಾಲೋ ಅಪ್ ಅಂಡ್ ಸ್ಟಾರ್ಟ್ಅಪ್ ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಟಿಪ್ಸ್ ಯಾವ ತರ ಪ್ಲಾನ್ ತೋರಿಸ್ಬೇಕು ಯಾವ ತರ ನೀವು ಫಾಲೋ ಅಪ್ ಮಾಡಬೇಕು ಏನೇನೆಲ್ಲ ಕ್ವೆಶನ್ ಬರ್ಬೋದು ಹೇಗ್ ಅದನ್ನ ಹ್ಯಾಂಡಲ್ ಮಾಡಬೇಕು ಅಂಡ್ ಸ್ಟಾರ್ಟ್ಅಪ್ ಯಾವ ತರ ಮಾಡಿಸ್ಬೇಕು ಇದನ್ನೆಲ್ಲ ನಾನು ಹೇಳೋದಿಕ್ಕೆ ನೆಕ್ಸ್ಟ್ ಕಂಟಿನ್ಯೂಸ್ ಸೆಷನ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಮಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬಾ ದಿನ ಬಿಟ್ಟು ಮಾಡೋದಕ್ಕೆ ಅಂಡ್ ಡಿಸಿಷನ್ ಲೆಫ್ಟ್ ಲೀಡರ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದು ಮತ್ತೆ ಕ್ರಮನ ಕನ್ಕ್ಲೂಡ್ ಮಾಡೋದಕ್ಕೆ ಎಲ್ರಿಗೂ ನಮಸ್ಕಾರ ನನ್ನ ಪರಿಚಯ ಚಕ್ರಧರ್ ಅಂತ ಟೆಕ್ನಿಕಲ್ ಅಚೀವರ್ ಕಳೆದ 6 ವರ್ಷದಿಂದ ಆರ್ಸಿಎಂ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಆರ್ಸಿಎಂ ಕಂಪನಿಯಲ್ಲಿ ಜಾಯಿನ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅವ್ರಿಗಾಗಲೇ ನೆಟ್ವರ್ಕ್ ಮಾಡಿರ್ಲಿ ಅಥವಾ ಎಂ ಎಲ್ ಎಂ ಗೊತ್ತಿರ್ಲಿ ಗೊತ್ತಿಲ್ಲದೆ ಇದ್ರು ಕೂಡ ಅವ್ರು ಯಾವ್ಯಾವ ರೀತಿ ಆಗಿರ್ತಕ್ಕಂಥ ಸ್ಟೆಪ್ಸ್ ನ ತಗೊಳ್ಳೋದ್ರ ಮೂಲಕ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಕಾರ್ಯಕ್ರಮನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸ್ವಾಗತ